இக்கூட்டம் ஆரம்பக்காக நம்ம பிரார்த்தனை நடத்தி நம்ம மத்தியில் இருப்ப சகோதர தாஸ்பத வந்து நடிச்சிக்கொடுப்பாக பிரீத்திய கேள் கொள்ள ஜபிபோமாக சர்வ சிருஷ்டிக்கும் எஜமானனா இருக்கிறதா எங்களுடைய பரலோக பிதாவே தர்மையான நல்ல வேலைக்காக நாங்கள் நன்றி செலுத்துகிறோம் தேவரீர் உடைய பிள்ளைகளாக எங்களுக்கு மீண்டும் ஒரு வாரத்தை கூட்டி கொடுத்து உம்முடைய திவ்ய சமூகத்திலே நாங்கள் வருவதற்கு நீ கொடுத்த சலாக்கியத்துக்காக நன்றி ஆண்டவரே கடந்த நாட்களெல்லாம் நீ எங்களுக்கு எவ்வளவோ நல்லவராக இருந்து உடைய தெய்வீக ஆலோசனை தந்து எங்களை கரம்பிடித்து வழிநடத்தின தெய்வுக்காக நாங்கள் நன்றி செலுத்துகிறோம் ஆண்டவரே தேவரீர் மீண்டுமா உடைய நாமம் தரிக்கப்பட்ட பிள்ளைகளாகி நாங்கள் உம்முடைய திவ்ய சமூகத்தில் நாங்கள் வந்திருக்கிறோம் ஆண்டவரே தேவரீர் நாங்கள் மாத்திரம் இல்லாண்டவரே இந்த ஆன்லைன் மூலியமாக கேட்கற எல்லா தேவனுடைய பிள்ளைகளுக்காக கூட நாங்கள் செபிக்கிறோம் ஆண்டவரே தேவரீர் அவர்களை ஒருங்கிணைந்து கத்தாவி இந்த நாட்களில் நீங்கள் கொட்டி குட்டி சேர்த்த தயவுக்காக நாங்கள் நன்றி செலுத்துகிறோம் ஆண்டவரே தேவரீர் ஆரம்பம் முதலில் கடைசி வருலும் தெய்வீக பிரசனத்தினால் எங்களை மூடி மறைத்து இந்த நாளுடைய தெய்வீக வார்த்தைகளை வேதத்தினுடைய ரகசியங்களை வேதத்தினுடைய ஆழங்களை தேவரீர் திட்டங்களையும் தீர்மானங்களையும் நாங்கள் புரிந்து கொள்வதற்கு ஒவ்வொருடைய நீ திறந்து தேவரீர் அதை நாங்கள் கேட்டு அங்கீகரித்து இதே நாங்கள் வரும் நாட்களிலே அதை நாங்கள் தியானம் பண்ணி எங்களுடைய வாழ்க்கையில கடைபிடிக்க நீர் எங்களுக்கு இறக்கம் செய்யும்படியாக முடி சமூகத்தில் கெஞ்சு மன்றாடுகிறோம் வந்திருக்கிறதான ஒவ்வொரு தேவருடைய பிள்ளைகளும் கரங்களை ஒப்படைக்கிறோம் ஆண்டவரே தேவரீர் நல்ல நிலத்தில் விதைக்கப்பட்ட இடத்தைப் போல பண்படுத்தப்பட்டு நிலமாக மாறி அப்படி வசனத்தை நாங்கள் ஏற்றுக்கொண்டு தேவரீர் அதை கிரகித்துக் கொள்ள நீர் எங்களுக்கு இறக்கம் செய்ய முடியாக சொந்தத்தில் கெஞ்சு மன்ற இந்த சிறு விண்ணப்பத்தை எங்கள் இரட்சகரும் மீட்பெரும் மெய்ப்பெரும் ஆகிய ஆண்டவராக இயேசு கிசு நாமத்தின் மூலியமாக தாழ்மையோடு பணியோடு வேண்டிக் கொள்கிறோம் எங்கள் ஜீவனுள்ள உள்ள பிதாவே ஆமே ஆமே ಪ್ರಾರ್ಥನೆಯಲ್ಲಿ ನಡೆಸಿದ ಸಹೋದರಿಗೆ ವಂದನೆ ಈ ದಿನದ ಪರಲೋಕ ಮನ್ನಾ ಇದನ್ನು ಹನ್ನಲ್ಲಿ ಇರುವಂತಹ ಸೋದರಾದ ವೀರಭದ್ರ ಅವರು ಓದ್ಬೇಕಾಗಿ ಕೇಳಿಕೊಳ್ಳುತ್ತೇವೆ ಈ ದಿನದ ಮನ್ನವನ್ನು ಓದಿಕೊಳ್ಳೋಣ ಯಹೋವನೆ ನನ್ನ ಬಾಯಿಗೆ ಕಾವಲಿರಿಸು ನನ್ನ ತುಟಿಗಳೆಂಬ ಕದವನ್ನು ಕಾಯಿ ಕೀರ್ತನೆ ನೂರ ನಲವತ್ತೊಂದು ಮೂರು ನಮ್ಮ ನಡತೆ ಕ್ರಿಯೆ ಮಾತುಗಳನ್ನು ಕಾಯುವವರಾಗಲಿ ತಡೆಯುವವರಾಗಲಿ ಮತ್ತು ನಮ್ಮ ಮನಸ್ಸು ಯೋಚನೆಗಳನ್ನು ಕಾಯುವವರು ಅಥವಾ ನಿಯಂತ್ರಣಗೊಳಿಸುವವರಿಗೆ ಓದಿಸಿದರೆ ಅವರು ಅಲ್ಪರಾಗಿ ಕಾಣಬಹುದು ಇಲ್ಲಿ ನಾವು ವಿಶೇಷವಾಗಿ ಎಚ್ಚರವಾಗಿರತಕ್ಕದ್ದು ಹೃದಯದಲ್ಲಿರುವುದೇ ಬಾಯಿಯಲ್ಲಿ ಬರುವುದು ಈ ಸಾಧಾರಣ ಸತ್ಯ ಹೊಸದಾಗಿ ಹುಟ್ಟಿರುವವರಲ್ಲಿರುವುದು ಇವರು ತಾವು ಆಡುವ ಮಾತುಗಳಲ್ಲಾಗಲಿ ನಡತೆಯಲ್ಲಾಗಲಿ ಅಥವಾ ಭಾಷೆಯಲ್ಲಾಗಲಿ ಇತರರಿಗೆ ಮಾದರಿಯಾಗಿರಬೇಕು ಇವರ ಹೃದಯದ ಭಾವನೆ ನ್ಯಾಯಬದ್ಧವಾಗಿದ್ದು ಸರಿಯಾಗಿರಿಸಿಕೊಂಡಿರುವುದರಿಂದ ಅವರಾಡುವ ಆಡುವ ಮಾತುಗಳು ಮತ್ತು ಅದನ್ನು ನಿವೇದಿಸುವ ರೀತಿ ಮೊದಲಿಗಿಂತಲೂ ಉತ್ತಮವಾಗಿರುವ ಪ್ರಯುಕ್ತ ಕಾವಲಾಗಿರಿಸುವುದು ಅಷ್ಟೇನೂ ಕಷ್ಟವಾಗಿ ಕಂಡುಬರುವುದಿಲ್ಲ ಆದರೂ ಅಪೋಸ್ತಲನ ಮಾತನ್ನು ಜ್ಞಾಪದಲ್ಲಿಟ್ಟುಕೊಳ್ಳುವುದು ಅವಶ್ಯ ಅದೇನೆಂದರೆ ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ ಯಾಕೋಬ ಮೂರು ಎರಡು ಮನ್ನವನ್ನು ಓದಿದ ಸಹೋದರಿಗೆ ವಂದನೆ ಸಲ್ಲಿಸುತ್ತೇವೆ ಇವತ್ತು ಮುಖ್ಯವಾದ ಒಂದು ಅಂಶಕ್ಕೆ ಬಂದಿದ್ವಿ ದೇವರ ಒಂದು ವಾಕ್ಯವನ್ನು ಕೇಳೋದಕ್ಕೆ ಇವತ್ತು ಸತ್ಯವೇದ ಪಾಠಕ್ಕಾಗಿ ಆರಿಸಿಕೊಂಡ ವೇದ ಭಾಗ ಐಸ ಮೂವತ್ತೆರಡು ಹದಿನೇಳರಿಂದ ಹತ್ತೊಂಬತ್ತು ವಚನವರೆಗೂ ಇದನ್ನು ನಮ್ಮ ಮಧ್ಯದಲ್ಲಿರುವ ಪ್ರೇಮ ಸಿಸ್ಟರ್ ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ ಮೂವತ್ತೆರಡು ಹದಿನೇಳರಿಂದ ಧರ್ಮದಿಂದ ಸಮಾಧಾನವು ಫಲಿಸುವುದು ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮಗಳ ಪರಿಣಾಮವಾಗಿರುವವು ನನ್ನ ಜನರು ಸಮಾಧಾನ ನಿವಾಸ ನಿವಾಸದಲ್ಲಿಯೂ ನಿರ್ಭಯ ನಿರ್ಭಯದಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆ ನೆಲೆಗೊಳಿಸುವರು ಆದರೆ ಕಲ್ಮಳೆ ಸುರಿಯುವ ಸುರಿಯಲು ವನವು ಹಾಳಾಗುವುದು ಪಟ್ಟಣವು ನೆಲಮ ಆಗುವುದು ಎಂಬುದೇ ಹಾಮಿ ಈ ವಚನ ಓದಿದ ಆಧಾರ ಮೇಲೆ ನಮ್ಮ ಮಧ್ಯದಲ್ಲಿರುವ ನಮ್ಮ ಸಹೋದರದ ಹೆಲ್ಡ್ರಿ ಬ್ರದರ್ ಬ್ರದರ್ ಬಂದ್ಬಿಟ್ಟು ದೇವ ಸಂದೇಶವನ್ನು ಕೊಡಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕನು ಮೊಡೆಯನಾಗಿರಂತ ಯೇಸು ಕೃಷ್ಣ ನಮ್ದಲು ವಂದನೆಗಳನ್ನ ಸಲ್ಸನಾಗಿದ್ದೀನಿ ಸೊ ದೇವರೊಂದು ಒಂದು ಪ್ರೀತಿ ಆತನ ಒಂದು ಮಹಾಕೃಪೆಯಿಂದ ಮಧ್ಯದಲ್ಲಿ ಆತನ ಒಂದು ಅನೇಕ ವಾಚ್ ವಚನಗಳನ್ನ ದೇವ್ರನ್ನ ಹಂಚ್ಕೋಳಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞಗಳು ಸೊ ಇವತ್ತಿನ ಒಂದು ಪಾಠ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಜಕೆರೇನ ಬರೆದಂತ ಒಂದು ಪ್ರವಾದಲ್ಲಿ ಒಂದು ದರ್ಶನ ಏನು ಮಾಡೋಣ ನಾವು ನೋಡೋಣ ಅದರ ಒಂದು ವಿಷನ್ ಸೊ ಅದಕ್ಕೆ ಆ ವಿಷನ್ ಬಗ್ಗೆ ನಾವೇನ್ ಮಾಡೋಣ ಓದಕ್ಕಿಂತ ಮುಂಚೆ ಆ ವಿಷನ್ದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಏನ್ ಮಾಡೋಣ ನಾವು ನಾವು ತಿಳ್ಕೊಳ ಅಲ್ರ ಸೊ ಅದಕ್ಕೆ ನೋಡ್ಬೇಕ್ರೆ ಆ ಈ ಒಂದು ಪಾಠ ಮಾಡೋಂತ ಒಂದು ಉದ್ದೇಶ ಏನಪ್ಪಾ ಅಂತ ನೋಡ್ಬೇಕಾರೆ ಕಳೆದ ವಾರ ನಾವ್ ಏನ್ ಮೈಸೂರಲ್ಲಿ ನಾವು ಗ್ಯಾದರ್ ಆಗಿದ್ರಿ ಸೊ ಅದಕ್ಕೆ ಅವಾಗ ಅಲ್ಲಿ ಬಂದಿರೋಂತ ಒಂದು ಸೋದರಿಗಳಿಗೆ ಮಾತ್ರ ಏನಾಯ್ತಂದ್ರೆ ಸ್ವಲ್ಪ ಬೆನಿಫಿಟ್ ಆಯ್ತು ಆನ್ಲೈನ್ ನಲ್ಲಿ ನಾವು ಸರಿಯಾಗಿ ಟೆಲಿಕಾಸ್ಟ್ ಮಾಡೋಕೆ ಆಗಿಲ್ಲ ಯಾರಿಗೂ ಪ್ರಯೋಜನ ಆಗಿಲ್ಲ ಅದ್ ನೋಡ್ಬೇಕಾರೆ ಅಲ್ಲಿ ನಾವು ನೋಡಿರಂತ ಒಂದು ಪಾಠನೇ ನಾವ್ ಮಾಡ್ತೀವಿ ಇವತ್ತು ತಿರ್ಗಾ ನಾವು ನೋಡೋದು ಆದ್ರೆ ಆ ಅದ್ರಲ್ಲಿ ನಂತರ ಸ್ವಲ್ಪ ಒಂದು ಡೆವಲಪ್ಮೆಂಟ್ಸ್ ಏನ್ ಮಾಡಣ ನಾವು ನಾವು ನೋಡೋಣ ಅದರ ಸದ್ಯ ನೋಡ್ಬೇಕಾರೆ ಇವತ್ತೇನಪ್ಪ ನಾವು ನೋಡ್ತೀವಿ ಅಂದ್ರೆ ಜಕೇರಿಯನ್ನು ಬರದಂತ ಗ್ರಂಥದಲ್ಲಿ ಅನೇಕ ಒಂದು ನಾವು ಏನು ಮಾಡಿ ನೋಡಿದಿರಿ ಅಲ್ಲರ ಜಕೇರಿ ಆರನೇ ಅಧ್ಯಾಯ ನೋಡಿದಿರಿ ಆಮೇಲೆ ಐದನೇ ಹದಿಯಲ್ಲಿ ಕೂಡ ನೋಡ್ಬೇಕಾರೆ ಏನಂತಾರೆ ಹಳೆಯ ಬರೋಸ್ಗಳೆಲ್ಲ ನೀವು ಕೇಳಿದಿರ ಅದರ ಸೊ ಜಕೇರಿ ಆರನೇ ಹದ್ದಲ್ಲಿ ನಾಲ್ಕು ರಥಗಳು ಆ ಎರಡು ತಾಮ್ರದ ಬೆಟ್ಟ ನಡುವೆ ಬಂತು ಅಂತ ನಾವೇನ್ ಮಾಡಿದಿರಿ ಓದಿದಿರಿ ಅದರ ಜಕೇರಿ ಐದನೇ ಹದ್ದಿಯಲ್ಲಿ ಒಂದು ಬುಟ್ಟಿ ಅದರ ಒಂದು ಕೊಳಗ ಪಾತ್ರೆಯಲ್ಲಿ ಒಂದು ಸ್ತ್ರೀ ನಿರ್ಮಾಣ ಹಾಕಿ ಮುಚ್ಬಿಟ್ಟು ಮೇಡ ಅಂತ ಸೀಸಾ ಮುಚ್ಚಳ ಹಾಕ್ಬಿಟ್ಟು ಮುಚ್ಚಿಬಿಟ್ರು ಆಮೇಲೆ ಎರಡು ಏನಂತಾರೆ ಸ್ತ್ರೀಗಳು ರೆಕ್ಕೆ ಉಳ್ಳಂತ ಒಂದು ಕೊಕ್ಕರೆಗಿರಂತ ಗಿರಂತ ರೆಕ್ಕೆ ಅಂತ ಎರಡು ಸ್ತ್ರೀಗಳು ಬಂದ್ ಮಾಡ್ತಾರೆ ಆ ಒಂದು ಪಾತ್ರೇನ ಕೊಳಗ ಪಾತ್ರೇನ ಬಾಬಿಲನ್ನ ತೊಗೊಂಡ್ ಇಟ್ಬಿಟ್ರೋ ಅಂತ ಅಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅದರ ಇದೆಲ್ಲ ಏನು ಅಂತ ನಾವ್ ನೋಡಿದ್ರಿ ಅದೇ ತರ ಇವತ್ತೇನ್ ಮಾಡೋಣ ಅಂತಂದ್ರೆ ಜಕೇರಿಯನ ಬರದಂತ ಗ್ರಂಥದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರೋಂತ ಒಂದು ವಿಷನ್ ಏನ್ ಮಾಡೋಣ ನೋಡೋಣ ಅದರ ಸದ್ಗೆ ಈ ಜಕೇರಿಯ ಒಂದು ಪ್ರವಾದಿಗೆ ಏನಕ್ಕೆ ದರ್ಶನ ನೋಡಿಸಿದ್ರು ಅಂತ ನಾವೇನ್ ಮಾಡ್ಬೇಕು ಇದನ್ನ ಬ್ಯಾಕ್ ಗ್ರೌಂಡ್ ನೋಡ್ಬೇಕಾದ್ರೆ ಏನಕ್ಕಾಗಿ ಆ ಪ್ರವಾದಿಗೆ ಈ ತರ ಒಂದು ವಿಷನ್ ಕೊಟ್ರು ಅಂತ ನೋಡೋದ್ರೆ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಝಕೇರಿಯನ್ನ ಒಂದು ಕಾಲದಲ್ಲಿ ಇಸ್ರೇಲ್ ಜನಗಳಿಗೆ ಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಕಿಂಗ್ ಸೈರಸ್ ಏನಂತ ಒಂದು ಪ್ರಮಾಣ ಕೊಟ್ಟಿರ್ತಾರೆ ಅಂದ್ರೆ ದೇವ್ರ ಆಲಯ ನೀವೇನ್ ಮಾಡ್ಬೋದು ಹೋಗ್ಬಿಟ್ಟು ಕಟ್ಬೋದು ಅಂತ ಒಂದು ಪ್ರಮಾಣ ಕೊಟ್ಟಿರ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಆ ಸೈರಸ್ನ ಒಂದು ಆಜ್ಞೆ ಮೇಲೆ ಇಸ್ರೇಲ್ ಜನ್ಗಳೆಲ್ಲ ಹೋಗ್ಬಿಟ್ಟು ದೇವ್ರ ಆಲೆಯನ್ನ ಕಟ್ಟಬೇಕು ಅಂತ ಎರಡು ಏನ್ ಮಾಡ್ತಿರ್ತಾರೆ ಪ್ಲಾನ್ ಮಾಡ್ತಿದ್ದಾರೆ ಆರೇ ಆ ದೇವ್ರ ಆಲಯನ ಕಟ್ಬೇಕಾದ್ರೆ ಅನೇಕ ತಡೆಗಳೇನಾಗ್ತದೆ ಬರ್ತಾರೆ ಭಯಂಕರ ಅಬ್ಸ್ಟಿಕಲ್ಸ್ ಏನಾಗ್ತದೆ ಅಲ್ಲಿ ಅಲ್ಲಿ ಬರ್ತಾರೆ ಅವಾಗ ದೇವರು ಎನ್ಕರೇಜ್ ಮಾಡೋದಕ್ಕೆ ಇಸ್ರೇಜ್ಗಳನ್ನ ಪ್ರೋತ್ಸಾಹ ಪಡಿಸೋದಕ್ಕೆ ಎರಡು ಸುಮ್ಮನೆ ದೇವರ ಆಲಯ ಕಟ್ತದೆ ಅದಕ್ಕೆ ನಾವೆಲ್ಲ ಏನೆಲ್ಲ ಪ್ರೋತ್ಸಾಹ ಪಡಬೇಕು ಅಂತ ದೇವರು ದೇವ್ರು ಅದನ್ನ ಏನ್ ಮಾಡ್ತಾರೆ ಜಕೆರನ ಒಂದು ಈ ವಿಷನ್ ಅಲ್ಲಿ ಮುಖಾಂತರ ಏನ್ ಮಾಡ್ತಾರೆ ಅದನ್ನ ಅದೇ ಎನ್ಕರೇಜ್ ಮಾಡ್ತಾರೆ ಅದ್ರಲ್ಲಿ ಅದ್ಗೆ ನೋಡ್ಬೇಕು ನೀವು ಆ ಜಕೆರೆ ಒಂದನೇ ಅಧ್ಯಾಯದಿಂದ ಹೇಳ್ತೀವಿ ಎಂಟನೇ ಎಂಟು ಒಂಬತ್ತು ಅಧ್ಯಾಯದಲ್ಲಿ ಓದ್ದಂತಂದ್ರೆ ಈ ವಿಚಾರಗಳು ಏನ್ ಮಾಡೋದಲ್ಲ ಅಂದ್ರೆ ಜರಿ ಬಗ್ಗೆ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರೆ ಆಲಯನ ಕಟ್ಟಲ್ಪಡೋದ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸೊ ಇವೆಲ್ಲ ಏನಂದ್ರೆ ಎರಸ್ರ್ ನಲ್ಲಿ ಫಸ್ಟ್ ಹಿಂಗೆ ಸಮಾಧಾನ ಇತ್ತು ಬಾಬ್ಲೋನ್ ಕ್ಯಾಪ್ಟಿವಿಟಿ ನಂತರ ಬ್ಯಾಬ್ಲೋನ್ ಕ್ಯಾಪ್ಟಿವಿಟಿ ಮುಂಚೆ ಹೆಂಗಿತ್ತು ಅದೇ ತರ ಕೂಡ ಏನು ಮಾಡ್ತಾರೆ ಸಮಾಧಾನ ಸ್ಥಾಪನೆ ಮಾಡ್ತಿತ್ತು ನೋಡೋದಕ್ಕೋಸ್ಕರ ದೇವ್ರೇನ್ ಮಾಡ್ತಾರೆ ವಿಜನ್ ನೋಡಿಸ್ತಾರೆ ಅದಕ್ಕೆ ನಾವು ಬೇಕಾದ್ರೆ ಜಕೇರಿಯ ಒಂದನೇ ಅಧ್ಯಾಯಲ್ಲಿ ಏಳನೇ ವರ್ಷದ ನೋಡ್ಬೋದು ಜಕೇರಿಯಾ ಫಸ್ಟ್ ಚಾಪ್ಟರ್ ಸೆವೆಂತ್ ವರ್ಸ್ ದಾರಿಯ ವೇಷನ ಆಲಿಕೆಯ ವರ್ಷದ ಹನ್ನೆರಡನೆಯ ಹನ್ನೊಂದನೆಯ ತಿಂಗಳಿನ ಅಂದರೆ ಶೇಬಾ ತಿಂಗಳಿನ ಇಪ್ಪತ್ನಾಲ್ಕನೆಯ ದಿನದಲ್ಲಿ ಯಹೋವನ ವಾಕ್ಯವು ಇದೋವಿನ ಮೊಮ್ಮಗನು ಬೇರ ಬೇರೇಕನ ಮಗನೂ ಆದ ಜಿಕಾರಿಯ ಜೆಕೇರಿಯನ್ ಎಂಬ ಪ್ರವಾದಿಗೆ ಕಂಡುಬಂತು ಸರಿ ಅದಕ್ಕೆ ನೋಡ್ಬೇಕಾದ್ರೆ ಅಂದ್ರೆ ಜಾಗ ಬಂತು ಅಂತ ಹೇಳ್ತಾರೆ ಯಾವಾಗ ಬಂತು ಅಂತ ನೋಡ್ದ ಅಂತಂದ್ರೆ ಎರಡನೇ ದರ್ಯಾವೇಶನ ಎರಡನೇ ವರ್ಷದ ಆಳ್ವಿಕೆಯಲ್ಲಿ ಬಂತು ಅಂತ ಹೇಳ್ತಾರೆ ಸೊ ಇದ್ಯಾರಪ್ಪ ಡೇರಿಯಸ್ ಅಂತ ನೋಡಿದ್ರೆ ನಮಗೆ ಚೆನ್ನಾಗ್ ಗೊತ್ತು ಏನ್ ಮಾಡ್ತಾರೆ ಸೈರಸ್ ಏನ್ ಮಾಡ್ತಾರೆ ಆ ಪ್ರಮಾಣ ಕೊಡ್ತಾರೆ ಹೋಗಲ್ಲ ಅಲ್ಲ ಏನೇನ್ ಮಾಡಿ ಕಟ್ಟಿ ಅಂತ ಸೈರಸ್ ಆಗಿದ್ಮೇಲೆ ಡೇರಿಯಸ್ ಏನ್ ಮಾಡ್ತಾನೆ ಟೂ ಇಯರ್ಸ್ ಏನ್ ಮಾಡ್ತಾನೆ ಆಳ್ವಿಕೆ ಮಾಡ್ತಾನಂದ್ರೆ ಆ ಟೂ ಇಯರ್ಸ್ ಸಂದರ್ಭದಲ್ಲಿ ದಾನಿ ಎಲ್ಲ ತೊಗೊಂಡ್ ಆ ದರಿಯ ಆಳ್ವಿಕೆಯಲ್ಲಿ ಸಿಂಹದ ಗುಹೆಗೆ ಏನ್ ಮಾಡೋದು ಹಾಕೋದು ಅಂದ್ರೆ ಸೊ ಆ ಒಂದು ಡೇರಿಯಸ್ ಕಾಲದಲ್ಲಿ ಏನ್ ಮಾಡ್ತಾರೆ ಆಲೇನೆ ಕಟ್ಟಕ್ ಹೋಗ್ಬೇಕಾರೆ ಆಲೇ ಕಟ್ಬೇಕಾರೆ ಮಾಡಿದ್ರು ತುಂಬಾ ಜನ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ತಡೆಗಳು ಮಾಡ್ತಾರೆ ಅಲ್ಲಿ ಅದ್ರ ಅವಾಗ ಎಷ್ಟೋ ಇಸ್ರೇಲ್ ಜನಗಳು ಡಿಸ್ಕರೇಜ್ ಆಗ್ಬಿಡ್ತಾರೆ ಏನ್ ಮಾಡ್ತಾರೆ ಆಲೇನೆ ಕಟ್ಟೋದ್ ಬಿಟ್ಬಿಡ್ತಾರೆ ಅವಾಗ ಪ್ರೋತ್ಸಾಹ ಪಡಿಸೋದಕ್ಕೋಸ ಏನ್ ಮಾಡ್ತಾರೆ ಜಕೇರಿಯನ್ ಮುಖಾಂತರ ಏನ್ ಮಾಡ್ತಾರೆ ದೇವ್ರು ಕೂಡ ಒಂದು ವಿಷನ್ ಅದ್ರ ಸೊ ಅದಕ್ಕೆ ಈ ಒಂದು ವಿಷನ್ ಏನಪ್ಪಾ ಇದು ಇದ್ರದ್ದು ಒಂದು ಮೇನ್ ಪರ್ಪಸ್ ಏನು ಅಂತಂದ್ರೆ ಏನ್ರೀ ನಾವು ಹಳೆ ಓಡಂಬಡಿಕೆ ಬರ್ದಂತೆ ಎಲ್ಲ ಒಂದ್ಬಿಟ್ಟು ಹೆಂಗಿದೆ ಒಂದು ಟೈಪ್ ಅನಿ ಟೈಪ್ ಅಂತ ನೋಡಿದ್ರಿ ಫಸ್ಟ್ ಅಪ್ಲಿಕೇಶನ್ ಹಳೆ ಕಾಲದಲ್ಲಿ ಇಸ್ರೇಲ್ ಜನಗಳ ಲಿಟರ್ ಲಾಗ ಏನಾಯ್ತು ಅಪ್ಲಿಕೇಬಲ್ ಆಯ್ತು ಸೆಕೆಂಡ್ ಅಪ್ಲಿಕೇಶನ್ ಸುವಾರ್ಥ ಯುಗದಲ್ಲಿ ಇರೋಂತ ನಮ್ಗೆ ಏನಾಗ್ತದೋ ಅಪ್ಲಿಕೇಬಲ್ ಆಗ್ತಾರೆ ಅಂದ್ರೆ ಮೊದಲನೇ ಅಪ್ಲಿಕೇಶನ್ ಏನಪ್ಪ ಅಂದ್ರೆ ಇಸ್ರೇಲ್ ಜನಗಳಿಗೆ ಏನಾಗ್ಬಿಡ್ತದ ಆ ಕಾಲದಲ್ಲಿ ಅಪ್ಲಿಕೇಬಲ್ ಆಗ್ಬಿಡ್ತಾವ ಇವಾಗ ಏನಾಗಿದೆ ದೇವ್ರ ಮಕ್ಳಿಗೆ ಏನಾಗ್ತದ ಅಪ್ಲಿಕೇಬಲ್ ಯಾರಿಗೆ ಅಂದ್ರೆ ಇವಾಗ ಯುಗಾದ ಅಂತ ಬದುಕಿನ ಅಂತ ನಮ್ಗೆ ಏನಾಗ್ತದ ನಮಗೂ ಕೂಡ ಏನಾಗಿದೆ ಅದು ಅಪ್ಲಿಕೇಬಲ್ ಅಂತ ನೋಡ್ತಿರಂಗಾರೆ ಯಾವ ತರ ಅಪ್ಲಿಕೇಬಲ್ ಏನು ಅಂತ ನಾವೇನ್ ಮಾಡೋಣ ನಾವ್ ಅದನ್ನ ನೋಡೋಣ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ಜಕೇರಿಯ ಫಸ್ಟ್ ಚಾಪ್ಟರ್ ಅಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರೆ ಇವಾಗ ಓದ್ಕೊಂಡು ಹೋಗೋಣ ಎಲ್ಲಿ ಅಂದ್ರೆ ಎಂಟನೇ ವಚನ ಇಲ್ಲಿ ಓದಿ ರಾತ್ರಿಯಲ್ಲಿ ನನಗೆ ದರ್ಶನವಾಯಿತು ಇಗೋ ಕೆಂಪು ಕುದುರೆಯನ್ನು ಹತ್ತಿದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು ಓಕೆ ಸೊ ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಏನು ನೋಡ್ತೀರಿ ಅಂತಂತಂದ್ರೆ ಯು ಸ್ಟಾರ್ಟ್ ರೀಡಿಂಗ್ ಸರಿ ನೋಡ್ಬೇಕ್ರೆ ಅಲ್ಲಿ ಏನಂತ ನೋಡ್ತೇನೆ ಮೊದಲನೇದು ಅಲ್ರ ರಾತ್ರಿಯಲ್ಲಿ ಜಕೇರಿಂಗ್ ಏನ್ ಮಾಡ್ತಾರೆ ದರ್ಶನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಾರೆ ಸೊ ರಾತ್ರಿ ದರ್ಶನ ನೋಡ್ಸ್ಬೇಕ್ರೆ ಏನ್ ನೋಡ್ತಾರೆ ಒಂದು ಹಂಗೆ ನೋಡ್ತಾ ಇರ್ಬೇಕಾರೆ ಸುಗಂಧ ವೃಕ್ಷದ ನಡುವೆ ಏನ್ ಮಾಡ್ತಾರೆ ಒಬ್ಬ ಮನುಷ್ಯ ಕೆಂಪು ಕುದುರೆ ಮೇಲೆ ಬಂದು ಏನ್ ಮಾಡ್ತಾರೆ ಅಂತ ಅಲ್ಲಿ ನಿಂತ್ಕೊಂತಾರೆ ಅಂತ ನೋಡ್ತಿರಿ ಅಲ್ಲಿ ಒಂದ್ ತಗ್ಗಲ್ಲಿ ಸೊ ತಗ್ಗು ಅಂತ ಏನಪ್ಪಾ ಅಂದ್ರೆ ಒಂದು ಕೆಳಗಡೆ ಅಂತ ಪ್ರದೇಶ ಅಂದ್ರೆ ಸುತ್ತಲೂ ಮುತ್ತಲೇ ಏನಾಗಿರ್ಬೇಕು ಬೆಟ್ಟ ಗುಡ್ಡಗಳು ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಬೆಟ್ಟ ಗುಡ್ಡಗಳು ಇತ್ತಿ ಆ ತಗ್ಗಲ್ಲಿ ಆ ಸ್ಲೋಪ್ ಅಲ್ಲಿ ಇಂಗ್ ಬಿಟ್ವಿನ್ ಮೌಂಟೇನ್ಸ್ ಅಲ್ಲಿ ಅದ್ ಏನ್ ಹೇಳ್ತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ ವ್ಯಾಲಿ ಅಂತ ಅಂತ ಹೇಳ್ತಾರೆ ಅದರ ಪಳ್ಳೆ ತಾಕು ಅಂತ ಹೇಳ್ತಾರೆ ತಮಿಳಲ್ಲಿ ಹಾ ಅದರ ಆ ಒಂದು ಸ್ಥಳದಲ್ಲಿ ಏನಂತ ಸುಗಂಧ ವೃಕ್ಷದ ಒಂದ್ ಏನಾಗ್ತದೆ ಮರಗಳ ಆ ಮರಗಳ ಒಂದು ನಡುವೆ ಕೆಂಪು ಕುದುರೆಯಲ್ಲಿ ಒಬ್ಬ ಮನುಷ್ಯ ಹಬ್ಬ ಏನ್ ಮಾಡ್ತಂತೆ ಅಲ್ಲಿ ನಿಂತ್ಕೊಂತಾರೆ ನಿಂತ್ಕೊಂಡ್ಬಿಟ್ಟು ಏನಾಗ್ತಾರೆ ನೆಕ್ಸ್ಟ್ ಹ ಅವನ ಹಿಂದೆ ಕೆಂಪು ಕಪಿಲಾ ಬಿಳಿ ಕುದುರೆಗಳನ್ನು ಹತ್ತಿದವರಿದ್ದರು ಇದ್ದರು ಅವ್ರ ಹಿಂದೆ ಏನು ನೋಡ್ತೀರಿ ಅಂತಂದ್ರೆ ಕೆಂಪು ಆಮೇಲೆ ಕಪಿಲ ಆಮೇಲೆ ಬಿಳಿ ಕುದುರೆ ಇರೋದನ್ನ ನೋಡ್ತೀರಿ ಅಂತ ಹೇಳ್ತಾರ ತ್ರೀ ಟೈಪ್ಸ್ ಆಫ್ ಆಸಸ್ ಏನ ಆ ಮನುಷ್ಯನಿಂದ ಬರ್ತದೆ ಮೊದಲೇದು ಕೆಂಪು ನೆಕ್ಸ್ಟ್ ಕಪಿಲಾ ಅಂತಂದ್ರೆ ಆ್ಯಕ್ಚುಲಿ ನೋಡ್ಬೇಕಾರೆ ಇಲ್ಲಿ ನೋಡ್ಬೋದು ನೀವು ಫೋಟೋ ನೋಡ್ಬೋದು ಅಂದ್ರೆ ಪ್ಯೂರ್ ವೈಟ್ ಅಲ್ಲ ಸ್ವಲ್ಪ ಏನ್ತಾರೆ ರೆಡ್ ಕಿಂತ ವೈಟ್ ಇನ್ ಬಿಟ್ವೀನ್ ತರ ಇರೋದು ಅದರ ಪ್ಯಾಚ್ ಪ್ಯಾಚ್ ತರ ಇರೋದು ಲಾಸ್ಟ್ ಅಲ್ಲಿ ಬರೋದು ಎಂತ ಆರ್ಸ್ ಅಂತಾರೆ ವೈಟ್ ಆರ್ಸ್ ಅಂತ ಏನ್ ಮಾಡ್ತೀರಿ ನೋಡ್ತೀರಿ ಅದರ ಬಿಳಿ ಕುದ್ರೆ ಬಂತು ಅಂತ ಹೇಳ್ತಾರೆ ನೆಕ್ಸ್ಟ್ ಏನಾಯ್ತು ಆಮೇಲೆ ನೆಕ್ಸ್ಟ್ ವಚನ ನನಗೆ ಕನಸಿನ ಅರ್ಥವನ್ನು ವಿವರಿಸುವ ದೇವದೂತನನ್ನು ಸ್ವಾಮಿ ಇವರು ಯಾರು ಎಂದು ನಾನು ಕೇಳಲು ಅವನು ನನಗೆ ಇವರು ಇಂಥವರೆಂದು ನಿನಗೆ ತೋರಿಸುವೆನು ಎಂಬುದಾಗಿ ಹೇಳಿದನು ನೋಡ್ರ ಇವಾಗ ನಮ್ಗೆಲ್ಲ ಪ್ರಶ್ನೆ ಬರುತ್ತಾರೆ ಜಕೆರಿಂಗ್ ಪ್ರಶ್ನೆ ಬರ್ತಾರೆ ದೂತನ್ ಕೇಳ್ತಾರೆ ಸ್ವಾಮಿ ಇದೇನು ಅರ್ಥ ಹೇಳಿ ಅಂತ ಹೇಳ್ಬೇಕಾರೆ ಅವ್ರ ದೂತನ್ ಹೇಳ್ತಾರೆ ಬನ್ನಿ ಇದ್ ಹೇಳ್ತೀನಿ ಅಂತ ಹೇಳ್ತಾರೆ ಅವ್ರೇನು ಉತ್ತರ ಕೊಡ್ತಾರೆ ಓದಿ ಹತ್ತನೇ ವಚನ ಟೆಂತ್ ವರ್ಸ್ ಕೂಡಲೇ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದವನು ಇವರು ಲೋಕ ಸಂಚಾರಾರ್ಥವಾಗಿ ಯಹೋವನಿಂದ ಕಳಿಸಲ್ಪಟ್ಟವರು ಎಂದು ಉತ್ತರ ಕೊಟ್ಟನು ನೋಡ ಲೋಕ ಸಂಚಾರಕ್ಕಾಗಿ ಯಹೋವನಿಂದ ಅಂತ ಕಳ್ಸರ್ ಅಂದ್ರೆ ಲೋಕಾನ ಸಂಚಾರ ಮಾಡಕ್ಕೆ ಯಾರು ಕಳ್ಸಿಕೊಟ್ಟಿದ್ದಾರೆ ಅಂತ ಮಾಡಿದ್ರೆ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಲಾಡ್ಸ್ ಎನ್ ಟು ವಾಕ್ ಟೂ ಅಂಡ್ ಫ್ರೋ ಥ್ರೂ ದ ಅರ್ತ್ ಭೂಮಿಯಲ್ಲಿ ಅತ್ತಿತ್ತ ತಿರ್ಗಾಡ್ಬೇಕು ಅಂತ ಏನ್ ಮಾಡ್ದೆ ಯಹೋವನಿಂದ ಕಳ್ಸಿಕೊಟ್ಟಲ್ಪಟ್ಟವರು ಅಂತ ನೆಕ್ಸ್ಟ್ ಲೆವೆಂತ್ ವರ್ಸ್ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದ ಆ ಯಹೋವನ ದೂತನಿಗೆ ನಾವು ಲೋಕದಲ್ಲಿ ಸಂಚರಿಸಿ ಬಂದಿದ್ದೇವೆ ಈಗ ಲೋಕವೆಲ್ಲ ನೆಮ್ಮದಿಯಾಗಿ ಸುಮ್ಮನಿದೆ ಎಂದು ಆರೈಕೆ ಮಾಡಿದರು ನೋಡ್ರ ಅವರು ಲೋಕನೆಲ್ಲ ಸಂಚರಿಸ್ಬಿಟ್ಟು ದೇವ್ರ ಹತ್ರ ಏನ್ ರಿಪೋರ್ಟ್ ಕೊಡ್ತಾರೆ ನಾವು ಲೋಕನೆಲ್ಲ ಸಂಚರಿಸಿದ್ರಿ ಲೋಕ ಹೆಂಗಿದೆ ಇವಾಗ ನೆಮ್ಮದಿಯಾಗಿ ನೆಮ್ಮದಿಯಾಗಿ ಸುಮ್ಮನಿದೆ ಸುಮ್ಮನಿದೆ ಅಂತ ಏನ್ ಮಾಡ್ತಂತ ಒಂದು ರಿಪೋರ್ಟ್ ಕೊಡ್ತಾರಂತೆ ಅಲ್ವರ ಸೊ ಅದ್ಗೆ ಭೂಮಿಲಿ ಏನಾಗಿದೆ ಪೀಸ್ಫುಲ್ ಆಗಿ ಏನ್ ಅಂತ ಅಂತಲ್ಲಿ ರೆಸ್ಟ್ ಅಲ್ಲಿ ಇದೆ ಅಂತ ಏನ್ ಮಾಡ್ತಾರೆ ರಿಪ್ಲೈ ಕೊಡ್ತಾರೆ ಅದರ ಸರಿ ನೆಕ್ಸ್ಟ್ ಇದು ಹೇಳ್ಬಿಟ್ಟು ಟ್ವೆಲ್ತ್ ವರ್ಷನ ಓದ್ಕೊಂಬರ ನೋಡ್ರಿ ಇದನ್ನ ಏನು ಹನ್ನೆರಡನೇ ವಚನ ಏನಂತ ನೋಡ್ರಿ ಇವಾಗ ಭೂಮಿಯಲ್ಲಿ ಏನಿದೆ ಸಮಾಧಾನವಾಗಿದೆ ಆಯ್ತಾ ಹನ್ನೆರಡನೇ ವಚನ ಹಿಡಿದ್ರಿ ಹದಿನೇಳನೇ ವಚನದವರೆಗೂ ಓದ ನೋಡಿ ಇದನ್ನು ಕೇಳಿ ಯಹೋವನ ದೂತನು ಸೇನಾಧೀಶ್ವರ ಯಹೋವನೇ ನೀನು ಎಪ್ಪತ್ತು ವರ್ಷಗಳಿಂದ ರೋಷಗೊಂಡಿರುವ ಎರಸಲೇಮು ಮೊದಲಾದ ಯಹೂದ ಪಟ್ಟಣಗಳನ್ನು ಎಷ್ಟು ಕಾಲ ಕರಿಣಿಸದೆ ಇರುವಿ ಎಂದು ಭಿನ್ನವಿಸಲು ನೋಡ್ರಾ ಏನ್ ಹೇಳ್ತಾರೆ ನೀನು ಎರಸಲೇಮನ್ನು ಎಪ್ಪತ್ತು ವರ್ಷ ನೀನ್ ಕೋಪವಾಗಿದ್ದಲ್ಲ ಆ ಎರಸಲೇಮನ್ನು ಇನ್ನ ಎಷ್ಟು ವರ್ಷ ನೀನು ಕೋಪವಾಗಿ ಏನ್ ಮಾಡ್ತೀಯ ಕರುಣಿಸದೆ ಇರುವಿ ಅಂತ ಕೇಳ್ತಾರೆ ಅದರ ಇವಾಗ ನಾವೇನ್ ನೋಡಿದ್ರಿ ಇದಕ್ಕಿಂತ ಮುಂಚೆ ಲೋಕ ಎಲ್ಲ ಏನಾಗಿದೆ ಸಮಾಧಾನ ಸಮಾಧಾನವಾಗಿದೆ ಆದ್ರೆ ಇಲ್ಲ ಸಮಾಧಾನವಾಗಿಲ್ಲ ಲೋಕ ಏನಾಗಿದೆ ಲೋಕದಲ್ಲಿ ಮುಖ್ಯವಾಗಿ ಇಸ್ರೇಲ್ ಅಲ್ಲಿ ಏನಿದೆ ಅಂತ ಹೇಳ್ತಾರೆ ಅಂತಂದ್ರಲ್ಲಿ ಲೋಕನೆಲ್ಲ ಸಂಚರಿಸ್ಕೊಂಡ್ ಬಂದಿದೀನಿ ಆದ್ರೆ ಲೋಕ ಹೆಂಗಿದೆ ಅಂತೆ ಸಮಾಧಾನವಾಗಿದೆ ಆದ್ರೆ ಇಸ್ರೇಲ್ ಅಲ್ಲಿ ಏನಿಲ್ಲ ದೇವ್ರ ಕೋಪ ಏನಾಗಿದೆ ಇನ್ನ ಹಂಗೆ ಇದೆ ಅಂತ ಹೇಳ್ತಾರ ಹಂಗೆ ಮುಂದಕ್ಕೆ ಹೋದ ಅಂತೀನಿ ನೆಕ್ಸ್ಟ್ ಹೋದಿ ಹಂಗೆ ಮುಂದಕ್ಕೆ ನನಗೆ ವಿವರಿಸುವ ದೂತನಿಗೆ ಯಹೋವನು ಯಹೋವನ ಕರುಣೆಯ ಒಳ್ಳೆಯ ಮಾತುಗಳಿಂದ ಉತ್ತರ ಕೊಟ್ಟನು ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಒಳ್ಳೆಯ ಮಾತುಗಳಿಂದ ಉತ್ತರ ಕೊಡ್ತಾರಂತೆ ಹ ನನಗೆ ಈ ಅಪ್ಪಣೆ ಮಾಡಿದನು ನೀನು ಹೀಗೆ ಸಾರು ಸೇನಾದೇಶ್ವರ ಯಹೋವನಂತೆ ಎರಸಲೇಮಿಗೂ ಚಿಯೋನಿಗೂ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ ನೆಮ್ಮದಿಯಾಗಿರುವ ಜನಾಂಗಗಳ ಮೇಲೆ ನನಗೆ ಬಲು ಸಿಟ್ಟೇರಿದೆ ನೋಡ್ರಂತೆ ನೆಮ್ಮದಿಯಾಗಿರಂತ ಸಿಟ್ಟೇರಿದೆ ಆಮೇಲೆ ನಾನು ಎರಸಲೇಮಿನ ಮೇಲೆ ಸ್ವಲ್ಪ ಮಾತ್ರ ಸಿಟ್ಟುಕೊಂಡು ಮಾಡಿಸಬೇಕೆಂದಿದ್ದ ಕೇಡಿಗಿಂತ ಅವು ಹೆಚ್ಚಾಗಿ ಮಾಡಿದವಷ್ಟೇ ಹೀಗಿರಲು ಯಹೋವನ ಇಂತೆನ್ನುತ್ತಾನೆ ನಾನು ಕನಿಕರ ಉಳ್ಳವನಾಗಿ ಎರಸಲೇಮಿಗೆ ಹಿಂದಿರುಗಿದ್ದೇನೆ ನನ್ನ ಆಲಯವು ಅಲ್ಲಿ ಕಟ್ಟಲ್ಪಡುವುದು ನನ್ನ ಆಲಯವು ಏನಾಗ್ತಲ್ಲಿ ಅಲ್ಲಿ ಕಟ್ಟಲ್ಪಡುವುದು ಅಲ್ಲರ ನೆಕ್ಸ್ಟ್ ಎರಸಲೇಮಿನಲ್ಲಿ ನೂಲು ಎಳೆಯಲ್ಪಡುವುದು ಇದು ಸೇನಾಧೀಶ್ವರ ಯಹೋವನ ನುಡಿ ನೋಡ್ರಾ ಎರಡು ನೂಲು ಎಳೆಯಲ್ಪಡುವುದು ಇದು ದೇವರು ಹೇಳಿದಂತ ನುಡಿ ಅಂದ್ರೆ ಏನಾಗ್ತಾರೆ ಇಸ್ರೇಲ್ ಅಲ್ಲಿ ವಾಪಸ್ ಸಮಾಧಾನ ಏನಾಗ್ತಾರೆ ಬಂದೇ ಬರ್ತದೆ ನೆಕ್ಸ್ಟ್ ಮತ್ತೊಮ್ಮೆ ಹೀಗೆ ಸಾರು ಸೇನಾಧಿವಿಶ್ವರ ಯಹೋವನು ಇಂತೆನ್ನುತ್ತಾನೆ ಇನ್ನು ನನ್ನ ಪಟ್ಟಣಗಳಲ್ಲಿ ಶುಭವು ತುಂಬಿ ತುಳುಕುವುದು ಯಹೋವನು ಇನ್ನು ಚಿಯೋನನ್ನು ಸಂತೈಸುವನು ಎರಸಲೇಮನ್ನು ಮತ್ತೆ ತನಗಾಗಿ ಆರಿಸಿಕೊಳ್ಳುವನು ಎರಸಲೇಮ್ ದೇವ್ರೇ ಮಾಡ್ತಾರೆ ತನಗಾಗಿ ಆರಿಸ್ಕೊಂತಾರೆ ಅಂತ ಹೇಳ್ತಾ ಇದ್ರ ಅದಕ್ಕೆ ಇಲ್ಲಿ ನೋಡ್ರೆ ಹೆಂಗಪ್ಪ ಇದೆ ಅಂದ್ರೆ ಈ ವಿಷನ್ ಅಲ್ಲಿ ಮೊದಲು ಲೋಕ ಎಲ್ಲ ಸಮಾಧಾನ ಆಗತ್ತಾರ ಪಿಕ್ಚರ್ ಕೊಟ್ಟವ್ರೆ ನೆಕ್ಸ್ಟ್ ಏನ್ ನೋಡಿಸ್ತಾರೆ ಅಂದ್ರೆ ಇನ್ನ ಇಸ್ರೇಲ್ ಏನಾಗಿಲ್ಲ ಸಮಾಧಾನ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಆ ಪ್ರಶ್ನೆ ಕೇಳ್ಬೇಕ್ರೆ ದೂತ ಏನ್ ಹೇಳ್ತಾರೆ ನೋಡಪ್ಪ ಇಸ್ರೇಲ್ ಏನಾಗ್ತಾರೆ ಸಮಾಧಾನ ಸ್ಥಾಪನೆ ಆಗ್ತದೆ ಅಂತ ಟೈಮ್ ಮಾಡ್ತಾರೆ ಹೇಳ್ತಾರಲ್ಲ ಇವಾಗ ನಮ್ಗೆ ಏನ್ ಗೊತ್ತು ದೇವ್ರ ಪ್ಲಾನ್ ಏನಾಗಿದೆ ನಮ್ಗೆ ಬ್ಯೂಟಿಫುಲ್ ಆಗಿ ನಮ್ಗೆ ಗೊತ್ತಿದೆ ಏನ್ ಪ್ಲಾನ್ ನೋಡಿ ದೇವ್ರು ಇಡೀ ಲೋಕಕ್ಕೆ ಏನ್ ಮಾಡ್ದಾರ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲಾನ್ ಏನ್ ಮಾಡವ್ರೆ ಅಲ್ಲಿ ಮಾಡೋರೆ ಅದರ ಏನ್ ಪ್ಲಾನ್ ಅಂತಂದ್ರೆ ಇಡೀ ಮನುಷ್ಯ ಎಲ್ಲಾರ್ ಏನ್ ಮಾಡ್ಬೇಕು ಆಶೀರ್ವಾದ ಮಾಡ್ಬೇಕು ಅಂತ ಪ್ಲಾನ್ ಮಾಡೋರು ಕರೆಕ್ಟ್ ಈ ಪ್ಲಾನ್ ನಲ್ಲಿ ದೇವ್ರ ಯೋಜನೆಯಲ್ಲಿ ಯಾವ ರಾಜ್ಯ ಫಸ್ಟ್ ಬರೋದು ದೇವರ ಆಶೀರ್ವಾದದಲ್ಲಿ ಭೂಲೋಕದಲ್ಲಿ ದೇವರು ತನ್ನ ಇಸ್ರೇಲ್ ಯಾವ ರಾಜ್ಯಕ್ಕೆ ಫಸ್ಟ್ ಕೊಡ್ತಾರೆ ಅಂದ್ರೆ ಇಸ್ರೇಲ್ ಬರ ಹಂಗಿರ್ಬೇಕಾರೆ ಇಸ್ರೇಲ್ ಫಸ್ಟ್ ಆಮೇಲೆ ಏನ್ರಿ ಅನ್ಯ ಜನ ಆದ್ರೆ ಈ ವಿಷಯದಲ್ಲಿ ನೋಡಿದ್ರೆ ನಮ್ಗೆ ಟೋಟಲ್ ಆಗಿ ಆಪೋಸಿಟ್ ಆಗಿ ಏನ್ ನಮ್ಗೆ ನಮ್ಗೆ ಕೊಟ್ಟರೆ ಫಸ್ಟ್ ಏನಾಗಿದೆ ಲೋಕಾಲಯನಾಗಿದೆ ಮತ್ತೆ ಹಿಂಗ ಅರ್ಥ ಮಾಡ್ಕೊಳೋದು ಅಲ್ವರ ಅದಕ್ಕೆ ನಾವೇನ್ ಮಾಡ್ಬೇಕು ಕೆಲವೊಂದು ವಚನಗಳನ್ನ ಓದೋಣ ಇಲ್ಲಿ ರೋಮಾಪುರದಲ್ಲಿ ಎರಡನೇ ಅಧ್ಯಾಯ ಒಂಬತ್ತು ಮತ್ತೆ ಹತ್ತು ದೇವ್ ಪ್ಲಾನ್ ಏನಂತ ಅಂತೀನಿ ರೋಮನ್ಸ್ ಸೆಕೆಂಡ್ ಚಾಪ್ಟರ್ ವರ್ಸಸ್ ನೈನ್ ಅಂಡ್ ಟೆನ್ ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು ಸಂಕಟವು ಬರುವವು ಯಹೂದಿರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ ಆ ಮೊದಲು ಯಹೂದಿರಿಗೆ ಮೊದಲು ಕಷ್ಟ ಸಂಕಟ ಬಂದ್ರೆ ಫಸ್ಟ್ ಯಹೂದಿರಿಗೆ ಮೊದಲು ನೆಕ್ಸ್ಟ್ ಗ್ರೀಕರಿಗೆ ಅನೆಜನ ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವೋ ಮನಶಾಂತಿ ಉಂಟಾಗುವವು ಯಹೂದಿರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ ಇದೆ ತರ ಸಮಾಧಾನ ಶಾಂತಿ ಏನ್ ಬಂದ್ರು ಫಸ್ಟ್ ಯಾರ್ಗಂತೆ ನೆಕ್ಸ್ಟ್ ಯಾರಿಗೆ ಗ್ರೀಕ್ ಅಂಗಾರೆ ಜಕೇರಿಯಾದಲ್ಲಿ ಮಾತ್ರ ಯಾಕೆ ಉಲ್ಟಾ ಕೊಟ್ಟವ್ರೆ ಹಂಗೆ ಝಕೇರಿಯ ಆ ವಿಷನ್ದು ನಾವ್ ಹೆಂಗೆ ಅರ್ಥ ಮಾಡ್ಕೊಳೋದು ಅಂದ್ರೆ ವಿಷನ್ ಅರ್ಥ ಮಾಡ್ಕೊಬೇಕಾದ್ರೆ ಈ ಒಂದು ಪ್ರಾಬ್ಲಮ್ ಇದೆ ಗೊತ್ತಾ ಇಡೀ ಲೋಕ ಎಲ್ಲ ಸಮಾಧಾನವಾಗಿದೆ ಇಸ್ರೇಲ್ಗೆ ಯಾಕೆ ಸಮಾಧಾನ ಮಾಡ್ಬಿಟ್ಟು ಇದನ್ನ ಏನ್ ಮಾಡಬೇಕು ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡ್ರೆ ಇಸ್ರೇಲ್ಗೆ ಸಮಾಧಾನ ಬರ್ದ್ರೆ ಹೆಂಗೆ ಲೋಕ ಎಲ್ಲ ಸಮಾಧಾನವಾಗಿದೆ ಅಂತ ನಮ್ಗೆ ಏನಾಗ್ತಾರೆ ಅಲ್ಲಿ ಅಲ್ಲಿ ಪಾಯಿಂಟ್ ನಮ್ಗೆ ಅರ್ಥ ಆಗ್ತಾರೆ ಅದಕ್ಕೆ ಏನಪ್ಪಾ ಇದು ಅಂತಂದ್ರೆ ನಾವೇನ್ ಮಾಡ್ಬೇಕು ಏನೋ ಪ್ರಶ್ನೆ ಬಂದ್ರೆ ಬೈಬಲ್ ಏನ್ ಮಾಡಕ್ ನಾವ್ ಹುಡುಕಿ ಓದ್ಬೇಕು ಅದಕ್ಕೆ ನಾವೇನ್ ಮಾಡಬೇಕಂದ್ರೆ ಎಲ್ಲಿ ಹುಡುಕಿ ಓದೋದು ಅಂತಂದ್ರೆ ಜಕೇರೆಯ ಒಂದನೇ ಅಧ್ಯಾಯಲ್ಲಿ ಬರುವಂತ ಪ್ರಶ್ನೆಗೆ ದೇವರು ಅದೇ ಜಕೇರ್ಯಾದಲ್ಲಿ ಎಂಟನೇ ಅಧ್ಯಾಯದಲ್ಲಿ ನಮ್ಗೆ ಸೂಪರ್ ಆಗಿ ತುಂಬಾ ಕ್ಲಿಯರ್ ಆಗಿ ಮಾಡೋರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಏನ್ ಕೇಳ್ತಾರೆ ಅಲ್ಲಿ ನಾನು ಎದು ಭಯಂಕರ ಏನಾಗಿದೆ ಅಲ್ಲಿ ಆಸಕ್ತಿಯಿಂದ ಇದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ದೇವರು ಝಕೇರಿಯಾದಲ್ಲಿ ಹೇಳ್ಬೇಕಾರೆ ನೋಡ್ರಿ ಒಂದನೇ ಅಧ್ಯಾಯದಲ್ಲಿ ಆ ಹದಿನಾಲ್ಕನೇ ವಚನ ಓದಿಂತೀನಿ ಹಾ ಫೋರ್ಟೀನ್ತ್ ವರ್ಸ್ ಆಗ ಆ ದೂತನು ನನಗೆ ಈ ಅಪ್ಪಣೆ ಮಾಡಿದನು ನೀನು ಹೀಗೆ ಸಾರು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಎರಸಲೇಮಿಗೂ ಚಿಯೋನಿಗೂ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ ನೆಮ್ಮದಿ ನೆಮ್ಮದಿಯಾಗಿರುವ ನೋಡ್ರಿ ಹೇಳ್ತಾರೆ ನಾನು ಬಹಳವಾಗಿ ಕುದಿಯುತ್ತೇನೆ ಕುದಿಯುತ್ತೇನೆ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಐ ಆಮ್ ಜೆಲಸ್ ಫಾರ್ ಜೆಲಸ್ ಅಂಡ್ ಫಾರ್ ಝಯಾನ್ ವಿತ್ ಗ್ರೇಟ್ ಜೆಲಸಿ ಅಂತ ಹೇಳ್ತಾರೆ ಕರೆಕ್ಟಾ ಬರೋಣ ಸೆಕೇರಿಯಾ ಏಟ್ ಚಾಪ್ಟರ್ ಬಂದ್ರೆ ನೋಡಿ ಇದೇ ಮಾತನ್ನ ಹೇಳ್ತಾರೆ ಜಕೇರಿಯಾ ಏಟ್ ಚಾಪ್ಟರ್ ವರ್ಸ್ ಒನ್ ಮತ್ತೆ ಟೂ ಸೇನಾಧೀಶ್ವರ ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ ಚಿಯೋನಿಗೆ ಅವಮಾನವಾಯಿತಲ್ಲ ಎಂದು ಬಹಳವಾಗಿ ಕುದಿಯುತ್ತೇನೆ ನೋಡ್ರ ಸೇಮ್ ಮಾತು ಅದೇನು ಅಲ್ಲಿ ಬರಂತ ಒಂದು ಮಾತಿಗೆ ಫುಲ್ ಡೀಟೇಲ್ ಎಕ್ಸ್ಪ್ಲನೇಷನ್ ದೇವರಲ್ಲಿ ಕೊಟ್ಟರೆ ಏಟ್ ಚಾಪ್ಟರ್ ಅಲ್ಲಿ ಕೊಟ್ಟಾರೆ ನೋಡಿ ಇವಾಗ ಹೇಳ್ತಾರೆ ಬಹಳವಾಗಿ ಏನ್ ಮಾಡ್ತೀನಿ ಅವಮಾನವಾಗಿರೋ ಏನ್ ಮಾಡ್ತೀನಿ ಬಹಳವಾಗಿ ಕುದೀತೀನಿ ಆಮೇಲೆ ಅತಿ ರೋಷ ಕುದಿಯುತ್ತೇನೆ ಯಹೋವನ ಇಂತೆನ್ನುತ್ತಾನೆ ನಾನು ಚಿಯೋನಿಗೆ ಹಿಂದಿರುಗಿದ್ದೇನೆ ಎರಸಲೇಮಿನ ಮಧ್ಯದಲ್ಲಿ ವಾಸಿಸುವೆನು ಆಗ ಎರಸಲೇಮು ಸುವ್ರತಾ ನಗರಿ ಅನಿಸಿಕೊಳ್ಳುವುದು ಎರು ತಿರ್ಗಾ ದೇವ್ರು ಕೃಪೆ ಕೊಡ್ತಾರೆ ಹಂಗೆ ಬಿಡೋದಿಲ್ಲ ಎಪ್ಪತ್ತು ವರ್ಷ ದೇವ್ರ ಶಾಶ್ವತವಾಗಿ ಬಿಡ್ಬಿಡ್ತಾನೆ ಇಲ್ಲ ವಾಪಸ್ ಏನ್ ದೇವ್ರಿಗೆ ದೇವ್ರ ಹೇಳ್ತಾರೆ ಇಸ್ರೇಲ್ ವಾಪಸ್ ಏನ್ ಮಾಡ್ತೀನಿ ಫೇವರ್ ಕೊಟ್ಟೆ ಕೊಡ್ತೀನಿ ಅರೆ ಫೇವರ್ ಕೊಟ್ರೆ ತಿರ್ಗಾ ಹೆಂಗಪ್ಪ ಇರ್ತಾರೆ ಅಂದ್ರೆ ಎರುಸಲಂ ಬಂದ್ಬಿಟ್ಟು ಎಂತ ನಗರಿ ಆಗ್ಬಿಡ್ತಾರೆ ಅಲ್ಲಿ ಸುವ್ರತಾ ಸುವ್ರತಾ ನಗರಿ ಸಮಾಧಾನ ನಗರವಾಗಿರ್ತಂತೆ ನೆಕ್ಸ್ಟ್ ಆಮೇಲೆ ಹೋಬನ ಪರ್ವತಕ್ಕೆ ಪರಿಶುದ್ಧ ಪರ್ವತವೆಂಬ ಹೆಸರು ಬರುವುದು ನೋಡ್ರ ಅವಾಗ ಏನಂತ ಹೆಸರು ಬಿಡ್ತಾರೆ ಪರಿಶುದ್ಧ ಪರ್ವತ ಪರ್ವ ಪರಿಶುದ್ಧ ಪರ್ವ ಪರ್ವತ ನಮ್ ಬೈಬಲ್ ನಗ್ ಗೊತ್ತಿರೋದಿ ಏನಾದ್ರು ರಾಜ್ಯ ರಾಜ್ಯ ಸೊ ಪರಿಶುದ್ಧ ಪರ್ವತ ಅಂದ್ರೆ ಹೋಲಿ ಕಿಂಗ್ಡಮ್ ಗಾಡ್ಸ್ ಕಿಂಗ್ಡಮ್ ಎಲ್ಲ ಎಸ್ಟಾಬ್ಲಿಷ್ ಆಗ್ತದೆ ಇಸ್ರೇಲ್ ಅಲ್ಲಿ ವಾಪಸ್ ಮಾಡ್ತೀನಿ ನಾನು ಸ್ಥಾಪನೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಅದ್ರ ಇವಾಗ ನೋಡಿ ಅದಲ್ಲೇ ಏಳನೇ ವಚನದಿಂದ ಓದಿ ಅಂತೀನಿ ಇಲ್ಲಿ ಏಳು ಎಂಟು ಓದಿ ಸೇನಾಧೀಶ್ವರ ಯಹೋವನ ಇಂತೆನ್ನುತ್ತಾನೆ ಈಗೋ ನಾನು ನನ್ನ ಜನರನ್ನು ಮೂಡಣ ದೇಶದಿಂದಲೂ ಪಡುವಣ ದೇಶದಿಂದಲೂ ಪಾರು ಮಾಡಿ ಆ ನೋಡಿ ಇವಾಗ ದೇವರು ಹೆಂಗ್ ಹೇಳ್ತಾರೆ ನಾನು ಹೆಂಗೆ ಇಸ್ರೇಲ್ ಜನ ಆಶೀರ್ವಾದ ಮಾಡ್ತೀನಿ ಹೆಂಗೆ ನಾನು ಕೃಪೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಹೆಂಗೆ ಅಂತಂದ್ರೆ ನಾನು ಇಸ್ರೇಲ್ ಅಲ್ಲಿ ಪರಿಶುದ್ಧ ಪರ್ವತನ ಸ್ಥಾಪನೆ ಮಾಡಕ್ಕಿಂತ ಮುಂಚೆ ಎಲ್ಲಾ ಕಡೆ ಛದ್ರ ಹೋಗಿದ್ದಾರೆ ಇಸ್ರೇ ಜನಗಳನ್ನ ಅವನ್ನೆಲ್ಲ ಏನ್ ಮಾಡ್ತೀನಿ ಇವಾಗ ಎಲ್ಲಾ ಕಡೆಯಿಂದ ರೀಗ್ಯಾದರ್ ಮಾಡ್ತೀನಿ ರೀಗ್ಯಾದರಿಂಗ್ ಆಫ್ ಇಸ್ರೇಲ್ ಅದರ ಬೇಸಿಕ್ ಕ್ಲಾಸ್ ಓದಿಲ್ಲ ಇಸ್ರೇಲ್ ಎಲ್ಲಾ ಏನ್ ಮಾಡ್ತಾರೆ ಜಗತ್ತಿನ ಎಲ್ಲಾ ಕಡೆಯಿಂದ ಇಸ್ರೇಲ್ ಜನಗಳನ್ನ ಅದೇ ಒಂದು ಎರಸು ನಮ್ಗೆ ಏನ್ ಮಾಡ್ತಾರೆ ವಾಪಸ್ ಇವಾಗ ಸೇರ್ಸಂತೆ ಸೇರ್ಸ್ಬಿಟ್ಟು ಏನ್ ಮಾಡ್ತಾರೆ ನೆಕ್ಸ್ಟ್ ಹ ಬರಗೊಳಿಸುವೆನು ಅವರು ಎರಸಲೇಮಿನೊಳಗೆ ವಾಸವಾಗಿರುವುದು ಸತ್ಯಸಂಧತೆಯಿಂದಲೂ ಸಧರ್ಮದಿಂದಲೂ ಅವರು ನನಗೆ ಪ್ರಜೆಯಾಗಿರುವರು ಹಾಗೆಯೇ ನಾನು ಅವರಿಗೆ ದೇವರಾಗಿರುವೆನು ನೋಡ್ರಾ ಏನ್ ಮಾಡ್ತಂತ ಅವಾಗ ಅವರು ನನ್ನ ಪ್ರಜೆ ಆಗಿರ್ತಾರೆ ನಾನು ಏನಾಗಿರ್ತೀನಿ ಅವ್ರಿಗೆ ದೇವರಾಗಿರುವೆ ಅವ್ರಿಗೆ ದೇವರಾಗಿರ್ತೀನಿ ಅಂತಂದ್ರು ಅಲ್ವರ ಅಮ್ಮ ನೋಡ್ರಿ ಅದರಲ್ಲೇ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಪಾಪದ ಶಾಪದ ಮಾತಾಗಿ ಸಲ್ಲುತ್ತಿತ್ತೋ ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು ನೋಡ್ರಾ ಹೆಂಗೆ ಇಸ್ರೇಲ್ ಜನಗಳು ಇದ್ರೆ ಏನಾಗಿದ್ರು ಶಾಪವಾಗಿದ್ರು ಅವ್ನ ಏತರ ಏನ್ ಮಾಡ್ತೀನಿ ಇವಾಗ ಬ್ಲೆಸಿಂಗ್ ಆಗಿ ಮಾಡ್ತೀನಿ ಅಂತೆ ನಿಂಗೆ ಫೋರ್ಟೀನ್ ವರ್ಷ ಓದ್ಕೊ ಬನ್ನಿ ಹೆದರಬೇಡಿರಿ ನಿಮ್ಮ ಕೈಗಳು ಬಲಗೊಳ್ಳಲಿ ಸೇನಾಧೀಶ್ವರ ಹೋವನ ಇಂತೆನ್ನುತ್ತಾನೆ ನಿಮ್ಮ ಪಿತೃಗಳು ನನಗೆ ಸಿಟ್ಟೆಬ್ಬಿಸಿದಾಗ ನಿಮಗೆ ಕೇಡು ಮಾಡಬೇಕೆಂದು ನಾನು ನಿಷ್ಕರಣೆಯಾಗಿ ಸಂಕಲ್ಪಿಸಿದಂತೆ ಈ ಕಾಲದಲ್ಲಿ ಎರಸಲೇಮಿಗೂ ಯಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ ನೋಡ್ರಾ ಏನಕ್ಕೆ ದೇವ್ರ ಅಂದ್ರೆ ಇಷ್ಟ ದಿನ ಕೋಪವಾಗಿದ್ದು ಅಲ್ಲಿ ಏಂಜಲ್ ಕೇಳ್ತಲ್ಲ ಎಷ್ಟ್ ಎಪ್ಪತ್ ವರ್ಷ ಕೋಪ ಆಗಿದೆ ಇನ್ನೂ ಎಷ್ಟ್ ವರ್ಷ ಇರ್ತೀಯ ಅಂದ್ರೆ ಏನಕ್ಕಾಗಿದ್ದು ಅಂದ್ರೆ ಆ ಪಿತೃಗಳು ಏನಾಗಿರ್ಲಿ ಅವಾಗ ದೇವ್ರಿಗೆ ಫೇತ್ಫುಲ್ ಆಗಿ ಇರ್ಲಿಲ್ಲ ಅದ್ರ ಅದಕ್ಕೆ ದೇವ್ರಿಗೆ ಬಂತು ಭಯಂಕರ ಸಿಟ್ಟಿ ಹಬ್ಬಿಸ್ಬಿಟ್ಟು ಏನ್ ಮಾಡೋದ್ರೆ ಎಪ್ಪತ್ ವರ್ಷ ಏನೋ ಒಂದ್ ಶಿಕ್ಷೆ ಕೊಟ್ರ ಅದಕ್ಕಿಂತ ಕಠಿಣವಾಗಿರಂತ ಒಂದ್ ಶಿಕ್ಷೆ ಜೂಯಿಶ್ ಡಬಲ್ ಏಯ್ಟೀನ್ ಫಾರ್ಟಿ ಫೈವ್ ಇಯರ್ಸ್ ಯೇಸು ಕ್ರಿಸ್ತನ ಶಿಲ್ಬೆ ಶಿಲ್ಬೆದಾಗ್ದಿಂದ ಹಿಡಿದು ಏಸು ಕ್ರಿಸ್ತನ ಎರಡೇ ಬರುಕರೆಗೂ ಭಯಂಕರ ಎಂತ ದೇವ್ರ ಕೋಪ ಏನ್ ಮಾಡುದು ಇಸ್ರೇಜ್ಗೆ ನೋಡ್ಸ ಅದೇ ಅದೇ ಇಸ್ರೇಜ್ನ ಲೋಕಂತ ಎಲ್ಲಾ ಕಟ್ಟೆ ಕಡೆಯಿಂದ ಗ್ಯಾದರ್ ಮಾಡಿ ವಾಪಸ್ ಎರಡು ಸುಮ್ಮನೆ ಏನ್ ಮಾಡ್ತಾರೆ ದೇವರು ತನ್ನ ಸಮಾಧಾನ ರಾಜ್ಯನ ಸ್ಥಾಪನೆ ಮಾಡ್ತದೆ ಅವಾಗ ನೋಡಿ ಏನ್ ಮಾಡ್ತಾರೆ ದೇವರು ಫಿಫ್ಟೀನ್ತ್ ವರ್ಷ ಹೋದ್ ಹೇಳ್ತಾರೆ ಎದರಬೇಡರಿ ಇದು ಸೇನಾದೀಶರ ಯಹೋವನ ನಡಿ ನೀವು ಮಾಡಬೇಕಾದ ಕಾರ್ಯಗಳು ಇವೆ ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು ಸಮಾಧಾನ ಪ್ರದ ಪ್ರದ ನ್ಯಾಯವನ್ನೋ ಸ್ಥಾಪಿಸಿರಿ 15ನೇ ವಚನ ಅಣ್ಣ ಹೌದು ಆ ಸೋ अगेन ಐ ಇನ್ ದೀಸ್ ಡೇಸ್ ಟು ಡು ವೆಲ್ ಅಂಟ ಟೆರುಸಲೇಮ್ ಅಂಟ ದ ಹೌಸ್ ಆಫ್ ಜುಡಾ ಫಿಯರ್ ನಾಟ್ ಅಂತ ಹೇಳ್ತಾರಲ್ಲ ನೋಡಿ ಇವಾಗ ಹೋಗ್ಬಿಟ್ಟು ಈ ಕಾಲದಲ್ಲಿ ಎರಸಲೇಮಿಗೂ ಯಹೂದ ಕುಲಕ್ಕೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿಕೊಂಡಿದ್ದೇನೆ ಯಹೋವನ ಯೋವನ ತಾನೆ ಇನ್ನು ಮುಂದೆ ಜನಾಂಗಗಳು ದೊಡ್ಡ ಪಟ್ಟಣಗಳ ನಿವಾಸಿಗಳು ಬರುವರು ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾದೀಶ್ವರ ಯಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ ಬನ್ನಿರಿ ನಾವು ಹೋಗುತ್ತೇವೆ ಎಂದು ಹೇಳುವರು ನೋಡ್ರ ಅದೇ ಇವಾಗ ಅಲ್ಲಿ ಒಂದು ಸಮಾಧಾನದ ರಾಜ್ಯ ಬಂದ್ಮೇಲೆ ಇದನ್ನ ನೋಡಿ ಮಿಕ್ಕಿದ್ಲೋಕಂತ ಎಲ್ಲಾ ಜನರು ಯಾರ ಕಡೆ ಇವಾಗ ಏನಿದೆ ಸಮಾಧಾನ ಇದೆ ಬೇಕು ಅಂತ ಅಂದ್ಬಿಟ್ಟು ಇಡೀ ಲೋಕ ಜನಗಳಲ್ಲ ಯಾರ ಹೋಗ್ತಾರೆ ಇವಾಗ ಇಸ್ರೇಲ್ಗೆ ಸಮಾಧಾನ ಕೊಡ್ತಾರೆ ಏನಂತಾರೆ ಅಯ್ಯ ಲೋಕದಂತ ಹತ್ತು ಮಂದಿ ಅವ್ರ ಏನ್ ಮಾಡ್ತಾರಂತೆ ಇಟ್ಕೊಂಡು ನಾವು ಕೂಡ ಏನಾಗ್ತೀರಿ ನಿಮ್ ಸಂಗಡ ಬರ್ತೀರಿ ಯಾಕಂದ್ರೆ ದೇವ್ ನಿಮ್ ಜೊತೆ ಇದ್ರ ಅಂತ ನಾವೇ ಮಾಡಿದಿರಿ ಕೇಳಿದೀರಿ ಅಂತ ಹೇಳ್ತಾರೆ ಹಂಗಾರೆ ಇದ್ರ ಪ್ರಕಾರ ನೋಡಿದ್ರೆ ಇದ್ರ ಎಕ್ಸ್ಪೇಷನ್ ನೋಡಿದ್ರೆ ಏನ್ ಮೀನಿಂಗ್ ಫಸ್ಟ್ ದೇವರು ತನ್ನ ರಾಜ್ಯನ ಎಲ್ಲಿ ಸ್ಥಾಪನೆ ಮಾಡ್ಬೇಕು ಇಸ್ರೇಲ್ ಅಲ್ಲಿ ನೆಕ್ಸ್ಟ್ ಎಲ್ಲಿ ಸ್ಥಾಪನೆ ಮಾಡಬೇಕು ಅದರ ಅನ್ಯ ಜಗನ್ ಅಂದ್ರೆ ವಿಷನ್ ಅರ್ಥ ಮಾಡ್ಕೊಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ವಚನದ ಅಪ್ಲಿಕೇಶನ್ ಹೆಂಗಿದೆ ಅಂತಂದ್ರೆ ಫಸ್ಟ್ ಏನಾಗಬೇಕು ಮೊದಲ್ ಬರ್ಬೇಕು ಅದರ ಆಮೇಲೆ ಜಕೆರೆದಲ್ಲಿ ಬರಂತ ಫಸ್ಟ್ ಪೋರ್ಷನ್ ಏನಾಗಬೇಕು ಲಾಸ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಹನ್ನೆರಡನೇ ವಚನ ಹೇಳಿದ ಹದಿನೇಳನೇ ವಚನದು ಅರ್ಥ ಮೊದಲು ಏನ್ ಮಾಡ್ಬೇಕು ಜಕೆರೆದಲ್ಲಿ ನಾವು ಅರ್ಥ ಮಾಡಿಕೊಂಡು ಅದೇ ಓದಲ್ಲ ಅದು ಮೇಲೆ ಎಂಟರಿಂದ ಹನ್ನೊಂದದ ಅರ್ಥ ಏನ್ ಮಾಡಕ್ ನಾವು ಅರ್ಥ ಮಾಡ್ಕೊಂಡ್ರೆ ದೇವರು ತನ್ನ ಪ್ಲಾನ್ ಅಲ್ಲಿ ಯಾವ ತರ ದೇವರು ತನ್ನ ರಾಜ್ಯನ ಸ್ಥಾಪನೆ ಮಾಡ್ತಾರೆ ಸೀಕ್ವೆನ್ಸ್ ಏನ್ ಮಾಡೋದು ನಮ್ಗೆ ಕೊಟ್ಟರು ಅಂದ್ರೆ ಟ್ವೆಲ್ತ್ ವರ್ಷದ ಸೆವೆಂಟೀನ್ತ್ ಇಸ್ರೇಲ್ ಇಸ್ರೇಲ್ಗೆ ದೇವ್ರ ಕೋಪವಾಗಿದ್ರು ಅರೆ ಇಸ್ರೇಲ್ ಅಲ್ಲಿ ದೇವ್ರ ಸ್ಥಾಪನೆ ಮಾಡ್ತಾರೆ ತನ್ನ ರಾಜ್ಯನ ಹಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ದೇವರು ಇಸ್ರೇಲ್ ಅಲ್ಲಿ ತನ್ನ ರಾಜ್ಯನ ಸ್ಥಾಪನೆ ಮಾಡಿದ್ಮೇಲೆ ನೆಕ್ಸ್ಟ್ ಲೋಕದಲ್ಲಿ ಯಾವ ತರ ರಾಜ್ಯನ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಂಟನೇ ಅಧ್ಯಾಯದಿಂದ ಸಾರಿ ಎಂಟನೇ ವಚನ ಹಿಡಿದ್ರೆ ಹನ್ನೊಂದನೇ ವಚನದಲ್ಲಿ ಕೊಟ್ಟಿರೋದು ಅಲ್ರ ಸರಿ ಈ ತರ ಬದರ್ ಈ ತರ ವಚನಗಳನ್ನ ಕೆಡೆ ಮೇಡೆ ಇರೋ ವಚನಗಳನ್ನ ಮೇಡದ್ ಕೆಡೆ ಓದಿ ಕೆಡದ ಮೇಡದ್ ಓದಬೋದು ಅಭ್ಯಾಸ ಇದೆಯಾ ಅಥವಾ ಇದು ಕರೆಕ್ಟಾ ಇಲ್ಲ ಇಷ್ಟ ಬಂದ ನಮ್ಮ ವಚನಗಳನ್ನ ಟ್ವಿಸ್ಟ್ ಮಾಡ್ಕೊಂಡು ಮುಡಬೋದಾ ಅಂತ ನೋಡಿದ್ರೆ ಅದಕ್ಕೆ ಬೈಬಲಲ್ಲಿ ಪ್ರೂಫ್ ಇದೆ ಎಲ್ಲಿ ಅಂತಂದ್ರೆ ಜೋವೆಲ್ ಎರಡನೇ ಅಧ್ಯಾಯದಲ್ಲಿ ನಾವೇನ್ ಮಾಡ್ತೀವಿ ಒಂದು ಪ್ರಾಫೆಸಿ ಇದೆ ನಾವು ಓದಿದೀವಿ ಏನಾದ್ರೂ ಪ್ರಾಫಸಿ ಓದೋಣ ಜೋವೆಲ್ ಸೆಕೆಂಡ್ ಚಾಪ್ಟರ್ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ನೈನ್ ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಇದೆಲ್ಲದೆ ಆ ದಿನಗಳಲ್ಲಿ ಹೇಳ್ತಾರೆ ಮೇಲೆ ಮಾಡ್ತೀನಿ ನನ್ನ ಆತ್ಮವನ್ನು ಸುರಿಸ್ತೀನಿ ಅವಾಗ ಏನ್ ಮಾಡ್ತಾರೆ ಎಲ್ಲಾ ಪ್ರವಾದಿಸುವರು ದಿವ್ಯ ದರ್ಶನಗಳೇನ್ ಮಾಡ್ತಾರೆ ಅವರು ಅವರು ನೋಡ್ತಾರೆ ಹೇಳ್ತಾರಲ್ಲ ಅದಾಗಿ ಮೇಲೆ ಇದಲ್ಲದೆ ಏನೋ ಇದ್ ಮಾತ್ರ ಅಲ್ದಿರಾ ನೆಕ್ಸ್ಟ್ ಏನ್ ಮಾಡ್ತಾರೆ ದೇವರು ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು ದಾಸ ದಾಸಿಯರ ಮೇಲೆ ಆತ್ಮ ಸುರಿಸಿ ಅಂತ ಹೇಳ್ತಾರೆ ಇವಾಗ ಇಲ್ಲಿ ನೋದ್ರೆ ಪ್ರಾಫಸ್ ಹೆಂಗಿದೆ ಇಡೀ ಲೋಕದ ಮೇಲೆ ಏನ್ ಮಾಡಿದ್ರೆ ಪವಿತ್ರ ಆತ್ಮ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಾರೆ ಇವಾಗ ಆ ಕಂಡೀಷನ್ ಇವಾಗ ಇದೆಯಾ ಇಲ್ಲ ಅಂದ್ರೆ ಇವಾಗ ಲೋಕದ ಮೇಲೆ ಪವಿತ್ರಾತ್ಮ ಹಾಕಿಲ್ಲ ಅಂದ್ಮೇಲೆ ಇನ್ ಯಾರ ಮೇಲೆ ಹಾಕೋರೆ ಆ ತನ್ನ ಒಂದು ದಾಸ ದಾಸಿಯರ್ಗಳ ಮೇಲೆ ಮಾತ್ರ ಪವಿತ್ರ ಆತ್ಮ ಏನಾಗಿರೋದು ಹಾಕಿರೋದು ಅಂದ್ರೆ ಇಪ್ಪತ್ತೆಂಟನೇ ವಚನದ ಫುಲ್ಫಿಲ್ಮೆಂಟ್ ಯಾವಾಗ ಅದು ದೇವರಾಜ ಬುಧೋಕ್ಸಲ್ ಸ್ಥಾಪನೆ ಆಗ್ಬೇಕ್ರೆ ಆವಾಗ ಆಗೋದು ಅದೇ ಇವಾಗ ಏನ್ ಮಾಡಿದ್ರೆ ಇಪ್ಪತ್ತೊಂಬತ್ತನೇ ವಚನ ನೆರವೇರಿಕೆ ಮಾತ್ರ ಆಗಿರೋದು ಇದನ್ನೇ ಅಪೋಸ್ಟ್ ಎರಡನೇ ಎರಡನೇದ್ರು ಹೇಳೋದು ಅಪೋಸ್ಟ್ ಅದರ ಪೀಟರ್ ಮೇಲೆ ಪವಿತ್ರ ಹೇಳ್ತಾರೆ ಇದೇನಪ್ಪ ಅಂದ್ರೆ ಆಲ್ರೆಡಿ ಪ್ರಾಫೆಸ್ ಏನ್ ಫುಲ್ಫಿಲ್ಮೆಂಟ್ ಅಂತ ಏನ್ ಮಾಡ್ತಾರ ಇಲ್ಲೇ ಹಂಗ ಗಾಸ್ ಅಲ್ಲಿ ಹೋಲಿ ಸ್ಪ್ರೀಟ್ ನ ಬರೀ ಚರ್ಚ್ ಕ್ಲಾಸ್ ಪೀಪಲ್ ಮೇಡದ ಸರ್ವೆಂಟ್ಸ್ ಮೇಲೆ ಮಾಡಾರೆ ಹಾಕೋರೆ ಹಂಗ ಇಡೀ ಲೋಕ ಜನ್ ಮೇಲೆ ಹಾಕೋ ಯಾವಾಗ ಹಾ ಹಂಗಾರೆ ಈ ವಚನ ನಾ ಏನ್ ಮಾಡ್ಬೋದು ಕೆಳಗಡೆನಂತ ವಚನ ಮೊದ್ಲೇನ್ ಮಾಡ್ತೀರಿ ಅಪ್ಲಿಕೇಬಲ್ ಮಾಡ್ತಿರಿ ಮೇಲಿನಂತ ವಚನ ಏನ್ ಮಾಡ್ತಾರೆ ನಂತರ ಅಪ್ಲಿಕೇಬಲ್ ಮಾಡ್ತಿರಾ ಇದಕ್ಕೆ ನಮ್ಗೆ ಬೈಬಲ್ ನ ಪ್ರೂಫ್ ಇದೆ ಇಲ್ಲಿ ಅಂದ್ರೆ ಗಿಡಿಯೋನ್ ಇಲ್ಲಿ ಫೋಟೋ ನೋಡ್ಬೋದು ಗಿಡ ಮಾಡ್ತಾನೆ ಗಿಡನ ಎಷ್ಟು ಇದ್ಕೋಬೇಕಂದ್ರೆ ದೇವ್ರು ಕರೀತಾರೆ ಅವಾಗ ಗಿಡ ಏನ್ ಹೇಳ್ತಾರೆ ದೇವ್ರೆ ನೀನ ಅಂತ ಪ್ರೂಫ್ ಏನು ಅಂತ ಕೇಳ್ತಾರೆ ಅವಾಗ ಗಿಡ ಏನ್ ಮಾಡ್ತಾರೆ ಸರಿಯಪ್ಪ ಏನ್ ಪ್ರೂಫ್ ಬೇಕು ಅಂತ ಹೇಳ್ತಾರೆ ನಾನು ಒಂದ್ ಸ್ವಲ್ಪ ಹುಲ್ನ ಇಡ್ತಿದ್ದೇವ್ರೆ ಏನೋ ಸ್ಪಂಜ್ ಅದರ ಅದ ಅದ್ರ ಮೇಲೆ ಏನಾಗಿಲ್ಲ ಮಂಜು ಬಿದ್ದಿರ್ಲಿ ಅಂತ ಹೇಳ್ತಾರೆ ಸರಿ ದೇವ್ರು ಅದೇ ತರ ಮಾಡ್ತಾರೆ ಅವ್ರ ಪ್ರಾರ್ಥನೆ ಕೇಳಿ ಆದ್ಮೇಲೆ ಮಾತ್ರ ಒಂದು ಒಂದ್ ಇಡೀ ಇಡೀ ತರ ಬಕೆಟ್ ಅಷ್ಟು ನೀರು ಬರ್ತದೆ ಸರಿ ಏನ್ ಮಾಡ್ತಾರೆ ದೇವರ ಇತ್ತು ಇನ್ನೊಂದ್ಸರಿ ಕೇಳ್ತೀನಿ ಬಜಾ ಮಾಡ್ಕೊಂಬಿಡಿ ನೆಕ್ಸ್ಟ್ ಡೇ ಆ ಹುಲ್ಲು ಬಿಟ್ಟಿ ಸುತ್ತಲೂ ನೆಲೆಲ್ಲ ಏನಾಗಿರ್ಲಿ ಮಂಜಾಗಿರ್ಲಿ ಅಂತ ಇದು ಕಷ್ಟ ಅದಾರ ಅದಕ್ಕೆ ಏನ್ ಮಾಡ್ತಾರೆ ನೆಕ್ಸ್ಟ್ ದಿನ ಅದೇ ತರ ಆಗ್ತದೆ ಇದೇನ್ ಮೀನಿಂಗ್ ಅಂದ್ರೆ ಇವಾಗ ಬರೀ ದೇವ್ರ ಪವಿತ್ರಾತ್ಮ ಕೀರ್ತನೂರ ಮೂವತ್ಮೂರ ಹೇಳ್ತಾರಲ್ಲ ದೇವ್ರಂತಾರೆ ಪವಿತ್ರ ಹರ್ಮೋನ್ ಮೇಲೆ ಬಂದಂತ ಹರ್ಮೋನ್ ಪರ್ವತ್ ಮೇಲೆ ಬಂದಂತ ಒಂದು ಹಿಮತ್ ತರ ಇದೆ ಆರೋನಿನ ಒಂದು ಅಭಿಷೇಕ ಇದೆ ಅಂತ ಹೇಳ್ತಾರಲ್ಲ ಇವಾಗ ಪವಿತ್ರಾತ್ಮನಾ ದೇವ್ರ ಏನ್ ಮಾಡ್ತಾ ಇದಾರೆ ಯಾರ ಮೇಲೆ ಆಗ್ತಾರದ ಸಭೆ ಮಾತ್ರ ಏನಾಗ್ತಾರ ಆಗ್ತಾರದ ಇನ್ನು ಕ್ರಿಶ್ಚನ್ ರಾಜ್ಯದಲ್ಲಿ ಏನಾಗ್ತಾರೆ ಇಡೀ ಲೋಕ ಜನಗಳ ಮೇಲೆ ಆಗ್ತಾರೆ ಅವಾಗ ಸಭೆ ಇರ್ತಾರ ಅಲ್ಲಿ ಸಭೆ ಬೂಲೋತ್ ಏನಾಗಿರಲ್ಲ ಇರಲ್ಲ ಅದಕ್ಕೆ ಏನ್ರಿ ಬೈಬಲ್ ಹೆಂಗ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹಿಂಗೆ ಬೈಬಲ್ ಓದ್ರೆ ನಮ್ಗೆ ಏನಾಗೋದು ಅರ್ಥ ಅಲ್ವಾ ಅದಕ್ಕೆ ಇವಾಗ ನಾವೇನ್ ಮಾಡೋಣ ಈ ಒಂದು ಅರ್ಥ ಇಟ್ಕೊಂಡು ಜಕೇರಿಯನ್ನ ಒಂದು ವಿಷನ್ ಮಾಡೋಣ ನಾವು ಬರೋಣ ಅದಕ್ಕೆ ಇದನ್ನ ಹಿಂಗ್ ಇಟ್ಕೊಂಡು ನಾವು ಏನು ಮಾಡ್ಬೇಕು ಡಿಕೋಟ್ ಮಾಡೋಣ ಝಕೇರಿಯಾ ಫಸ್ಟ್ ಚಾಪ್ಟರ್ ಬಂದು ಎಂಟರಿಂದ ಹನ್ನೊಂದಲ್ಲಿ ಬರೋ ವಚನ ನಾವೇನ್ ಮಾಡೋಣ ಆ ವಿಷನ್ ಡಿಕೋಟ್ ಮಾಡೋಣ ಫಸ್ಟ್ ಏನಪ್ಪ ನೋಡ್ತಾರೆ ಅಂತಂದ್ರೆ ಒಂದು ಮನುಷ್ಯನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತಾರೆ ಆ ಮನುಷ್ಯ ಬಂದು ಎಲ್ಲಪ್ಪ ನಿಂತ್ಕೊಂತಾರೆ ಅಂದ್ರೆ ಸುಗಂಧ ವೃಕ್ಷ

ಅಂತ ಮೆಟಲ್ ಮಿಟಲ್ ಅದರ ಏನಾದ್ರು ಮಿಟಲ್ ಟ್ರೀಸ್ ಅಂತ ನೋಡ್ಬೇಕಾದ್ರೆ ಅದಕ್ಕೆ ಕನ್ನಡದಲ್ಲಿ ಬರಂತ ಒಂದು ಪ್ರಾಪರ್ ಕರೆಕ್ಟ್ ಮೀನಿಂಗ್ ಏನಂದ್ರೆ ಸುಗಂಧ ವೃಕ್ಷ ಅಂತ ಕರೆಕ್ಟ್ ಆಗಿ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸೊ ಈ ಒಂದು ಸುಗಂಧ ವೃಕ್ಷದ ಬಗ್ಗೆ ಏನ್ ಮಾಡ್ತಾರೆ ಅದಲ್ಲಿ ಅಲ್ಲಿ ಹೇಳ್ತಾರೆ ಇವ್ರ ಹಿಂದೆ ಇವ್ರು ಹಿಂದೆ ಮೂರು ತರ ಬಣ್ಣ ಹುಳ ಇದ್ದದ್ದೆ ಕುದುರೆಗಳೆ ಒಂದು ಕೆಂಪು ಆಮೇಲೆ ಕಪಿಲಾ ಆ ಅಂದ್ರೆ ಹೇಳ್ತಾರೆ ಸ್ವಲ್ಪ ಸೊ ಪ್ಯಾಚ್ ಪ್ಯಾಚ್ ತರ ಇರೋದು ಲಾಸ್ಟ್ ಅಲ್ಲಿ ಬಂದಿದ್ರೆ ಬಿಳಿ ಕುದುರೆ ಅಂತ ಏನ್ ಮಾಡ್ತಾರೆ ಮೂರ್ ತರ ಕುದುರೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ಆಮೇಲೆ ಏನ್ ಮಾಡ್ತಾರೆ ಇವಾಗ ನಮ್ಗೆಲ್ಲ ಪ್ರಶ್ನೆ ಬರ್ತಾರು ಪ್ರಶ್ನೆ ಬಂದಾಗ ದೇವತಾ ಹೇಳ್ತಾರೆ ಇದು ಬಾ ಇದೆ ಮಾಡ್ತೀನಿ ನಿಮ್ಗೆ ಅರ್ಥಗಳನ್ನ ಹೇಳ್ತೀನಿ ಅಂತ ಒಂಬತ್ತನೇ ವಚನ ಕೇಳೋವಾಗ ಟೆಂತ್ ವರ್ಸ್ ಅಲ್ಲಿ ರಿಪ್ಲೈ ಕೊಡ್ತಾರೆ ಏನಪ್ಪಾ ಅದು ಅಂತಂದ್ರೆ ಏನ್ರೀ ಇವ್ರು ಯಾರು ಅಂತಂದ್ರೆ ಭೂಲೋಕದಲ್ಲಿ ಏನ್ ಮಾಡದಂತ ಇವ್ರು ಆ ಲೋಕ ಸಂಚಾರ ಮಾಡೋದಿಕ್ಕೆ ಯಹೋವನಿಂದ ಕಳ್ಸಿ ಕೊಟ್ಟಲ್ಪಟ್ಟವ್ರು ಅಂತ ಹೇಳ್ತಾರಲ್ಲ ಯಹೋನಿಂದ

ಅದಕ್ಕೆ ನೋಡ್ಬೇಕು ಫಸ್ಟ್ ಇಲ್ಲಿ ಏನ್ ನೋಡ್ಬೇಕಂದ್ರೆ ಇಲ್ಲಿ ದರ್ಶನ ನೋಡ್ಸಿದ್ ಎಲ್ಲಿ ಅಂತಂದ್ರೆ ಒಂದ್ ರಾತ್ರಿಯಲ್ಲಿ ಆಮೇಲೆ ಒಂದ್ ತಗ್ಗಲ್ಲಿ ತಗ್ಗಂದ ಏನು ಸುತ್ತಲೂ ಏನಾಗಿದೆ ಬೆಟ್ಟ ಸೆಂಟ್ರಲ್ಲಿ ಒಂದ್ ತಗ್ಗಿದೆ ಅಲ್ಲಿರೋದೇನ್ರಿ ಸುಗಂಧ ವೃಕ್ಷ ಬೈಬಲ್ ನಮ್ ಚೆನ್ನಾಗ್ ಗೊತ್ತು ಬೆಟ್ಟ ಅಂದ್ರೆ ಏನೋ ಬೆಟ್ಟ ಅಂದ್ರೆ ರಾಜ್ಯ ವೆರಿ ಗುಡ್ ಅದರ ಏನೋ ಏನ್ ರಾಜ್ಯ ದೇವ್ರ ರಾಜ್ಯ ಅಂತಂದ್ರೆ ಸುತ್ತಲೂ ಬೆಟ್ಟ ಇದೆ ಸೆಂಟ್ರಲ್ ಇರೋದು ಈ ಸುಗಂಧ ವೃಕ್ಷ ಅಂತಂದ್ರೆ ಏನ್ ಗೊತ್ತಾ ಮೀನಿಂಗು ದೇವರಾಜ್ಯದಲ್ಲಿ ರಾಜ್ಯದಲ್ಲಿ ದೇವರಾಜ್ಯ ಬುಲತ್ತು ಸ್ಥಾಪನೆ ಆಗ್ಬೇಕಾರೆ ಆ ರಾಜ್ಯದಲ್ಲಿ ನಡೆಯಂತ ಒಂದು ವಿಚಾರಗಳನ್ನ ಏನ್ ಮಾಡೋರಂತೆ ಈ ದರ್ಶನದ ನಮ್ಗೆ ಏನ್ ಮಾಡೋದು ನಮ್ಗೆ ನಮ್ಗೆ ಕ್ಲಿಯರ್ ಆಗಿ ಕೊಟ್ಟವ್ರೆ ಅದರ ಅದಕ್ಕೆ ಮಾಡ್ಬೇಕಾರೆ ಏನ್ರೀ ಆ ಒಂದು ವೃಕ್ಷ ಅಲ್ಲಿತ್ತು ಬೆಟ್ಟಗಳ ನಡುವೆ ದೇವರಾಜ್ಯದಲ್ಲೇ ದೇವರು ತನ್ನ ರಾಜ್ಯನ ಎಸ್ಟಾಬ್ಲಿಷ್ ಮಾಡ್ಬೇಕಾರೆ ಆ ರಾಜ್ಯದಲ್ಲಿ ಒಳಗಡೆ ಅದರ ಸಮಾಧಾನ ರಾಜ್ಯ ಅಲ್ಲಿ ಬುಲೋತ್ ಇರ್ಬೇಕಾರೆ ಅದ್ರ ಏನಾಗ್ತದೆ ಅದರ ಅದಕ್ಕೆ ಅಂತಾನೆ ಹೆವೆನ್ಲಿ ಫೇಸ್ ಆಫ್ ದ ಕಿಂಗ್ಡಮ್ ಅರ್ತ್ಲಿ ಫೇಸ್ ಆಫ್ ದ ಕಿಂಗ್ಡಮ್ ಬೆಟ್ಟಗಳು ಅದರ ನಡುವೆ ಅದ್ರ ಒಳಗಡೆ ಅದರ ಅಂತ ಕೊಟ್ಟೆ ಅಂತ ಒಂದು ಪಿಕ್ಚರ್ ಮೊದಲ ಏನ್ ನೋಡ್ತೀರಿ ಏನ್ ವೃಕ್ಷ ಇತ್ತಂತೆ ಸುಗಂಧ ವೃಕ್ಷ ಅಥವಾ ಮೃದುವಾಗಿರಂತ ವೃಕ್ಷ ಅಂತ ತಮಿಳೆ ನೋಡ್ತೀರಿ ಮಿಟಿಲ್ ಟ್ರೀಸ್ ಅಂತ ನೋಡ್ತೀರಿ ಅಂದ್ರೆ ಏನಕ್ಕೆ ಮಿಟಿಲ್ ಟ್ರೀಸ್ ಕೊಟ್ಟವ್ರೆ ಅರ್ಥ ಏನು ಅಂತ ನಾವೇನು ಮಾಡಿಕ ಹುಡುಕ್ಬೇಕು ಅಲ್ದರ ಅದಕ್ಕೆ ಏನ್ರಿ ಮಿಟಲ್ ಟ್ರೀಸ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಮಿಟಲ್ ಟ್ರೀಸ್ಗೆ ಕೆಲವೊಂದು ಗುಣಲಕ್ಷಣಗಳಿದೆ ಮೊದಲನೇದಾಗೆ ಇದು ಹೆಂಗಿದೆ ಅಂತಂದ್ರೆ ಎವರ್ ಗ್ರೀನ್ ಟ್ರೀ ಇದು ಒಣಗಾಲ ಅದರ ಏನ್ರೀ ಅಂತಂದ್ರೆ ನಮ್ಮ ಹೊಂಗೆ ಮರ ನೋಡಿದೀರಾ ಹೊಂಗೆ ಹೊಂಗೆ ಮರ ಅಂತ ಮನೆ ಹತ್ರ ನೋಡಿದ್ರ ಹೊಂಗೆ ಮರ ಹೆಂಗಿರ್ತ ಅಂದ್ರೆ ಅದು ಬೆಳೆದ್ಬಿಟ್ರೆ ಸಖತ್ ನೆರಳು ಯಾವತ್ತೇನಾಗಲ್ಲ ಅಷ್ಟೀಜಾಗೆ ಹಾ ಒಣಗಲ್ಲ ಅದರ ಆ ರೀತಿ ಎವರ್ ಗ್ರೀನ್ ಟ್ರೀ ಎರಡನೇದು ಈ ಒಂದು ವೃಕ್ಷದಲ್ಲಿ ಬಿಳಿ ಹೂವು ಬಿಡ್ತದಂತೆ ವೈಟ್ ಫ್ಲವರ್ಸ್ ಆಮೇಲೆ ಈ ವೃಕ್ಷಕ್ಕೆ ಒಳ್ಳೆ ವಾಸನೆ ಸುಗಂಧ ಅದ್ಗೆ ಸುಗಂಧ ವೃಕ್ಷ ಅಂತ ಎಸಿಟ್ಟಿರೋದು ಅದರ ಟ್ರೀಸ್ ಒಳ್ಳೆ ಸ್ಮೆಲ್ ಆಮೇಲೆ ಇದು ಒಳ್ಳೆ ಏನ್ ಮಾಡ್ತಾರಂತೆ ಅಲ್ಲಿ ಕೊಡ್ತಾರಂತೆ ಅಲ್ವರ ಸೊ ಅದಕ್ಕೆ ನೋಡ್ಬೇಕ್ರೆ ಇದು ಬಂದ್ಬಿಟ್ಟು ಈ ಒಂದು ಗಿಡದಲ್ಲಿರಂತ ಒಂದು ಗುಣ ಅದರ ಅದಕ್ಕೆ ಇಸ್ರೇಲ್ ಅಲ್ಲಿ ಏನ್ ಮಾಡೋರು ಅಂದ್ರೆ ಇದನ್ನ ಹಳೆ ಕಾಲದಲ್ಲಿ ಏನ್ ಮಾಡೋರು ಒಂದು ಕಾರ್ಯಕ್ಕೆ ಆಗಿ ಯೂಸ್ ಮಾಡೋರು ಒಂದು ಶುದ್ಧತೆಗೆ ಒಂದು ನೀತಿವಂತಿಕೆಗೆ ಇಸ್ರೇಲ್ ಏನ್ ಅಂತ ಅದನ್ನ ಯೂಸ್ ಮಾಡೋರು ಅಂತ ಹೇಳ್ತಾರೆ ಅದರ ಅದಕ್ಕೆ ಅರ್ಥ ಏನಪ್ಪಾ ಈ ಸುಗಂಧ ವೃಕ್ಷ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ಇಸ್ರೇ ಜನಗಳಿಗೆ ಹಬ್ಬಗಳು ಕೊಡ್ತಾ ಇದ್ರು ವರ್ಷದಲ್ಲಿ ಇಷ್ಟಿಷ್ಟು ಹಬ್ಬಗಳಂತ ಅದರಲ್ಲಿ ಏನ್ ಮಾಡೋರು ಅಂದ್ರೆ ಈ ಒಂದು ಸೆವೆನ್ ಫೆಸ್ಟಿವಲ್ಸ್ ಕಂಟಿನ್ಯೂಸ್ ಆಗಿ ಬರೋದು ಒಂದು ಒಂದ್ ಅಮಲ ಒಂದು ಒಂದ್ ಫೆಸ್ಟಿವಲ್ಸ್ ಅದು ಒಂದ್ ಫೆಸ್ಟಿವಲ್ ಏನಂದ್ರೆ ಏನಂದ್ರೆ ಈ ಒಂದು ಗುಡಾರದ ಹಬ್ಬ ಅಂತ ಹೇಳ್ತಾರೆ ಗುಡಾರ ಪಂಡಿಗೆ ಅಂತ ತಮಿಳು ಹೇಳ್ತಾರೆ ಬೂತ್ಸ್ ಆಫ್ ಟ್ಯಾಬ್ಲ್ ಅಂತ ಹೇಳ್ತಾರೆ ವರ್ಷಕ್ಕೊಂದ್ಸತಿ ಏನ್ ಮಾಡ್ಬೇಕಂದ್ರೆ ಇಸ್ರೇಲ್ ಜನಗಳೆಲ್ಲ ಹೋಗ್ಬಿಟ್ಟು ತನ್ನ ಮನೆ ಬಿಟ್ಬಿಟ್ಟು ಮನೆ ಆಚ ಕಡೆ ಚಪರ ಹಾಕ್ಬಿಟ್ಟು ಚಪ್ಪರದಲ್ಲಿ ಏನ್ ಮಾಡಕ್ ಹೊಂದಿನೇ ಇವ್ರು ವಾಸ ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ ಏನಕ್ಕೆ ಹ ಒಣಂದ್ರ ಇದ್ ಹೆಂಗೆ ಟೆಂಟ್ ಅಲ್ಲಿ ಇದ್ದು ಅದನ್ನ ಮರಿಬೇಡಿ ಆದ್ರೆ ಟೆಂಟ್ ಅಲ್ಲಿ ಇರ್ಬೇಕವ್ರು ಕೂಡ ದೇವ್ರ ನಿಮ್ ಏನ್ ಮಾಡೋರೆ ಕಾಪಾಡೋರೆ ಬಿಟ್ಟು ಒಂದು ಪ್ರೂಫ್ಗಾಗೆ ಏನ್ ಮಾಡೋರು ಇವರು ಹ ಅದ ನೆನ್ಪಿಗಾಗೆ ವರ್ಷ ವರ್ಷ ಹೆಂಗೆ ಪಾಸ್ ಓವರ್ಂಬ್ರೆನ್ಸ್ ರಿಮೆಂಬರೆನ್ಸ್ ಪಾಸ್ ಓವರ್ ಮಾಡೋ ಗೊತ್ತಾ ಏನಕ್ಕೆ ನೆನಪಿಗಾಗೆ ದೇವ್ರ ಏನ್ ಮಾಡೋದು ನಮ್ಗೆ ಆ ಮರಣದಿಂದ ಕಾಪಾಡೋರು ಏನ್ಬಿಟ್ಟು ಅದೇ ತರ ನೆನಪುಗಾಗೆ ಏನ್ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ವರ್ಷಕ್ಕೊಂದ್ಸತಿ ಏನ್ ಮಾಡಿ ನೀವು ಈ ತರ ಗುಡಿಯಲ್ಲಿ ವಾಸ ಮಾಡಿ ಅಂತಂದ್ರು ಅದು ಓದಿಂತೀನಿ ಜಕ್ಕೆ ನೆಹೇಮಿಯ ಎಂಟನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೈದು ಓದಿಂತೀನಿ ನೆಹೇಮಿಯ ಏಟ್ ಚಾಪ್ಟರ್ ವರ್ಸಸ್ ಫೋರ್ಟೀನ್ ಇನ್ನ ಹಿಡಿದು ಫಿಫ್ಟೀನ್ ಏಳನೆಯ ತಿಂಗಳಿನ ಜಾತ್ರೆಯಲ್ಲಿ ಪರಣ ಶಾಲೆಗಳಲ್ಲಿ ವಾಸಿಸಬೇಕು ಈ ನಿಯಮದ ಪ್ರಕಾರ ಆ ಪರ್ಣಶಾಲೆಗಳಿಗಾಗಿ ಜನರು ಗುಡ್ಡಕ್ಕೆ ಹೋಗಿ ಒಲಿವಾ ಕಾಡು ಒಲಿವ ಖರ್ಜೂರ ಮುಂತಾದ ಮರಗಳ ದಟ್ಟವಾದ ಎಲೆಗಳುಳ್ಳ ಕೊಂಬೆಗಳನ್ನು ತರುವ ಹಾಗೆ ಅವರ ಎಲ್ಲಾ ಪಟ್ಟಣಗಳಲ್ಲಿಯೂ ಎರಸಲೇಮಿನಲ್ಲಿಯೂ ಡಂಗೂರದಿಂದ ಪ್ರಕಟಿಸಬೇಕು ಎಂಬುದಾಗಿ ಬರೆದಿರುವ ಶಾಸನವು ಮೋಶಿಗೆ ಹೋವನಿಂದ ದೊರಕಿದ ಧರ್ಮಶಾಸ್ತ್ರದಲ್ಲಿ ಸಿಕ್ಕಿತು ಇಂಪ್ಲಿಮೆಂಟ್ ಮಾಡ್ತಾರೆ ಏನಕ್ಕೆ ಮಾಡ್ತಾ ಇದ್ದು ಅಂತಂದ್ರೆ ಏನ್ರಿ ದೇವರು ಅರಣ್ಯದಲ್ಲಿ ಬರ್ಬೇಕಾದ್ರೆ ಯಾವ ತರ ಒಂದು ರಕ್ಷಣೆ ಕೊಟ್ಟರು ಅಂತ ನೆನಪಿಗಾಗಿ ನೋಡಿ ಇಂತ್ರಿ ಲೆವೆಟಿಕಸ್ ಟ್ವೆಂಟಿ ತ್ರೀ ಫಾರ್ಟಿ ಸಿಕ್ಸ್ ಯಾಜಕ ಕಂಡ ಇಪ್ಪತ್ತ್ ಮೂರಿನ ಇಪ್ಪತ್ತ್ ಅಧ್ಯಾಯ ನಲವತ್ತ್ ವಚನ ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದಾಗ ಇಸ್ರಾಯೇಲಿಯರು ಪರ್ಣಶಾಲೆಗಳಲ್ಲಿ ವಾಸವಾಗಿರುವಂತೆ ಮಾಡಿದನೆಂಬುದಾಗಿ ಇದರಿಂದ ನಿಮ್ಮ ಸಂತತಿಯವರಿಗೆ ತಿಳಿಯುವುದು ಇದೇನಕ್ಕಾಗಿ ಮಾಡ್ತಾರದು ಇದರಿಂದ ದೇವರು ನಿಮ್ಗೆ ಯಾವ ತರ ವಾಸ ಮಾಡಿದ್ರು ಅಂದ್ಬಿಟ್ಟು ಏನಾಗ್ಲಿ ನೆನ್ಪಿರ್ಲಿ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರು ಏನ್ ಹೇಳ್ತಂದ್ರೆ ನಿಮ್ಮ ಹಳೆ ಸ್ಥಿತಿನ ಯಾವತ್ತು ಮರಿಬೇಡಿ ಅಂದ್ಬಿಟ್ಟು ದೇವ್ರೇ ಮಾಡ್ರು ಇಜ್ ಎಷ್ಟೋ ಪ್ರಮಾಣಗಳು ಕೊಟ್ರು ಅದರ ಯಾವ್ದು ಕೊಟ್ಟರು ಯಾತ್ನ ಇದೆಯಾ ಹಳೆ ಗತಿಗಳನ್ನ ಮಡಿಬೇಡಿ ಅಂತ ಯಾವ ತರ ಎಲ್ಲ ದೇವ್ರು ರಕ್ಷಿಸ್ರು ಅಂದ್ರೆ ನೆನ್ಪಿಟ್ಕೊಳಕೆ ದೇವ್ರು ಕೆಲವನ್ನೆಲ್ಲ ಮಾಡಿ ಅಂತಂದ್ರು ಏನೇನ್ ಮಾಡಿ ಅಂದರು ಹಾ ವಾಕ್ಯನ ನೀವೇನ್ ಮಾಡಿ ಹಾ ನಿಮ್ಮ ಮನೆ ಹೊಸ್ ಮೇಲೆ ಹಾಕಿ ಅಂತಲ್ಲ ಹೇಳ ಎರಡನೇದು ನೆಕ್ಸ್ಟ್ ಕೈಯಲ್ಲಿ ಕೈ ಆ ಕೈ ಕಟ್ಕೊಬೇಕಂದ್ರ ಬಾಕಿನಾ ಓಕೆ ಓಕೆ ಸರಿ ಹಾ ಕೂತ್ಕೊಂಬೇಕ ಏನ್ ಮಾಡಿ ನೀವು ಹೇಳ್ಕೊಡಿ ಅಂದ್ರೆ ಅಂದ್ರ ಅದನ್ನ ಒಡವೆ ತರ ಏನ್ ಮಾಡಿದೀವಿ ನೀವು ಇಟ್ಕೊಳ್ಳಿ ಅಷ್ಟು ಜೋಪನ್ ಅವಾಗ ಏನ್ ಮಾಡಿ ಇಟ್ಕೊಳ್ಳಿ ಅಂದ್ರೆ ವೆರಿ ಗುಡ್ ನೆಕ್ಸ್ಟ್ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿ ಪ್ರೀತಿಸಬೇಕು ಪ್ರಮಾಣಗಳೇ ಹೇಳಿ ನ್ಯಾಯ ಪ್ರಮಾಣದಲ್ಲಿ ದೇವ್ರ ಕೊಟ್ಟಂತ ಕೆಲವೊಂದು ರೂಲ್ಸ್ ಇತ್ತು ಇದ್ ಹಿಂಗ್ ಮಾಡ್ಲೇಬೇಕು ಏನಕ್ಕೆ ಅಂದ್ರೆ ಇದಕ್ಕಾಗೆ ಅಂತಂದ್ಬಿಟ್ಟು ದೇವ್ರು ಹೇಳೋರು ಏನಕ್ಕಾಗೆ ಹಾ ಮೊದ್ನೇದು ಪಾಸ್ ಓವರ್ ಪಾಸ್ ಓವರ್ ಏನಕ್ಕೆ ಮಾಡಿ ಕೇಳಿದ್ದು ಏನ್ರಿ ಅದಾಗೋಯ್ತು ಆ ಪಾಸ್ ಓವರ್ ಸೆಕೆಂಡ್ ಟೈಮ್ ಪಾಸ್ ಓವರ್ ಮಾಡಿದ್ನ ಯಾವ್ ಕಾಪಾಡಲ್ಲ ಆದ್ರೆ ಸೆಕೆಂಡ್ ಟೈಮ್ ಮಾಡ್ತಿರೋ ಪಾಸ್ ಓವರ್ ಅಲ್ಲ ಏನಕ್ಕೆ ರಿಮೆಂಬರೆನ್ಸ್ ಅಂದ್ರೆ ಒರಿಜಿನಲ್ ಪಾಸ್ ಓವರ್ ಅಲ್ಲಿ ದೇವ್ರು ಯಾವತರ ಇಜ್ರ ಜನಗಳ ಐದು ಬರ್ಶೆಂಟ್ ಕಾಪಾಡೋದು ಅಂತ ನೆನಪಿಗೆ ಮರಿಬೇಡಿ ಯಾವತ್ತು ಅಂತ ಇದೇ ತರ ಜೋಶ್ವ ಅಲ್ದರ ಆ ಯೋರ್ದ ನಡಿ ದಾಟ್ಬೇಕಾರೆ ಏನ್ ಮಾಡ್ತಾರೆ ಅಲ್ಲಿ ಒಂದ್ ದೊಡ್ಡ ದೊಡ್ಡ ಕಲ್ಲು ಎತ್ಕೊಂಡ್ಬತ್ತಾರೆ ಕಲ್ ಮೇಲೆ ಏನ್ ಕೆತ್ತಾರೆ ಅದರ ಹಾ ಕುಲಗಳ ಹೆಸ್ರು ಏನ್ ಮಾಡ್ತಾರೆ ಕೆತ್ತಾರೆ ಏನಕಪ್ಪಾ ಅಂತ ಕೇಳ್ತಾರೆ ಏನಕ್ಕೆ ಇಷ್ಟು ದೊಡ್ಡ ದೊಡ್ಡ ಸೈಜ್ ಗಳ್ ಏನ್ ಬೇಕು ನಮ್ಮ ಕಾನನ್ ಲ್ಯಾಂಡ್ ಎಂಟ್ರೆನ್ಸ್ ಏನಕ್ ಬೇಕು ಅಂದ್ರೆ ಅದು ಒಂದ್ ಸೈನ್ ಏನಕ್ಕೆ ಅಂದ್ರೆ ದೇವ್ರೇನ್ ಮಾಡೋದು ನಮ್ ಇವತ್ತು ಈ ತರ ರಕ್ಷಿಸಿದ್ದಾರೆ ಅಂದ್ಬಿಟ್ಟು ಒಂದ್ ಸೂಚನೆಗಳು ಈ ತರ ದೇವರು ಇಷ್ಟೋ ಒಂದು ಸೂಚನೆಗಳನ್ನ ಏನ್ ಕೊಟ್ಟರು ಅಂದ್ರೆ ನಿಮ್ ಮಳೆ ಸ್ಥಿತಿಗತಿಗಳನ್ನ ಏನ್ ಮಾಡಕೋಬೇಡಿ ನೀವು ಮರಿಬೇಡಿ ದೇವ್ರ ಎಷ್ಟೆಲ್ಲಾ ಕೃಪೆ ಕೊಟ್ಟರೆ ಏನ್ ಮಾಡಿ ನೀವು ಅವತ್ತು ನೆನ್ಸ್ಕೊಳ್ಳಿ ಅಂತ ಇದೇ ತರ ಒಂದು ರೂಲ್ಸ್ ಏನಪ್ಪಾ ಒಂದು ಒನ್ ಆಫ್ ದ ಲಾ ಏನಂದ್ರೆ ದ ಲಾ ಆಫ್ ದ ಟ್ಯಾಬರ್ ನಾಯ್ಕಲ್ ದ ಫೀಸ್ಟ್ ಆಫ್ ದ ಟ್ಯಾಬ್ಬರ್ ನಾಯ್ಕಲ್ ಅಂತ ಹೇಳ್ತಾರದಾರ ಅದಕ್ಕೆ ಈ ಬೂತ್ ಗಳಲ್ಲಿ ವಾಸ ಮಾಡ್ಬೇಕಾಯ್ತು ಅಲ್ದಾರ ಹಂಗಾರೆ ಇದೇನಕ್ಕೆ ಅಂದ್ರೆ ದೇವರ ರಕ್ಷಣೆನ ನೆನ್ಸ್ಕೊಳಕೋಸ್ಕರ ಏನ್ ಮಾಡ್ತಾ ಇದ್ರ ದೇವ್ರು ಈ ತರ ಮಾಡು ಅಂತ ಹೇಳ್ತಾರ ಹಂಗಾರೆ ಈ ಒಂದು ಸುಗಂಧ ವೃಕ್ಷ ಅಂದ್ರೆ ಏನೋ ಅಂತ ನಾವು ಕಂಡಿಡಬೇಕು ಅಂದ್ರೆ ಏನು ಕಂಡಿಡಬೇಕು ಕರೆಕ್ಟಾ ಸುಗಂಧ ವೃಕ್ಷ ಇದಕ್ಕೆ ಆಪೋಸಿಟ್ ಏನು ಅಂದ್ರೆ ನೀವೇನಂದ್ರೆ ಮೃತವಾಗಿರಂತ ಮರ ಅಂತ ನೋಡಿದ್ರಿ ಅಂದ್ರೆ ಇದಕ್ಕೆ ಆಪೋಸಿಟ್ ಏನು ಅಂದ್ರೆ ತುಂಬಾ ರಫ್ ಅಂಡ್ ಟಫ್ ಆಗಿರಂತ ಮರ ಗುಳಗಳಿರೋ ಮರ ಅದರ ಓದಿ ಎಲ್ಲಿ ಏಷಯ ಐವತ್ತೈದನೇ ಅಧ್ಯಾಯ ವಚನ ಹನ್ನೆರಡು ಮತ್ತೆ ಹದ್ಮೂರ್ ಓದಿ ನೀವು ಆನಂದ ಭರಿತರಾಗಿ ಹೊರಡುವಿರಿ ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವವು ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು ಮುಳ್ಳಿಗೆ ಬದಲಾಗಿ ತುರಾಯಿಯು ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು ಬದಲಾಗಿ ಬದಲಾಗಿ ಮುಳ್ಳಿಗೆ ಸುಗಂಧವೂ ಮುಳ್ಳಿಗೆ ಬದಲಾಗಿ ತುರಾಯಿ ಅಲ್ವರಾ ಆಮೇಲೆ ದತ್ತೂರಿಗೆ ಬದಲಾಗಿ ಬದಲಾಗಿ ಅದು ಅಂತಂದ್ರೆ ಇದ್ರೆ ಆಪೋಸಿಟ್ ಇದು ಅದರ ಅಂದ್ರೆ ಬೈಬಲ್ ನಲ್ಲಿ ಮರ ಅಂದ್ರೆ ಏನು ಹೇಳ್ರಿ ಮರ ಏನ್ ಇವಾಗ ಬೈಬಲ್ ಅಲ್ಲಿ ಒಳ್ಳೆ ಮರಗಳ ನೀತಿ ಬಂತ ಕಂಪೇರ್ ಮಾಡ್ತೀರಿ ಕೆಟ್ಟ ಮರಗಳ್ ಯಾರು ಕಂಪೇರ್ ಮಾಡ್ತೀರಿ ದುಷ್ಟ ಜನಗಳಿಗೆ ನೀತಿ ಬಂತ ಏನ್ ಮಾಡ್ತೀರಿ ಮಾಡ್ತೀರಿ ಕರೆಕ್ಟಾ ಅದಿಕ್ಕೆ ಬೈಬಲ್ ನೇಳ್ಬೇಕಾದ್ರೆ ಇಸ್ರೇಲ್ ಜನಗಳಿಗೆ ಒಂದ್ ರೂಲ್ಸ್ ಕೊಡ್ತಾರೆ ನೋಡಪ್ಪ ನಿಮ್ ಕನ್ನಡ ದೇಶಕ್ಕೆ ಹೋಗ್ಬೇಕಾದ್ರೆ ಅನ್ಯ ಜನತರ ನೀವೇನ್ ಮಾಡಕೋಬಿಡಿ ನೀವ್ ಮಾಡಕ್ ಹೋಗ್ಬೇಡಿ ಅವ್ರು ನಿಮ್ಗೆ ಹೆಂಗಿರ್ತಾರೆ ನಿಮ್ಗೆ ಪಕ್ಕ ಹೆಂಗಿರ್ತಾರೆ ಮುಳ್ಳಾಗಿರ್ತಾರೆ ಅಂತ ಹೇಳ್ತಾರೆ ಕರೆಕ್ಟಾ ಅಂದ್ರೆ ದುಷ್ಟ ಜನಗಳನ್ನ ಬೈಬಲ್ ನ ಏನ್ ಮಾಡ್ತಾರೆ ಮುಳ್ಳಿಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಓದಿಂತೀನಿ ನಂಬರ್ಸ್ ತರ್ಟಿ ತ್ರೀ ತರ್ಟಿ ಫಿಫ್ಟಿ ಫೈವ್ ಅರಣ್ಯಖಂಡ ಮೂವತ್ತ್ ಮೂರು ಐವತ್ತೈದು ಅರಣ್ಯಖಂಡ ಮೂವತ್ತ್ ಮೂರು ಐವತ್ತೈದು ನೀವು ದೇಶದ ನಿವಾಸಿಗಳನ್ನು ಹೊರಡಿಸಿ ಬಿಡದೆ ಹೋದರೆ ಅವರಲ್ಲಿ ನೀವು ಉಳಿಸಿದವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳುಗಳಂತೆಯೂ ಪಕ್ಕೆ ತಿವಿಯುವ ಶೂಲಗಳಂತೆಯೂ ಆಗಿ ನೀವು ವಾಸಿಸುವ ದೇಶದಲ್ಲಿ ನಿಮಗೆ ಕಂಟಕರಾಗಿರುವರು ಕಂಟಕರಾಗಿರುವಂತೆ ಚುಚ್ಚುವಂತ ಮುಳ್ಳುಗಳು ಅಲ್ಲರ ಅದಕ್ಕೆ ನೋಡ್ಬೇಕ್ರೆ ಆದ್ರೇನ್ ಕೊಟ್ರು ನಿನ್ನ ಭೂಮಿ ಸರಿಸಲ್ಪಟ್ಟಿದೆ ಅದೇ ಮಟ್ಟ ಮುಳ್ಳು ಕಳೆಗಳನ್ನ ತರ್ತದೆ ಅದರ ಅಂದ್ರೆ ಒಂದು ಶಾಪಗ್ರಸ್ತದ ಸ್ಥಿತಿ ಏನ್ ಮಾಡ್ತಾರ ಅದು ಅದ್ ನೋಡಿಸ್ತಾರೆ ಅದರ ಒಂದು ದುಷ್ಟ ಜನಗಳು ಏನ್ ಅದು ಅದ್ ನೋಡಿಸ್ತಾರೆ ಅದರ ಇವಾಗ ಇರೋದು ಎಲ್ಲಾರು ಯಾರು ಅಂದ್ರೆ ಎಲ್ಲಾ ಬರೀ ದುಷ್ಟ ಜನಗಳೇ ಕೆಟ್ಟ ಜನಗಳೇ ಇರೋದು ಕರೆಕ್ಟಾ ಆದ್ರೆ ದೇವ್ರು ತನ್ನ ಸಮಾಧಾನ ರಾಜ್ಯನ ಭೂಲೋಕ ಸ್ಥಾಪನೆ ಮಾಡ್ಬೇಕಾರೆ ಆ ತಗ್ಗಲ್ಲಿರೋದೇನೋ ಅಲ್ಲಿ ದುಷ್ಟ ಜನಗಳಿರಲ್ಲ ಎಂತ ಅಲ್ಲಿ ಸಮಾಧಾನ ರಾಜ್ಯದಲ್ಲಿ ಸಮಾಧಾನದ ದೇವ್ರ ಮಕ್ಳು ಏನಾಗಿರ್ತಾರಲ್ಲಿ ಅಲ್ಲಿ ಇರ್ತಾರೇ ನೀತಿವಂತರ ಮಕ್ಳು ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅದಕ್ಕೆ ಆ ಆ ಒಂದು ಸುಗಂಧ ವೃಕ್ಷ ಅಂದ್ರೆ ಏನಪ್ಪಾ ಅಂತಾರೆ ಮೀನಿಂಗ್ ಅಂದ್ರೆ ಏನ್ರೀ ಇದು ಯಾರನ್ನ ಸೂಚನೆ ಮಾಡ್ತಾರೆ ಅಂದ್ರೆ ಹಳೆ ಕಾಲದಲ್ಲಿ ಪಿತೃಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ ಅಂದ್ರೆ ಅದ್ಗೆ ದೇವ್ರ ತನ್ನ ಸಮಾಜ ರಾಜ ಬುಲತ್ತ ಸ್ಥಾಪನೆ ಮಾಡಾಕ್ರೆ ಆ ಭೂಲೋಕದಲ್ಲಿ ಆಳ್ವಿಕೆ ಮಾಡೋದು ಯಾರಪ್ಪ ಅಂತ ನೋಡ್ತಿದ್ರೆ ಇವಾಗ ಆಳ್ವಿಕೆ ಮಾಡ್ತಾರ್ದು ಎಲ್ಲ ಏನ್ರಿ ಎಲ್ಲ ದುಷ್ಟು ಜನಗಳೇನ್ ಮಾಡ್ತಾರೆ ಇವತ್ತು ಆಳ್ವಿಕೆ ಮಾಡ್ತಾರ ಕರೆಕ್ಟ್ರಾ ಎಲ್ಲಾ ಕಡೆ ಚೀಫ್ ಮಿನಿಸ್ಟರ್ ಮಿನಿಸ್ಟರ್ಸ್ ಆಗಿರೋದೆಲ್ಲ ಯಾರು ಅಂತಂದ್ರೆ ಎಲ್ಲ ಏನ್ರಿ ಎಲ್ಲ ಇವಿಲ್ ಪೀಪಲ್ ಇವಿಲ್ ಇನ್ಫ್ಲೂಯನ್ಸ್ ಇಲ್ಲಿರೋ ಪೀಪಲ್ ಆರ ಕ್ರಿಸ್ತನ್ ರಾಜ್ಯ ಭೂಲೋಕದಲ್ಲಿ ಕಣ್ಣು ಕಾಣಿಸುತ್ತೆ ಸ್ಥಾಪನೆ ಆಗ್ಬೇಕಾರೆ ಯಾರು ಇರ್ತಾರೆ ರಾಜ್ಯದಲ್ಲಿ ಆಳ್ವಿಕೆ ಮಾಡೋರು ಅಂದ್ರೆ ಅವಾಗಿರೋದು ಯಾರಂದ್ರೆ ಪಿತೃಗಳು ಇವ ಪಿತೃಗಳು ಹೆಂಗಿರ್ತಾರೆ ಅವ್ರ ನೆರಳಲ್ಲಿದ್ರೆ ಇಸ್ರೇಲ್ ಜನಗಳು ಹೆಂಗಿರ್ತಾರೆ ಆ ಕಾಲದಲ್ಲಿ ದೇವ್ರು ಏನಂತಾರೆ ಪಟ್ನಾಶಾಲೆ ಹಬ್ಬ ಮಾಡೋ ಅಂತಂದ್ರು ಅವಾಗ ಏನಂತ ಏನ್ ಗರಿಗಳು ಹಾಕುವಂದ್ರು ಸುಗಂಧ ವೃಷದ ಗರಿಗಳು ಮಾಡಿ ನೀವು ಇಡ್ರಿ ಅದ್ರ ಕೆಳಗಡೆ ನೀವೇನ್ ಮಾಡ್ರಿ ವಾಸ ಮಾಡಿ ಅಂತಂದ್ರು ಹಂಗಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಭೂಲೋಕದಲ್ಲಿ ತನ್ನ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಇಡೀ ಲೋಕ ಜನಗಳು ಯಾವ ವೃಕ್ಷದ ಕೆಳಗಡೆ ಇರ್ತಾರೆ ಆ ಸುಗಂಧ ವೃಕ್ಷದ ಕೆಡೆ ಅಂದ್ರೆ ಪಿತೃಗಳ ಕೆಡೆ ಏನಾಗಿರ್ತಾರೆ ಅಲ್ಲಿ ಅಲ್ಲಿ ಇರ್ತಾರೆ ಅಲ್ವರ ಅದಕ್ಕೆ ಆ ಆ ಮರಕ್ಕೆ ಕೆಲವೊಂದು ಗುಣಗಳಿತ್ತು ಯಾವತ್ತೋ ಗಿಡಗಳ ಏನಾಗ್ತಲ್ಲ ಮರಗಳು ಒಣಗೋಗ್ತಾನೆ ಇರಲ್ಲ ಅದರ ಪಿತೃಗಳ ಕ್ಯಾರೆಕ್ಟರ್ ಹೆಂಗಿದೆ ಹ ನಿನ್ನೆ ಒಂಥರ ಇದ್ರು ಹ ಮೊನ್ನೆ ಒಂಥರ ಇದ್ರು ಇವತ್ತು ಒಂಥರವ್ರೆ ನಾಳೆ ಇನ್ನೊಂಥರ ಅವ್ರೆ ಅಂತವ್ರ ಹೆಂಗವ್ರೆ ಅದರ ಫಾರ್ ಎವರ್ ಸೇಮ್ ಅದರ ಅವರು ಒಳ್ಳೆ ಸರ್ಟಿಫಿಕೇಟ್ ತಗೊಂಡ್ರು ಇವತ್ತು ಕೂಡ ಚೆನ್ನಾಗಿದ್ದಾರೆ ಅದರ ಏನು ಇವತ್ತೆಲ್ಲ ಜೀವಂತವಾಗಿಲ್ಲ ಆದ್ರೆ ಎದ್ದು ಬಂದ್ರೆ ಕ್ರಿಶ್ಚನ್ ರಾಜಲ್ಲಿ ದೇವ್ರಿಗೆ ಏನಾಗಿರ್ತಾರೆ ನಂಬಿಕೆ ಸಿಗ್ತಾರೆ ಫ್ಯೂಚರ್ ಕೂಡ ಏನಾಗಿರ್ತಾರೆ ದೇವ್ರಿಗೆ ಅದರ ಓದಿಂತೀನಿ ನಂಬರ್ಸ್ ಸರ್ ಈ ಬ್ರೂಸ್ ಈ ಬ್ರೂಸ್ ಲೆವೆನ್ ತರ್ಟಿ ಸಿಕ್ಸ್ ಫೆಬ್ರವರಿದಲ್ಲಿ ಹನ್ನೊಂದನೇ ಅಧ್ಯಾಯ ಹದಿನಾರನೇ ವಚನ ಈ ಬ್ರೂಸ್ ಲೆವೆನ್ ಸಿಕ್ಸ್ಟೀನ್ ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು ಆದುದರಿಂದ ದೇವರು ಅವರ ದೇವರು ಎನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ನೋಡ್ರ ದೇವರು ಅವರ ದೇವರು ಅಂತ ಹೇಳ್ಕೊಳಕೆ ಮಾಡುವಂತೆ ನಾಚಿಕೊಳ್ಳದೆ ಹಂಗಾರ ಏನು ಅಂದ್ರೆ ಇವರೆಲ್ಲ ದೇವ ದೃಷ್ಟಿಯಲ್ಲಿ ಅಷ್ಟೊಂದು ನಂಬಿಕೆಸ್ತ್ರ ಏನ್ ಮಾಡಿದಾರೆ ಬದುಕಿದ್ರೆ ಯಾವ್ ತರ ಬದುಕಿದ್ದಾರೆ ಅಂತಂದ್ರೆ ದೇವರೇ ನೋಡ್ಬಿಟ್ರೆ ಹೇಳ್ತಾರೆ ಇವರೆಲ್ಲ ಯಾರ ಮಕ್ಳು ನನ್ನ ಮಕ್ಳು ಅದರ ನಾನ್ ಇವ್ರಿಗೆ ದೇವ್ರು ಅಂತ ಹೇಳ್ಕೊಳ್ಳಕ್ಕೆ ದೇವ್ರೇನ್ ಮಾಡೋದಿಲ್ವಂತೆ ನಾಚಿಕೆನಪ ಅಂತ ಒಂದು ಬ್ಯೂಟಿಫುಲ್ ಬಿಹೇವಿಯರ್ ಯಾರ್ದು ಅದ್ ಅದ್ಗೆ ಅಂತ ಒಂದು ಲೆವೆಲ್ ಅಲ್ಲಿ ದೇವ್ರಿಗೆನಾಗಿದ್ರು ಅವ್ರು ನಂಬಿಕರು ಅಂದ್ರ ನೋಡ್ತೀರಿ ಬಿಳಿ ಹೂವುಗಳಿತ್ತು ಅಂತ ಬಿಳಿ ಬಿಳಿಯೊ ಪ್ಯೂರಿಟಿ ಅದರ ನೀತಿ ಚೆನ್ನಾಗಿ ಗೊತ್ತು ಬೈಬಲ್ ದೇವ್ರು ಅವ್ರ ಬಗ್ಗೆನೇ ಹೇಳ್ತಾರಲ್ಲ ಅದಲ್ಲೇ ತರ್ಟಿ ನೈನ್ ತೋರ್ಸೋದಿ ಮೂವತ್ತೊಂಬತ್ತನೇ ವರ್ಷ ಓದಿ ಅದಲ್ಲೇ ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿ ನಂಬಿಕೆ ಪಡ್ಕೊಂಡಂತೆ ಒಳ್ಳೆ ಹೆಸರು ಒಳ್ಳೆ ಹೆಸರು ಅದರ ಅದ್ಗೆ ಫೇತ್ಫುಲ್ನೆಸ್ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಏನ್ ಮಾಡೋರು ದೇವ್ರ ಕಲಿ ಪಡ್ಕೊಳ ಒಳ್ಳೆ ಹೆಸರುಗಳು ನಂಬಿಕೆ ಮುಖಾಂತರ ಪಡ್ಕೊಂಡವ್ರಂತೇವ್ರು ಅರೆ ಇನ್ನ ಪ್ರೈಸ್ ಏನಾಗಿಲ್ಲ ಅವ್ರಿಗೆ ಅಲ್ಲಿ ಸಿಕ್ಕಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಬಿಳಿ ಹೂವು ಆಮೇಲೆ ಒಳ್ಳೆ ವಾಸನೆ ಏನ್ ಮಾಡ್ತಾ ಇದಂತೆ ಪಡ್ತಾ ಇವಾಗ ನಾವು ಏನ್ಶನ್ ಬಗ್ಗೆ ಓದ್ಬೇಕಾರೆ ನಮಗೆ ಅವ್ರು ಮಾಡೋ ತ್ಯಾಗಗಳು ಅದ್ರ ಇವೆಲ್ಲ ದೇವ್ರಿಗೆ ಹೆಂಗಿತ್ತು ಸುಗಂಧ ವಾಸನೆ ಇವಾಗ ನಮ್ಗೆ ಹೆಂಗಿದೆ ನಮ್ಗೆ ಒಂದು ಪ್ರೋತ್ಸಾಹ ಓದ್ಬೇಕು ಅಂದ್ರೆ ನಾವು ಈ ನೋಡಿ ಇಷ್ಟು ಸಬ್ಜೆಕ್ಟ್ ನಾವು ನಾವ್ ಮಾಡೋದ್ ಸಬ್ಜೆಕ್ಟ್ಸ್ ಗಳೆಲ್ಲ ಅಧಿಕವಾಗಿ ಏನು ಅಂತಂದ್ರೆ ಟೈಪ್ ಆಂಟಿ ಟೈಪ್ ಹಳೆ ಒಡಂಬಡಿಕೆಯಲ್ಲಿ ಇರೋಂತ ಎಲ್ಲಾ ವಿಚಾರಗಳು ಏನಾಗಿದೆ ಇವಾಗ ನಮ್ಗೆ ಇವಾಗ ಚಯಾಗಿದೆ ನಾವು ಕೂಡ ಏನ್ ಮಾಡಿದ್ರಿ ನೋಡಿ ನಾವು ಕಳೆದಲ್ಲ ಕಳೆದ ವಾರ ಒಂದು ಟೂ ತ್ರೀ ವೀಕ್ಸ್ ಬಿಫೋರ್ ನೋಡಿದ್ರೆ ಎಲಿಯಾ ಮತ್ತೆ ಒಬಾಧ್ಯ ಅದ್ರಾ ಚರ್ಚ್ ಮತ್ತೆ ಏನ್ರಿ ಗ್ರೇಟ್ ಮಲ್ಟಿಟ್ಯೂರ್ ಏನ್ರಿ ಕಂಪರಿಸನ್ ಕಳೆದ ವಾರ ಕೂಡ ಕೃಷ್ಣಪು ತಗೊಂಡ್ರು ಮೈಸೂರು ಅದು ಚಾಯ್ ಏನ್ರಿ ಏನ್ರೀ ಎಲಿಯಾ ಎಲಿಶಿಯಾ ಮಾಡಿರಂತ ಅದ್ಭುತಗಳು ಇವೆಲ್ಲ ಏನ್ರಿ ಪಿತೃಗಳು ಬೂರೋಗ್ತಿರ್ತನ ರಾಜ್ಯ ಸ್ಥಾಪನೆ ಆಗ್ಬೇಕಾರ ನಡಿಯಂತ ಒಂದು ಅನೇಕ ಕಾರ್ಯಗಳು ಏನಿದೀವಲ್ಲ ಛಾಯೆಗಳು ಅದರ ಒಂದೊಂದು ಘಟನೆಗಳು ಇಲ್ಲಿ ನಡೀತಾ ಇರ್ಬೇಕಾರೆ ಎಲ್ಲ ನಮ್ಗೆ ಏನ್ ನಮ್ಗೆ ಪಾಠವಾಗಿ ಕೊಟ್ಟವ್ರೆ ಅಲ್ಲರ ಅದ್ಗ ದಾವಿದ್ ಗೋಲೆ ಹತ್ತ ಹೊಡಿಬೇಕಾದ್ರೆ ಕಲ್ ಕಲ್ತೊಂಡ್ರು ಯಾಕೆ ಅದ್ ಯಾಕೆ ಕೊಡ್ಬೇಕಾಯ್ತು ಕಲ್ ಎರಡು ಮುಗ್ದೋಗಿರೋದು ಯಾಕೆ ಐದು ಅಂತ ಹೇಳೋರೆ ಅದ್ರ ಅದೆಲ್ಲ ನಮ್ಗೆ ಏನಾಗಿದೆ ನಮ್ಗೆಲ್ಲ ಪಾಠವಾಗಿದೆ ಅಲ್ಲರ ಅದ್ಗೆ ಹೊಡಿಬೇಕ್ರೆ ಎಲ್ಲಿಗ್ ಬಿತ್ತು ಅವನ್ಗೆ ಕಲ್ಲೆಲ್ಲಿ ಬಿತ್ತು ನೆತ್ತಿಗ್ ಬಿತ್ತು ಮನೆಗೆ ಬಿತ್ತು ಬಿದಿ ತಕ್ಷಣ ಯಾಕೆ ತಕ್ಕಂದ ಬಿದೋದ ಬಿದೋಗಿದ ತಕ್ಷಣ ದಾವಿದು ಅವ್ನ್ ಕತ್ತಿ ತಗೊಂಡೇ ಅವ್ನು ಕತ್ತನ್ನ ಯಾಕೆ ಕತ್ತರಿಸ್ದ ಇವೆಲ್ಲ ಯಾಕೆ ಕೊಡ್ಬೇಕು ಸಾಯಿಸ್ ಹಾಕ್ಬಿಟ್ಟ ಸಿಂಪಲ್ ಆಗಿ ಕಲ್ಲು ಹೊಡ್ದ ಕಲ್ ಬಿತ್ತು ಬಿದಿ ತಕ್ಷಣ ಬಿದೋದ ನೆಲಕ್ಕೆ ಒಳ್ಳ್ಬಿಟ ತಲೆಂಗ್ ಕತ್ತರಿಸ್ಬಿಟ್ಟ ಅಂತ ಇಷ್ಟೊಂದು ಡಿಟೇಲ್ ಕೊಟ್ಟಿರ್ಬೇಕ್ರಿ ಇವೆಲ್ಲ ಮೀನಿಂಗ್ ಇದೆ ದಾವಿದ್ ಏನ್ರಿ ಯೇಸು ಕ್ರಿಸ್ತು ಅವರ ಸುಮ್ನೆ ಒಂದ್ ಚಿಕ್ಕ ಕಲ್ಲು ಸ್ಟ್ರಾಂಗ್ ಸತ್ಯ ಕಲ್ ತರ ಇರೋಂತ ಸತ್ಯ ತಗೊಂಡ್ ಎಲ್ಲಿ ಹೊಡ್ದ್ರ ಪಾಯಿಂಟ್ ಅದರ ಮಾತಾಡ್ಬೇಕ್ರೆ ಇಡೀ ಬುಡ ಎಲ್ಲೇ ಬಿಡಕ್ ಹೋಗ್ಬಿಡುದು ಪಾಯಿಂಟ್ ಪಾಯಿಂಟ್ ಹೊಡೆದ್ ನೋಡಿದ ತಲೆಗೆ ಒಂದೇ ಐಟು ಅದರ ಇಟ್ ಈಸ್ ರಿಟರ್ನ್ ಯೇಸು ಕ್ರಿಸ್ ಸೇತಾನ್ ಹಂಗೆ ಜಯಿಸಿದ್ದು ಎಂತ ದೇವ್ರ ವಾಕ್ಯದಲ್ಲಿ ಏನಾಗಿದೆ ಬರ್ದಿ ಹಿಂಗ್ ಬರ್ದಿದೆ ಹಂಗೇ ಬರ್ದಿದೆ ಅಷ್ಟೇ ಇಲ್ಲಿ ಎಲ್ಲಾ ಬ್ಲೇಡ್ ಆಗ್ತಾ ಕೂತಿರ್ಲಿಲ್ಲ ಅದರ ಆ ಹೆಂಗಿತ್ತು ಅಂದ್ರೆ ಅದಕ್ಕೆ ಪ್ರತಿ ಉತ್ತರಾಗೆ ಶೇತಾನ ಏನ್ ಮಾಡಕ್ ಆಗಿಲ್ಲ ಯೇಸು ಕ್ರಿಸ್ತನ್ಗೆ ಏನೋ ಮಾಡಕಾಗಿಲ್ಲ ಸೇತಾನೆ ಬಿದ್ದೋಗ್ಬಿಟ್ಟ ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು ಅವ್ರ ಕತ್ತಿನಿಯೇ ತಗೊಂಡ್ರು ಯಾರ್ ಕತ್ತಿನ ಗೋಲಿ ಹತ್ತನ್ ಕತ್ತಿನೇ ತಗೊಂಡ್ರು ಅದ್ರಲ್ಲೇ ಯಾನ್ ಕೆತ್ತಸ್ಬಿಟ್ರು ತಲೆನ ಅದ್ರ ಇವಾಗ ಶೇತನ್ಗೆ ಅವಂದೇ ಒಂದ್ ಆಯುಧ ಇದೆ ಹೇಳಿ ಅದೇ ಆಯ್ದಿಂದ ಏಸು ಕಸು ಗೆದ್ದಿದ್ದು ಯಾವ ಆಯುಧದ ಅಧಿಪತಿ ಯಾರು ಅವರು ಅವರು ಅದೇ ಆಯುಧದಿಂದ ಏಸುಕುಸು ಬೈಬಲ್ ಹೇಳ್ತಲ್ಲ ಹಿಬ್ರುಸಲಿ ಮರಣದ ಅಧಿಕಾರಿಯನ್ನ ಮರಣದಿಂದಾನೇ ಮಾಡ್ರು ಜಯಿಸಿದ್ರು ಇದು ನೋಡಿ ಎಷ್ಟು ಚೆನ್ನಾಗಿದೆ ಬೈಬಲ್ ಟೈಪ್ ಆ್ಯಂಡಿ ಟೈಪ್ ಹಳೇ ಓಡಬಿಡಿಕಲ್ ಬರ್ದಿರೋದೆಲ್ಲ ಏನಾಗಿದೆ ಇವಾಗ ಪಾಠ ಆಗಿದೆ ಅದಕ್ಕೆ ದಾವಿದು ನೆಕ್ಸ್ಟ್ ಅವ್ನು ಯುದ್ಧದಲ್ಲೆಲ್ಲ ಯೂಸ್ ಮಾಡಿದ್ರೆ ಕತ್ತಿ ಯಾವ್ದು ಕೋಲಿಯನ್ ಕತ್ತಿ ಕರೆಕ್ಟಾ ನೋಡಿ ಅದಕ್ಕೆ ಯೇಸು ಕ್ರಿಸ್ತು ಲೋಕನೆಲ್ಲ ಜಯಿಸಿದಿವಿ ಹಿಂಗೆ ಮರಣನೇ ಜಯಿಸಿದಂತ ಯೇಸು ಕ್ರಿಸ್ತು ಆ ಮರಣದ ಮುಖಾಂತರ ಏನ್ ಮಾಡ್ತಾರೆ ಲೋಕದಲ್ಲಿ ಇವಾಗ ಸಮಾಧಾನ ಶಾಂತಿ ಏನು ಮಾಡ್ತದೆ ನೆಕ್ಸ್ಟ್ ಫ್ಯೂಚರ್ ತರ್ತಾರೆ ಅದರ ನೋಡಿ ಇವೆಲ್ಲ ಈ ತರ ಬೈಬಲ್ ಅಲ್ಲಿ ಇದೆ ಎಲ್ಲ ಒಂದು ಎಂಥರ ಅಂಶಗಳಿದೆ ಈ ತರ ಪಿತೃಗಳಲ್ಲಿ ಒಂದು ಪಾಠದಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಬ್ಯೂಟಿಫುಲ್ ಏನಾಗಿದೆ ನಮ್ಗೆ ಲೆಸನ್ಸ್ ಇದೆ ಅದಕ್ಕೆ ನೋಡ್ಬೇಕಾದ್ರೆ ಅವ್ರು ಮಾಡಿರೋ ತ್ಯಾಗಗಳು ಓದ್ಬೇಕಾರೆ ನಮ್ಗೆ ಏನಂತ ಇವಾಗ ಒಂದ್ ಒಳ್ಳೆ ಮೆಡಿಸನ್ ಒಳ್ಳೆ ಪಾಠ ಅದರ ಎಂಕರೇಜ್ಮೆಂಟ್ ಎಲ್ಲ ಓದ್ ಹೆಂಗಿರ್ತಾರೆ ನಮ್ಗೆಲ್ಲ ಹೌದಪ್ಪ ಅವ್ರಲ್ಲ ಹಂಗಿರ್ ನಾವ್ ಹೆಂಗಿರ್ಬೇಕು ಅವ್ರಕಿಂತ ಒಳ್ಳೆ ರಿವಾರ್ಡ್ ತಗೊಂಡಂತ ನಾವು ಅವ್ರಕಿಂತ ಹೆಂಗಿರ್ಬೇಕಿನ್ನ ಇನ್ನ ಗ್ರೇಟ್ ಆಗಿ ಅದಕ್ಕೆ ನೋಡಿ ಇವ್ರು ಈ ಮರದಲ್ಲಿ ಒಳ್ಳೆ ನೆರಳು ಬರೋದಂತೆ ಅಂದ್ರೆ ಇವ್ರ ಕೆಳಗಡೆ ಇಡೀ ಲೋಕ ಜನಗಳು ಬಂದ್ರೆ ಹೆಂಗಿರ್ತಾರೆ ಸಮಾಧಾನ ರಾಜ್ಯ ಇರ್ತಾರ ಇಲ್ವಾ ಸಮಾಧಾನ ಇರ್ತಾರ ಇಲ್ವಾ ಖಂಡಿತವಾಗಿ ಸಮಾಧಾನವಾಗಿ ಏನಾಗಿರ್ತಾರೆ ಅಲ್ಲಿರ್ತಾರೆ ಅಲ್ವಾರ ಅದ್ಗೆ ಏನ್ರಿ ಇವತ್ತು ಇರೋ ಒಂದು ಮಿನಿಸ್ಟರ್ಸ್ ಕಲ್ ಕೆಳಗಡೆ ಜನಗಳಿಗೆ ಏನಿಲ್ಲ ಸಮಾಧಾನ ಇಲ್ಲ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಪಿತೃಗಳೆಲ್ಲ ಇದ್ ಬರ್ಬೇಕಾರೆ ಇವ್ರು ಕೆಳಗಡೆ ಹೆಂಗಿರ್ತಾರೆ ಅಂದ್ರೆ ಖಂಡಿತವಾಗ ಜನಗಳಿಗೆ ಏನಂತ ಸಮಾಧಾನ ಶಾಂತಿ ಸಿಗ್ತಾರೆ ಅದ್ಗೆ ಹೇಳ್ತಾರಲ್ಲ ಇಲ್ಲಿ ಆ ಮೀಕ ನಾಲ್ಕನೇ ಅಧ್ಯಾಯ ಮೀಕ ಮಿಕಾ ಮಿಕಾ ಚಾಪ್ಟರ್ ವರ್ಸ್ ಒಬ್ಬೊಬ್ಬನು ತನ್ನ ತನ್ನ ಅಂಜೂರ ಗಿಡ ಇವುಗಳ ನೆರಳಿನಲ್ಲಿ ಕೂತುಕೊಳ್ಳುವನು ಅವರನ್ನು ಯಾರು ಹೆದರಿಸರು ಅವರನ್ನು ಯಾರು ಹೆದರಿಸರು ತನ್ನ ತನ್ನ ದ್ರಾಕ್ಷಾ ಬಳ್ಳಿ ತನ್ನ ತನ್ನತನ ಅಂಜೂರದ ಮರ ಅಂಜೂರದ ಹಣ್ಣು ಅಂತ ಏನ್ ಅಂದ್ರೆ ಇಸ್ರೇಲ್ ರಾಜ್ಯ ಅದರ ಇಸ್ರೇಲ್ ರಾಜ್ಯದಲ್ಲಿಂತ ಹಣ್ಣು ಅಂತಂದ್ರೆ ಪಿತೃಗಳು ಪಿತೃಗಳ ಕೆಳಗಡೆ ಲೋಕದ ಪ್ರತಿಯೊಬ್ಬ ಮನುಷ್ಯ ಕೂತಿರ್ಬೇಕ್ರೆ ಯಾರೋ ನಿಮ್ಮಣಲ್ಲ ಭಯ ಆ ಮರದ ಕೆಳಗಡೆ ಇದ್ರೆ ಏನ್ ಸಿಕ್ತದೆ ಸಮಾಧಾನ ಶಾಂತಿ ವಿಶ್ರಾಂತಿ ಪೀಸ್ ಅದರ ಅದಿಗೆ ನೋಡಿ ಲೂಕ ಹದಿಮೂರು ಇಪ್ಪತ್ತೆಂಟು ಯೇಸು ಹೇಳ್ತಾರೆ ಲೂಕ ತರ್ಟೀನ್ ಟ್ವೆಂಟಿ ಏಟ್ ಅಬ್ರಹಾಮ ಇಸಾಕ ಯಾಕೋಬಾ ಇವರು ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನೀವು ಏನ್ ನೋಡ್ತೀರ ಬುಲಕ್ ಅಬ್ರಹಾಮು ಇಸಾಕು ಎಲ್ಲಾ ಪ್ರವಾದಿಗಳನ್ನ ನೋಡ್ತೀರಾ ಅದರ ಏನ್ ನೋಡಿದ್ರು ಆ ಒಂದು ಮೇಂತ್ರೆ ಮರ ಆ ಮರದ ನಡುವೆನೆ ಬಂದು ಯಾರಪ್ಪ ನಿಂತಿದ್ದು ಅಂತಂದ್ರೆ ಕೆಂಪು ಕುದುರೆಯಲ್ಲಿ ಒಬ್ಬ ಮನ್ಸೆ ಮಾಡಂತೆ ಬಂದಿತ್ತು ಅಂದ್ರೆ ಪಿತೃಗಳು ಏನ್ರಿ ಆ ಭೂ ಭೂಲೋಕದಲ್ಲಿ ಇರ್ಬೇಕಾರೆ ಅವ್ರ ನಡುವೆ ಇರೋದೇ ಯಾರಪ್ಪ ಅಂದ್ರೆ ಕೆಂಪು ಕುದುರೆಯಲ್ಲಿ ಅವ್ರು ಇರ್ತಾರಂತೆ ಯಾರದು ಯಾರಿದ್ರು ಕೆಂಪು ಇರೋರು ಯಾರು ಅದ್ರ ಯಾರಿದ್ ಭೂಲೋಕದಲ್ಲಿ ದೇವರಾಜ ಸ್ಥಾಪನೆ ಆಗ್ಬೇಕಾರೆ ಅವಾಗ ಪಿತೃಗಳ ಜೊತೆಗೆ ಅದರ ಮುಖ್ಯವಾಗಿ ಯಾರು ಇರ್ತಾರೆ ಯಾರ ರಾಜ ಅವಾಗ ಭೂಲೋಕ್ದಲ್ಲಿ ಯೇಸು ಕ್ರಿಸ್ತ ಅದರ ಆದ್ರೆ ಅವ್ರು ವಿಸಿಬಲ್ ಆಗಿ ಇರಲ್ಲ ಇರಲ್ಲ ಅಷ್ಟೇ ಅಲ್ವಾ ಅದ್ಗೆ ಅವ್ರ ನಡುವೆ ಬಂದು ನಿಂತ್ಕೊಂತಾರೆಂಗೊತಮ್ಮಿ ನಿಂಗು ಏನ್ರಿ ಅವರ ಒಂದು ರಾಜ್ಯ ಸ್ಥಾಪನೆ ಆಗ್ಬೇಕಾರೆ ಪಿತೃಗಳು ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ ಬುಲಕ್ತಲೇ ರೆಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ಬೈಬಲ್ ನಿಂತ್ಕೊಂಡು ಏನ್ ಅಂದ್ರೆ ಆಳ್ವಿಕೆ ಮಾಡೋದು ಅಲ್ಲಿ ವಚನ ಬಗ್ಗೆ ಬರ್ಕೊಳ್ಳಿ ದಾನಿಲ್ ಹನ್ನೆರಡನೇ ಅದಿಯ ಒಂದೇ ವಚನ ಮತ್ತೆ ಆ ದಾನಿಲ್ ಹನ್ನೊಂದನೇ ಅದಿಯಾ ಮೂರನೇ ವಚನ ಹೇಳ್ತಲ್ಲ ಆ ದಿನದಲ್ಲಿ ಮಿಕಾಯಲೋ ಏಳುವನು ಅವಾಗ ಲೋಕದ ಒಂದು ಮೊಟ್ಟ ಮೊದಲಿಂದ ಇದುವರೆಗೂ ಬರ್ದೇ ಅಂತ ಒಂದು ಕಷ್ಟ ಸಂಕಟಗಳು ಏನಾಗ್ತದೆ ಬರ್ತದೆ ಅಂತ ಮಟ್ಟ ಏನ್ ಲೋಕದ ಒಂದು ಮೊಟ್ಟ ಮೊದಲು ನಿಂತ್ಕೊಬೇಕಾರೆ ಅವ್ರ ರಾಜ್ಯದಲ್ಲಿ ಆಳ್ವಿಕೆ ಮಾಡೋಕ್ಕೆ ಶುರು ಮಾಡ್ಬೇಕ್ರೆ ಇದುವರೆಗೂ ಬರದಂತ ಕಷ್ಟ ಸಂಕಟಗಳು ಏನಾಗ್ತದೆ ಅಂತಲ್ಲಿ ಅಲ್ಲಿ ಬರ್ತದೆ ಅದಕ್ಕೆ ನಿಂತ್ಕೊಂಡು ರೂಲ್ ಮಾಡೋದು ಅದಕ್ಕೆ ನಮ್ಗೆಲ್ಲ ಡೌಟ್ ಬರ್ಬೋದು ಅಲ್ಲ ಬದ್ರೆ ಯೇಸು ಕೃಷಿ ಎರಡನೇ ಬರೀಕೆಲ್ ಬಂದ್ಬಿಟ್ಟು ಬಿಳಿ ಕುದುರೆಲ್ತಾರೆ ಬರೋದು ಇದ್ಯಾಕೆ ಕೆಂಪು ಬಂದ್ಬಿಟ್ಟು ಬಂದ್ಬಿಟ್ಟವ್ರೆ ಅಲ್ಲವರ ರೆವಲ್ಯೂಷನ್ ನೈನ್ಟೀನ್ ಲೆವೆನ್ ಓದಿ ರೆವಲ್ಯೂಷನ್ ನೈನ್ಟೀನ್ ಚಾಪ್ಟರ್ ಲೆವೆಂತ್ ವರ್ಸ್ ಓದಿ ಪರಲೋಕವು ತೆರೆದಿರುವುದನ್ನು ನಾನು ಆಗ ಬಿಳಿ ಕುದುರೆಯು ನನಗೆ ಕಾಣಿಸಿತು ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ ನೀತಿಯಿಂದ ಯುದ್ಧ ಮಾಡುತ್ತಾನೆ ನೋಡ್ರ ಅವರು ಬಿಳಿ ಕುದುರೆ ಮೇಲೆ ಬರ್ತಂತೆ ಅವ್ರಿಗೆ ಸತ್ಯವಾಕ್ಯ ಅಂತೇತ್ ಫುಲ್ ವರ್ಡ್ ಕ್ರೈಸ್ಟ್ ಏನ್ ಮಾಡಿದ್ರೆ ಬಿಳಿ ಕುದುರೆ ಬರೋದು ಇಲ್ಲ ಯಾಕೆ ರೆಡ್ ಕುದುರೆ ನೋಡ್ಸ್ಬಿಟ್ಟವ್ರೆ ಅಲ್ವರ ಅಂದ್ರೆ ಇಲ್ಲಿ ಏನೋ ಏನೋ ಒಂದು ಮೀನಿಂಗ್ ಏನಾಗಿರ್ಬೇಕು ಆ ರೆಡ್ಗೂ ಏನ್ ಆ ಕುದುರೆಗೆ ಏನೋ ಒಂದು ಸಂಬಂಧ ಇರ್ಬೇಕಲ್ರ ಏನಪ್ಪಾ ಅದು ಸಂಬಂಧ ಬೈಬಲ್ ಕುದುರೆ ಅಂದ್ರೆ ಡಾಕ್ಟ್ರಿನ್ಸ್ ಏನರ್ಥಾಕ್ಟ್ರಾ ಯಾಕೆ ಡಾಕ್ಟ್ರಿನ್ ಹೇಳ್ತಾರೆ ಅಂತಂದ್ರೆ ಕುದುರೆ ಏನ್ ಮಾಡ್ತಾರೆ ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಕುದುರೆಗೆ ಏನ್ ಮಾಡೋದಲ್ಲಿ ಕಪ್ಪ ನೋಡೋದು ಬೋಧನೆ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡು ಹೋಗೋದು ಯಾವ್ದೋ ನಮ್ಮ ಒಂದ್ ಏನ್ರೀ ಒಂದು ಡಾಕ್ಟ್ರಿನ್ ಅದರ ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ನಲ್ಲಿ ಕೆಂಪು ಕುದುರೆ ಏನು ಅದರ ಬೈಬಲ್ ಕೆಂಪು ಅಂತಂದ್ರೆ ರೆಡ್ ಅಂತಂದ್ರೆ ಬೈಬಲ್ ಅಲ್ಲಿ ನೋಡ್ಬೇಕಾದ್ರೆ ಆಡಮ್ ಅಂತ ವರ್ಡ್ ಬರ್ತಾ ಗೊತ್ತಾ ಬೈಬಲ್ ಅಲ್ಲಿ ಆದಾಮ ಅಂತ ದೇವ್ರೈಬಲ್ ಆದಾಮ್ ಸೃಷ್ಟಿ ಮಾಡ್ತಾರೆ ಆದಾಮ್ ಅಂತ ಬಂದಿರಂತ ವರ್ಡ್ ಹೀಬ್ರ ವರ್ಡ್ ಅದಕ್ಕೆ ಅರ್ಥನೇ ಏನು ಅಂದ್ರೆ ಕೆಂಪು ಅಂತ ಅದಕ್ಕೆ ಮನುಷ್ಯನ ಏನು ಮಣ್ಣಿನ ಸೃಷ್ಟಿ ರೆಡ್ ಕಲರ್ ಅಲ್ವರ ಹಂಗಾರೆ ದೇವರು ಏನ್ರಿ ಬೈಬಲ್ ನಲ್ಲಿ ಆದಮ್ಗೆ ಕೆಂಪು ಅಂತ ಹೇಳ್ತಾರೆ ಆಯ್ತಾರ ಎರಡನೇ ಆದಮ್ ಯಾರು ಅಲ್ವರ ಹಂಗಾರೆ ಬೈಬಲ್ ನಲ್ಲಿ ಏನಪ್ಪ ರೆಡ್ ಹಾರ್ಸಸ್ ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಕಂಪನಿ ಬರ್ಬೇಕಾರೆ ಎರಡನೇ ಆದಮ್ ಬರ್ತಾರೆ ಭೂಲೋಕದಲ್ಲಿ ಅವ್ರ ಏನ್ ಮಾಡ್ತಾರೆ ರಾಜ್ಯನ ಸ್ಥಾಪನೆ ಮಾಡ್ಬೇಕಾರೆ ಇಡೀ ಲೋಕ ಜನಗಳಿಗೆ ಅವ್ರ ಕೊಡಂತ ಫಸ್ಟ್ ನಾಲೆಡ್ಜ್ ಆಫ್ ದ ಸ್ಕ್ರಿಪ್ಚರ್ಸ್ ಫಸ್ಟ್ ಡಾಕ್ಟರ್ ಇಡೀ ಲೋಕ ಜನಗಳಿಗೆ ಕೊಡೋದು ಯಾವ್ದಪ್ಪ ಡಾಕ್ಟ್ರಿನ್ ಅಂದ್ರೆ ಡಾಕ್ಟ್ರಿ ಅಂತ ರ್ಯಾನ್ಸಮ್ ಅದಕ್ಕೆ ಕೆಂಪು ಕಲರು ಅದರ ಏನಂತ ಕೊಡ್ತಾರೆ ಅಂದ್ರೆ ಇಡೀ ಲೋಕ ಜನಗಳಿಗೆ ಯೇಸು ಕ್ರಿಸ್ತನ ಒಂದು ತ್ಯಾಗದಿಂದ ಏನ್ ಬೆನಿಫಿಟ್ ಆಯ್ತು ಏನಕ್ಕಾಗಿ ತ್ಯಾಗ ಮಾಡಿದ್ರು ಅಂತ ಅಂದ್ಬಿಟ್ಟು ಇದನ್ನ ಏನ್ ಮಾಡೋದು ಯೇಸು ಕ್ರಿಸ್ತು ಇಡೀ ಲೋಕ ಜನ್ಗಳಿಗೆ ಏನ್ ಮಾಡ್ತಾರೆ ಇದನ್ನ ಇದನ್ನ ಫಸ್ಟ್ ಕೊಡ್ತಾರೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕೊಡೋದಂದ್ರೆ ದ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಅದರ ಅದಕ್ಕೆ ಏನಪ್ಪಾ ನೋಡ್ತೀರಿ ಅಂತಂದ್ರೆ ಇದರ ಹಿಂದೆ ಏನ್ ಬಂದಂತೆ ಮೂರು ತರ ಬಣ್ಣ ಇರೋಂತ ಕಲರ್ ಗಳು ಬಂತ ಕುದುರೆಗಳು ಅದ ಕೆಂಪು ಕಪಿಲ ಮತ್ತೆ ಬಿಳಿ ಇದೇನಪ್ಪ ಅರ್ಥ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಬೂರೋಗಿ ರಾಜ್ಯ ಒಂದು ಸ್ಥಾಪನೆ ಆಗ್ಬೇಕು ಕಂಡು ಕಾಣಿಸೋ ರೀತಿಯಲ್ಲಿ ಸತ್ಯ ಒಂದೇ ಸತ್ಯ ಜನ್ಗಳಿಗೆ ಎಲ್ಲರಿಗೂ ಏನಾಗಲ್ಲ ಕಂಪ್ಲೀಟ್ ಆಗಿ ಹೋಗಲ್ಲ ಹೆಂಗ್ ಹೋಗ್ತದೆ ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಏನಾಗ್ತದೆ ಅಲ್ಲಿ ಹೋಗ್ತಾರೆ ಇವಾಗ ಸತ್ಯ ಏನಾಗ್ಬಿಟ್ಟಿದೆ ಟೋಟಲ್ ಕರಪ್ಟ್ ಆಗ್ಬಿಡಿದೆ ಇದೇ ಸತ್ಯ ಕ್ರಿಸ್ತನ ರಾಜ್ಯದಲ್ಲಿ ಕ್ಲಿಯರ್ ಆಗ್ಬೇಕು ಹೆಂಗಾಗೋದು ನಿಧಾನವಾಗಿ ಏನಾಗೋದು ಹೋಗ್ತಾ ಹೋಗ್ತಾ ಜನ್ಗಳಿಗೆ ಏನಾಗೋದು ಕ್ಲಿಯರ್ ಆಗೋದು ಅದಕ್ಕೆ ಎಸಿಕೆಲ್ ಫಾರ್ಟಿ ಸೆವೆನ್ ಚಾಪ್ಟರ್ ಯಾತ್ನೇ ಇದೆಯಾ ಎಜಿಕಲ್ ನಲ್ವತ್ತೇಳನೇ ಅಧ್ಯಾಯ ಅಲ್ಲ ಏನ್ ನೋಡ್ತಾರೆ ಆ ಒಂದು ನದಿ ಬಂತು ಯೋರ್ದ ನದಿ ಕ್ಲಾಸ್ ಹೋದಿರಲಿಲ್ಲ ಆ ನದಿ ಬಂತು ನದಿ ಹೆಂಗ್ ಬಂತೆ ಆಲಯದಿಂದ ಬರ್ಬೇಕಾದ್ರೆ ಒಂದೇ ಸೈಜ್ ಜೋರ್ಗೆ ಬಂದಿಲ್ಲ ಪ್ರವಾಹದ ಬಂತು ಆದ್ರೆ ಫಸ್ಟ್ ಪಾದ ಮಂಡ್ಕಾಲು ಸೊಂಟ ಕತ್ತು ಅಲ್ಲಿ ನೆಕ್ಸ್ಟ್ ಅಂತ ಮುಳುಗು ಅಷ್ಟು ದೇವರ ತನ ರಾಜ್ಯದಲ್ಲಿ ನೀರು ಸತ್ಯನ ಹೆಂಗ್ ಬಿಡ್ತಾರೆ ಅಂದ್ರೆ ಆಗಿ ಏನ್ ಮಾಡೋದು ಬಿಡೋದು ಹೋಗ್ತಾ 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 ಅದನ್ನ ಗ್ರಹಿಸ್ಕೊಂತ ಗ್ರಹಿಸ್ಕೊಂತ ತಿಳುವಳಿಕೆ ಬರ್ತಾ 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 ಕ್ಲಿಯರ್ ಆಗಿರ್ತಾರೆ ಜನಗಳಿಗೆ ಇನ್ನ ಸತ್ಯದ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತಾರೆ ಅಲ್ಲಿ ಕ್ಲಿಯರ್ ಆಗಿ ಹೋಗ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಇದು ಹೆಂಗಪ್ಪ ಅಂತಂದ್ರೆ ಇದೇ ಕುದುರೆಗಳು ಇವಾಗ ಸುವಾರುತಲ್ಲಿ ಏನಾಗಿತ್ತು ಕಲರ್ ಏನಾಯ್ತು ನಾವು ರೆವಲ್ಯೂಷನ್ ಕ್ಲಾಸ್ ಅಲ್ಲಿ ಓದಿದ್ರಲ್ವಾ ರೆವಲ್ಯೂಷನ್ ಏಳು ಮುದ್ರೆಗಳಲ್ಲಿ ಓದಿದ್ರಿ ಅಲ್ರ ಆರನೇದ್ದು ಎಂಟನೇ ನೋಡ್ತೀರಿ ಮುದ್ರೆಗಳಲ್ಲಿ ಕುದುರೆ ಕಲರ್ ಏನಾಯ್ತು ಬರ್ತಾ 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 ಏನಾಯ್ತು ಫಸ್ಟ್ ಕುದುರೆ ಹೆಂಗಿತ್ತು ಬಿಳಿ ಇತ್ತು ಕೆಂಪಾಗೋಯ್ತು ಕಪ್ಪಾಗೋಯ್ತು ಕೊನೆಗೇನಾಯ್ತವ ಮಂದುವಾಗ ಆಗೋಯ್ತು ಅನೇನು ಸತ್ಯ ಸುವಾರ್ತೆ ಯುಗದಲ್ಲಿ ಕಾಲದಲ್ಲಿ ಕಾಲದೆಲ್ಲ ಬೆಳ್ಳಿಗಿದ್ದು ಬರ್ತಾ ಬರ್ತಾ ಕೆಂಪು ಹೋಗಿ ಕಪ್ಪಾಗಿ ಕೊನೆಗೇನಾಯ್ತು ಸತ್ಯ ಸತ್ಯ ಇಲ್ದ್ರೆ ಹೆಂಗಿ ಆಗೋಯ್ತು ಇವಾಗ ಕೂಡ ನೋಡ್ಬೇಕ್ರೆ ಎಷ್ಟು ಜನ ಗೊತ್ತೋ ಕ್ರಿಶ್ಚಿಯನ್ಸ್ಗೆ ಸತ್ಯ ಆತ್ಮ ಸಾಹಿತ್ಯ ಅಂತ ಆದಿ ಸಭೆಯಲ್ಲಿ ನಂಬ್ತಾ ಇದ್ರು ಅದ್ರ ತ್ರಯಕತ್ವ ಇಲ್ಲ ಅಂತ ಆದಿಸಭೆಯಲ್ಲಿ ನಂಬ್ತಾ ಇದ್ರು ಏಸು ಕೃಷ್ಣ ಈಡ್ಬಲಿ ಪ್ರತಿಯೊಬ್ಬ ಮನುಷ್ಯಕ್ಕೂ ಅಪ್ಲಿಕೇಬಲ್ ಆಗ್ತಾರೆ ಅಂತ ಜಗತ್ತಲ್ಲಿ ನಂಬ್ತಾ ಇದ್ರು ನರ್ಕಾ ಇಲ್ಲ ಅಂತ ಆದಿ ಸಭೆಯಲ್ಲಿ ಇತ್ತಾ ಇದ್ರು ಇತ್ತು ಆಯ್ತು ಏನಾಗ್ಬಿಡ್ತಂತೆ ಸತ್ಯ ಬರ್ತಾ ಬರ್ತಾ ಆ ಒಂದೇ ಸತಿ ಅದು ಸತ್ಯನಾಗಿಲ್ಲ ಕಲ್ಮಶ ಆಗಿಲ್ಲ ಫಸ್ಟ್ ಕೆಂಪು ಗಿಳೀತಂತೆ ನೋಡಿರ್ತೀನಿ ಸ್ವಲ್ಪ ಏನಾಯ್ತು ಅಲ್ಲಿ ಡೆಲಿಟ್ ಆಯ್ತು ಹೌದಾ ನಾವಿರೋ ಸ್ಟೇಜಿಗೆ ಬರೋದಕ್ಕೆ ಸತ್ಯನೇ ಇಲ್ಲ ವ್ಯಾಲ್ಯೂನೇ ಇಲ್ಲ ಬಿಳಿನೇ ಇಲ್ಲ ಎಲ್ಲ ಬಿಡ್ತಲ್ಲ ಇರೋದೆಲ್ಲ ಸತ್ಯಾನೇ ಅದ್ರ ಅದಕ್ಕೆ ಯಾವುದೇ ಕ್ರಿಶ್ಚಿಯನ್ಸ್ ಕಿನ ಒಂದು ಡೌಟ್ ಕೇಳ್ರಿ ಅಂತೀನಿ ಅಲ್ಲ ಅವ್ರು ಹೇಳೋದೆಲ್ಲ ಬಂದ್ಬಿಟ್ಟು ಇದೆ ಮೂರೇ ಡಾಕ್ಟ್ರಿ ಅವ್ರಿಗೆ ಗೊತ್ತಿರೋದು ಏನಂದ್ರೆ ಟ್ರಿನಿಟಿ ಫಸ್ಟ್ ಏನೋ ಹೇಳಿದ್ರೆ ಫಸ್ಟ್ ಹೇಳ್ತಾರೆ ನೀವು ಟ್ರಿನಿಟಿ ನಂಬ್ತೀರಾ ಅಂತ ಅಷ್ಟೇ ಅದು ಕೇಳೋದಲ್ಲ ಓ ಇಲ್ಲ ನೀವು ಜವಾ ಪಟ್ಟಾಭಿಷೇಕ ಹಾಕ್ಬಿಡ್ತಾರೆ ಮುಗ್ದೋಯ್ತು ಅದರ ನಾವು ಹೇಳ್ತಿರೋ ಬಿಡ್ತಿರೋ ಅವರೇ ಹಾಕ್ಬಿಡ್ತಾರೆ ಹೆಸರು ಅದರ ಆಮೇಲೆ ಎರಡನೇದೇನ್ರಿ ನರ್ಕ್ ನರ್ಕ ಇವಾಗ ಕೇಳಿದ್ರೆ ನಾನು ಹೇಳಕ್ ಕೇಳುದ್ರೆ ನಿಮ್ ರಕ್ಷಣೆ ಇಲ್ಲ ಅಂದ್ರೆ ದೇವ್ರು ನಿಮ್ಗೋಸ ಏನ್ ಮಾಡೋರೆ ನರ್ಕಕ್ಕೆ ಫಿಕ್ಸ್ ಅಂತ ನರಕದ ಬಿಡುಗಡೆ ಮಾಡಕ್ಕೆ ಕೊಟ್ಟಾರೆ ಅವ್ರ ಅಗ್ರಿಮೆಂಟ್ ಹೋಗಪ್ಪ ಎಲ್ಲ ಏನ್ರಿ ಬೋಧನೆ ಏನಾಯ್ತು ಇವಾಗ ಕಂಪ್ಲೀಟ್ ಆಗಿ ಕರಪ್ಟ್ ಆಗೋಯ್ತು ಅದಕ್ಕೆ ಇವಾಗ ಈ ಬೋಧನೆಗಳು ಇತರ ಬೋಧನೆಗಳು ಕರಪ್ಟ್ ಅದಾವಾಗ ಇದ್ರ ಎಫೆಕ್ಟ್ ಚರ್ಚ್ ಮೇಲೆ ಬಿತ್ತೋ ಇಲ್ಲ ಅದರ ಇವಾಗ ಒಂದು ಡಾಕ್ಟ್ರಿನ್ಸ್ ರಾಂಗ್ ಆಯ್ತರ ಇಲ್ವಾ ಖಂಡಿತ ಬೀಳ್ತಾರೆ ಡಾಕ್ಟ್ರಿನ್ಸ್ ಎಲ್ಲ ಯಾವಾಗ ಕರಪ್ಟ್ ಆಯ್ತೋ ನಿಜವಾದ ದೇವರ ಮಕ್ಳು ಸೆಲೆಕ್ಷನ್ ಏನಬಿಡ್ತು ಅಲ್ಲಿ ಕಂಪ್ಲೀಟ್ ಆಗಿ ಅವರ ಕಂಪ್ಲೀಟ್ ಆಗಿ ಬರ್ಬೇಕಾಗಿರೋ ನಂಬರ್ಸ್ ಏನಾಗಿಲ್ಲ ಅಲ್ಲಿ ಬರ್ಲಿಲ್ಲ ಅಂದ್ರೆ ಯಾರ್ಗೆ ಎಫೆಕ್ಟು ಚರ್ಚಿಗೆ ಏನ್ರಿ ಎಫೆಕ್ಟ್ ಅದಕ್ಕೆ ಡಾಕ್ಟ್ರಿನ್ಸ್ ಇಂದ ಯಾರ್ಗೆ ಎಫೆಕ್ಟು ಅಂದ್ರೆ ಚರ್ಚಿಗೆ ಎಫೆಕ್ಟು ಇದರಿಂದ ದೇವರ ಒಂದು ಗುಣಲಕ್ಷಣಗಳು ಪ್ರಶ್ನೆಗೆ ಬಂತು ಅದಕ್ಕೆ ನಾವು ಮುದ್ರೆಗಳು ಓದ್ಬೇಕಾರೆ ನೋಡಿ ಏನಂತ ನೋಡ್ತೀರಿ ಆ ರೋಮ ಪ್ರಕಟಣೆಗೆ ಬನ್ನಿ ಪ್ರಕಟಣೆ ಪುಸ್ತಕದಲ್ಲಿ ಎಂಟನೇ ಅಧ್ಯಾಯದಲ್ಲಿ ನೋಡೋಣ ಆ ಮೊದಲನೇದು ಆರನೇ ಅಧ್ಯಾಯ ಬನ್ನಿ ಆರನೇ ಅಧ್ಯಾಯದಲ್ಲಿ ಒಂದನೇ ವಚನ ಮತ್ತೆ ಎರಡನೇ ವಚನ ಯಜ್ಞದ ಆ ಏಳು ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನೋಡಿ ಏಳು ಮುದ್ರೆಗಳಲ್ಲಿ ಒಂದು ಮುದ್ರೆನ ಉಡಿಬೇಕಾದ್ರೆ ನಾನು ನೋಡಿದ್ದೇನು ಮತ್ತು ಆ ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿಯು ಬಾ ಜೀವಿಗಳಲ್ಲಿ ಒಂದು ಜೀವಿ ಬಾ ಅಂತ ಅಂತ ಹೇಳ್ತಂತೆ ಅದರ ಇವಾಗ ಅದನ್ನೇ ಎರಡನೇ ವಚನ ಮೂರನೇ ವಚನ ಓದಿ ಆತನು ಎರಡನೆಯ ಮುದ್ರೆಯನ್ನು ಒಡೆದಾಗ ಎರಡನೆಯ ಜೀವಿಯು ಕೇಳಿದೆನು ಮೊದಲನೇ ವಚನದಲ್ಲಿ ಹೆಂಗಿರ್ಬೇಕು ಟ್ರಾನ್ಸ್ಲೇಷನ್ ಯಾವ್ದೋ ಒಂದ್ ಜೀವಿ ಅಲ್ಲ ಮೊದಲನೇ ಜೀವಿ ಬಂದಿರ್ಬೇಕಲ್ಲಿ ಅಲ್ವರ ಹಂಗಾರೆ ಮೊದಲನೇ ಮುದ್ರೆ ಹೊಡೆದವಾಗ ಮೊದಲನೇ ಜೀವಿನಾಗಿರ್ಬೇಕಲ್ಲಿ ಹ ಬಾ ಅಂತ ಹೇಳಿರ್ಬೇಕು ಎರಡನೇ ದೊಡ್ದವಾಗ ಎರಡನೇ ಜೀವಿನಾಗಿರ್ಬೇಕು ಬಂದಿರ್ಬೇಕು ಮೂರ್ನೇ ದೊಡ್ದವಾಗ ಮೂರನೇ ಮೂರನೇ ಜೀವಿ ಅಲ್ವರ ಇದೇನಪ್ಪ ಇದು ನಾಲ್ಕು ಜೀವಿಗಳು ನಾವು ಬೇಸಿಕ್ ಕ್ಲಾಸ್ ಹೋದ್ರೆ ಫೋರ್ ಅಟ್ರಿಬ್ಯೂಟ್ಸ್ ಆಫ್ ಗಾಡ್ ಅದ್ರ ಫಸ್ಟ್ ಮುದ್ರೆ ಹೊಡೆದವಾಗ ಕುದುರೆ ಕಲರ್ ಯಾವಾಗ ವೈಟ್ ಇತ್ತು ಅದರ ವೈಟ್ ಇಂದ ಚೇಂಜ್ ಆಗೋಕೆ ಶುರು ಆಯ್ತೋ ಅವಾಗ ಫಸ್ಟ್ ಪ್ರಶ್ನೆ ಮಾಡಿದ್ ಯಾರ ಮೇಲೆ ದೇವ್ರ ಶಕ್ತಿ ಮೇಲೆ ದೇವ್ರ ಆಲ್ ಮೈಟಿ ಅಂತ ಸೂಪರ್ ಪವರ್ ಇರುತ್ತಾನೆ ಎಲ್ಲಾ ಒಂದು ಕೆಟ್ಟತನ ತಡಿಬಹುದು ಆದ್ರೂ ಕೂಡ ದೇವ್ರ ಏನಕ್ಕೆ ಬಿಟ್ಟವ್ರೆ ಯಾಕೆ ಒಂದು ಡಾಕ್ಟರ್ ಇನ್ಸಾ ಕೆಟ್ಟು ಹೋಗೋದಕ್ಕೆ ಯಾಕೆ ಸಭೆ ಹಾಳಾಗೋದಿಕ್ಕೆ ದೇವ್ ಬಿಟ್ಟರು ಅಂದ್ರೆ ದೇವ್ರ ಶಕ್ತಿ ಫಸ್ಟ್ ಏನಾಯ್ತು ಪ್ರಶ್ನೆ ಬಂತು ಎರಡನೇದು ಯಾವಾಗ ಇನ್ನ ಸಭೆಯಲ್ಲಿ ಇನ್ನ ಮೋಸವಾಗಿರೋ ಕ್ರಿಯೆಗಳು ನಡೀತೋ ದೇವ್ರ ನೀತಿ ಏನಾಯ್ತು ಪ್ರಶ್ನೆಗೆ ಬಂತು ಯಾವಾಗ ಸತ್ಯನೇ ಇಲ್ದಿರ ಡಾರ್ಕ್ ಡಾರ್ಕೇಜಸ್ ಆಂಟಿ ಕೇಸ್ಪೀಡಲ್ಲಿ ಫುಲ್ ಪೋಪ್ ಫುಲ್ ಪವರ್ ರೂಲ್ ಮಾಡಕ್ ಶುರು ಮಾಡ್ದು ಸತ್ಯನೇ ಇಲ್ಲ ಬಿಡ್ರಿ ಆವಾಗ ಏನಪ್ಪ ಪ್ರಶ್ನೆ ಬಂದ ದೇವ್ರೇ ನಿನ್ನ ಪ್ರೀತಿಯಲ್ಲಿ ನಿನ್ನ ಪ್ರೀತಿಯ ಸ್ವರೂಪ ತಾನೆ ಪ್ರೀತಿ ಇರ್ಬೇಕು ಯಾಕೆ ದೇವ್ರ ಮಕ್ಳು ಇಷ್ಟ ಹಿಂಸೆ ಕೊಟ್ಟಿದ್ದೀಯ ಅಂಬಿ ದೇವ್ರಿಗೆ ಏನಾಯ್ತು ಒಂದು ಪ್ರಶ್ನೆ ಬಂತು ಕೊನೆಗೆ ಯಾವಾಗ ಸತ್ಯನೇ ಇಲ್ಲ ಅಂತ ಹೊಟ್ಟೋಗ್ಬಿಡ್ತೋ ಏನ್ರಿ ಹ ಏನ್ರೀ ಪೀಟರ್ ವಾಲ್ಡೋ ಜಾನ್ ವಿಕ್ಲೀಫ್ ಬರೋ ಟೈಮ್ಗೆ ಸತ್ಯನೇ ಇಲ್ಲ ದೇವ್ರ ಜ್ಞಾನ ಏನೋ ಅದೇ ಒಂದು ಪ್ರಶ್ನೆ ಏನಂದ್ಬಿಡ್ತು ಅದರ ಯಾಕಪ್ಪ ದೇವ್ರ ಜ್ಞಾನ ಯಾಕೆ ದೇವ್ರ ಯೋಜನೆ ಏನಿದೆ ಅಂದ್ಬಿಟ್ಟು ಪ್ರಶ್ನೆ ಬಂತು ಇವಾಗ ಏನಾಯ್ತು ಒಂದೊಂದ್ ಸತಿಗೆ ಡಾಕ್ಟರ್ ಎಫೆಕ್ಟ್ ಆಗ್ಬೇಕ್ರೆ ದೇವ್ರ ಗುಣಲಕ್ಷಣಗಳಿಗೆ ಅಲ್ಲಿ ಹಾ ದೇವ್ರ ಗುಣಲಕ್ಷಣಗಳು ಒಂದು ಕ್ವಶನ್ಗ್ ಬಂತು ಅದು ಪ್ರಭಾವ ಯಾರಿಗೆ ಬೀಳ್ತು ಇವಾಗ ಸಭೆ ಮಕ್ಳಿಗೆ ಬೀಳ್ತು ಇದೇ ತರ ಜಕೇರಿನ ಗ್ರಂಥದಲ್ಲಿ ಏನ್ ನೋಡ್ತೀರಿ ರಿವರ್ಸ್ ಆರ್ಡರ್ ಏನಾಯ್ತು ರೆವಲೇಷನ್ ನಲ್ಲಿ ಸಿಕ್ಸ್ ಸೀಲ್ಸ್ ಅಲ್ಲಿ ಏನೆಲ್ಲ ಬಂದ್ಬಿಟ್ಟು ಒಂದು ಕೆಟ್ಟೋಯ್ತು ಹೋಯ್ತು ಡಾಕ್ಟರ್ ಇದನ್ನೇ ದೇವ್ರ ಮಾಡ್ತಾರೆ ವಾಪಸ್ ಇವಾಗ ಸರಿ ಮಾಡ್ತಾವೆ ಅವಾಗ ಆದವಾಗ ಏನಾಯ್ತು ದೇವ್ರ ಗುಣಲಕ್ಷಣಗಳನ್ನ ಜನಗಳೇನ್ ಮಾಡ್ತಾರೆ ತಿಳಿಯೋದಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ನೋಡಿ ನಾವು ರೆವಲೇಷನ್ ಫೋರ್ತ್ ಚಾಪ್ಟರ್ ಗಾಡ್ಸ್ ಒಂದು ಆರ್ಡರ್ ಬರ್ತಾರೆ ಇದೇ ಎಜಿಕೆಲ್ ಅಲ್ಲಿ ಒಂದು ಆರ್ಡರ್ ಕೊಟ್ಟಿದ್ದಾರೆ ಅದು ಓದನ ಎಝಿಕೆಲ್ ಫಸ್ಟ್ ಚಾಪ್ಟರ್ ಟೆಂತ್ ವರ್ಸ್ ಎಝಿಕೆಲ್ ಒಂದನೇ ಅಧ್ಯಾಯ ಹತ್ತನೇ ವಚನ ಓದಿ ಎಝಿಕೆಲ್ ಒಂದನೇ ಅಧ್ಯಾಯ ಹತ್ತನೇ ವಚನ ಮುಖಗಳು ಎಂತವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು ನೋಡ್ರ ಮುಖಗಳು ಎಂತವು ಅಂದರೆ ಒಂದೊಂದು ಮುಖಗಳು ಹೆಂಗಿದೆ ಮನುಷ್ಯನದು ಆಮೇಲೆ ಬಲಗಡಿಯ ಮುಖವು ಸಿಂಹನದು ಎರಡನೇದು ಸಿಂಹ ಹೆಂಗಿದೆ ಸಿಂಹದು ಆಮೇಲೆ ಎಡಗಡೆಯ ಮುಖವು ಹೋರಿಯದು ಹಿಂದಿನ ಮುಖವು ಗರುಡ ಪಕ್ಷಿಯದು ನೋಡ್ರ ಈ ಆರ್ಡರ್ ರೆವಲೇಷನ್ ಇಲ್ಲ ಆರ್ಡರ್ ಗಳಿಗೆ ನೋಡಿ ವ್ಯತ್ಯಾಸ ನೋಡಿ ನೋಡಿ ಗಮಸಿ ಮೊದಲನೇದು ಏನ್ ನೋಡ್ರಿ ಏನ್ರಿ ಮನುಷ್ಯನ ಮುಖ ಮನುಷ್ಯನ ಏನೋ ಪ್ರೀತಿ ಎರಡನೇದು ಏನು ಸಿಂಹ ಮೂರನೇದು ಏನ್ರೀ ಓರಿ ನಾಲ್ಕನೇದು ಏನ್ರಿ ಆರು ಅದ ಗಡ ಪಕ್ಷ ಅಂದ್ರೆ ದೇವರ ನಾಲ್ಕು ಗುಣಲಕ್ಷಣಗಳನ್ನ ಕ್ರಿಸ್ತನ ರಾಜ್ಯದಲ್ಲಿ ಜನಗಳಿಗೆ ದೇವ್ರ ಹೆಂಗೆ ಬಯಲು ತರ್ತಾರೆ ಅಂದ್ರೆ ಫಸ್ಟ್ ತರಂತ ಒಂದು ಕ್ಯಾರೆಕ್ಟರ್ ದೇವ್ರ ಕ್ಯಾರೆಕ್ಟರ್ ಫಸ್ಟ್ ಜನ್ಗಳು ನೋಡ್ಸೋದು ಯಾವ್ದಪ್ಪ ಅಂದ್ರೆ ಯಾವ್ದೋ ಪ್ರೀತಿ ಅದಕ್ಕೆ ಏನು ನೋಡಿದ ಕುದ್ರೆ ಝಕರದಲ್ಲಿ ಫಸ್ಟ್ ಬರಂತ ಕುದ್ರೆ ಯಾವ ಕಲರ್ ರೆಡ್ ರೆಡ್ ಅನ್ನೋ ಗೊತ್ತಾಗ ಮೀನಿಂಗ್ ದೇವರು ಫಸ್ಟ್ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಅದ್ರಾ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಅಲ್ಲಿ ನಮ್ಗೆ ಏನ್ ಮುಖ್ಯವಾದ ಪಾಠ ಇದೆ ಹೇಳ್ರಿ ನಮ್ಗೆ ಒಂದು ಏನಿದೆ ಕ್ಯಾರೆಕ್ಟರ್ ಅಲ್ಲಿ ನಮ್ಗೆ ಏನ್ ಪಾಠ ಇದೆ ರ್ಯಾನ್ಸಮ್ ಅಲ್ಲಿ ಪ್ರೀತಿ ಅದ್ರಾ ದೇವ್ರ ಪ್ರೀತಿ ಅದರ ಯೋಚನೆ ಮಾಡಿ ಇವತ್ತೆಲ್ಲ ಕ್ಲಾಸ್ ಏನು ಗೊತ್ತಾ ನಾವೆಲ್ಲ ಸತ್ಯ ಕೇಳಿ ನಮ್ಗೆ ಅಟ್ರಾಕ್ಷನ್ ಆಗಿರೋ ಸಬ್ಜೆಕ್ಟ್ ಯಾವುದು ಅಂದ್ರೆ ರ್ಯಾನ್ಸಮ್ ಪ್ರತಿಯೊಬ್ಬ ಏನಿದೆ ರಕ್ಷಣೆ ಇದೆ ದೇವರು ಎಲ್ಲಾರನ್ನ ಪಾಪಗಳನ್ನ ಶಮಿಸಿ ಎಲ್ಲರಿಗೂ ಏನ್ ಮಾಡ್ತಾರೆ ಒಂದು ಒಂದು ಪ್ಲಾನ್ ಮಾಡವ್ರೆ ಸತ್ತವರೆಲ್ಲ ಎದ್ ಬರ್ತಾರೆ ನೋಡ್ಬಿಟ್ಟು ಈ ಪ್ಲಾನ್ ಇದೆ ಕೇಳಕ್ಕೆ ಅದರ ಸೂಪರ್ ಪ್ಲಾನ್ ಇದು ನೋಡಿದ ತಕ್ಷಣ ಏನಪ್ಪ ದೇವ್ರ ಇಂಥ ಪ್ರೀತಿಮಯ ದೇವ್ರ ಹಂಗ ನರಕನೇ ಇಲ್ವಾ ದೇವ್ರ್ ಮಾಡಿರೋದು ಎಲ್ಲರಿಗೂ ಒಂದು ಚಾನ್ಸ್ ಕೇಳ್ಬೇಕು ಹೆಂಗಿದೆ ಗಾಡ್ಸ್ ಲವ್ ಎಷ್ಟು ಚೆನ್ನಾಗಿದೆ ಅಲ್ಲಾರ ಅದೇ ನೋಡಬೇಕ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಫಸ್ಟ್ ನೋಡಿದಂಥ ಡಾಕ್ಟರ್ ಏನಪ್ಪ ಅಂದ್ರೆ ದ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಡಾಕ್ಟ್ರಿನ್ ಆಫ್ ಲವ್ ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಯಾರು ಎದ್ ಬರ್ತಾರೆ ಎಲ್ಲಾ ಮೋಸವಾಗಿರೋ ಫೋರ್ ಟ್ವೆಂಟಿಗಳೆಲ್ಲ ಎದ್ ಬರ್ತಾರೆ ಯಾರ ಜೈಲಲ್ಲಿ ಇದ್ರೆ ಎಲ್ಲರೂ ಏನ್ ಮಾಡ್ತಾರೆ ಎದ್ ಬರ್ತಾರೆ ಅಲ್ಲಾರ ಯೋಚನೆ ಮಾಡ್ತೀನಿ ಸತ್ತೋಗಿರೋ ಅಂತ ಎಲ್ಲಾ ಮನುಷ್ಯರು ಎಲ್ಲಾ ಕೆಟ್ಟ ಜನಗಳು ಎದ್ ಬಂದ್ರೆ ಫಸ್ಟ್ ದೇವ್ರು ಹೇಳದೆ ಗೊತ್ತಾ ಅವ್ರಿಗೆ ಏನ್ ಕೊಡಿ ಅಂತ ಹೇಳ್ತಾರೆ ಅಲ್ಲ ಶಮಸ್ಬಿಡು ಹಿಟ್ಲರ್ ಇಟ್ಲರ್ ಎಸ್ಬಿಡ್ತಾರೆ ಹಿಟ್ಲರ್ಗೆಲ್ಲ ಯಹುದೇರು ಹೋಗ್ಬಿಟ್ಟು ಸಾಯಿಸಬೇಕು ಅಂತ ಹೋದ್ರೆ ದೇವ್ರು ಹೇಳ್ತಾರೆ ಅಂತ ಹೇಳ್ಬೇಕು ಅವಾಗ ಹೆಂಗಿರ್ತಾರೆ ವ್ಯವಸ್ಥೆ ಮಾಡಿ ಅವಾಗ ಹಿಟ್ಲರ್ ಗೆಲ್ಲ ಹೋಗ್ತಾನೆ ತಪ್ಪಿಸ್ಕೊಂಡು ಹಾ ಅವೆಲ್ಲೋ ಹೋಗಕ್ಕಾಗಲ್ಲ ಸೂಸೈಡ್ ಎಲ್ಲ ಮಾಡ್ಕೊಂಡಾಗ ಬಿಟ್ರಿ ಇವಾಗ ಎಲ್ಲ ಬ್ಲಾಕ್ ಮಾಡ್ಬಿಡ್ತಾರೆ ದೇವ್ರು ಅದರ ಫಸ್ಟ್ ಟೈಮ್ ಸೂಸೈಡ್ ಮಾಡ್ಕೊಂಡ್ಬಿಟ್ರ ಸೆಕೆಂಡ್ ಟೈಮ್ ಅದರ ಆ ಅವಮಾನದಲ್ಲಿ ಏನ್ ಇವಾಗ ಬದಲಾವಣೆ ಬದಲಾವಣೆಗೆ ತರಲೇಬೇಕು ನೋ ಬೇರೆ ಚಾನ್ಸೇ ಇಲ್ಲ ಅವ್ರ ಇವಾಗ ವ್ಯವಸ್ಥೆ ಮಾಡಿ ಇವಾಗೆಲ್ಲ ಸೆಂಟ್ರಲ್ ಜೈಲಲ್ಲಿ ಹಾಕೋರೆ ಎಲ್ಲ ಕೈದಿಗಳನ್ನ ಜೀವಾವಧಿ ಶಿಕ್ಷೆ ಕೊಟ್ಟಂತ ಎಲ್ಲ ಕೈದಿಗಳನ್ನ ಇವತ್ತು ಬಿಡುಗಡೆ ಮಾಡ್ಬಿಡ್ತೀರಿ ಅಂದ್ರೆ ಅವ್ರಿಗೆ ಹೆಂಗಿರ್ತಾರೆ ಖುಷಿ ಏನ್ ಖುಷಿ ಅವ್ರ ಮನೆಯವ್ರಿಗೆಲ್ಲ ಏನ್ ಖುಷಿ ಇರ್ಬೇಕು ವ್ಯವಸ್ಥೆ ಮಾಡಿ ಇಡೀ ವರ್ಲ್ಡ್ ಅಲ್ಲಿ ಇಂಪ್ಲಿವೆಂಟ್ ಹೆಂಗಿರ್ತಾರೆ ಏನ್ ಖುಷಿ ಇರ್ತದೆ ಅದರ ಆದ್ರೆ ಏನ್ ಗೊತ್ತಾ ಕಂಡೀಷನ್ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರೂ ಸರಿ ಮನೆ ಬಿಡುಗಡೆ ಮಾಡ್ತಾರೆ ಆದ್ರೆ ಒಂದು ಕಂಡೀಷನ್ ಸರಿ ಮನೆ ಬಿಡುಗಡೆ ಮಾಡಂತ ಎಲ್ಲ ಕೈದಿಗಳು ಏನ್ ಮಾಡಕ್ಕೆ ಸುಧಾರಿಸ್ಕೊಬೇಕು ಆದ್ರೆ ಅದಕ್ಕೆ ಫಸ್ಟ್ ಕೊಡೋ ಡಾಕ್ಟರ್ ಏನಂದ್ರೆ ಡಾಕ್ಟ್ರಿನ್ ಆಫ್ ರ್ಯಾನ್ಸಮ್ ಕೊಡ್ತಾರೆ ಅದರ ಆಮೇಲೆ ಎರಡನೇದು ಗುಣ ನೋಡ್ಸೋದು ದೇವ್ರ ಅಂತಂದ್ರೆ ನನ್ನ ಶಕ್ತಿನ ಏನ್ ಮಾಡ್ತಾರೆ ನೋಡ್ಸಾರೆ ಗೊತ್ತಾ ಸತ್ತೋಗಿರಲ್ಲ ಇದ್ಬರ್ತಾರೆ ಏನು ಏನ್ರಿ ಅದು ಅದರ ಯಾವ ಯಾವ ತರ ಸತ್ತೋಗಿದ್ರು ಇದೇ ಮನುಷ್ಯರುಗಳು ಅದೇ ತರ ಅದೇ ದೇಹದಲ್ಲಿ ಇದ್ಬಂದ್ರೆ ಹೆಂಗಿರ್ತಾರೆ ವ್ಯವಸ್ಥೆ ಮಾಡಿರ್ತೀನಿ ರಾ ಒಬ್ಬ ಏನಾಗಿರ್ತಾನೆ ಸಾಯಿ ಬೇಕಾರೆ ಹಾ ಅವಂಗ್ ಇಲ್ಲೆಲ್ಲೋ ಮಚ್ಚೆ ಇರಬೇಕು ಇಲ್ಲೆಲ್ಲೋ ಏನಂತಾರೆ ಒಂದು ಆ ಒಂದು ಸ್ಕ್ರಾಚ್ ಇರ್ತಾರೆ ಇದೇ ಸ್ಕ್ರಾಚು ಇದೇ ಮಚ್ಚೆ ಇದೇ ಮೆಮೊರಿ ಪವರು ಇದೇ ದೇಹ ಎಲ್ಲ ಸೇಮ್ ಡಿಟ್ಟು ಅದ್ ದಪ್ಪಿಗೆ ದಪ್ಪಿಗೆ ಬರ್ತಾನೆ ಸಣ್ಣಕ್ಕಿ ಸಣ್ಣಕ್ಕೆ ಮಾಡ್ತಾನೆ ಮಾಡ್ತಾನ ಅವ್ನ ಬರ್ತಾನೆ ಅಂದ್ರ ಅದೇ ತರ ಅವ್ನ ಎದ್ ಬಂದ್ರೆ ಅವ್ನ್ ಹೆಂಗಿರ್ತಾರೆ ಆ ಎಲ್ಲಾರು ಏನ್ ತಿಳ್ಕೊಂಡಿರ್ತಾರೆ ಸತಿ ತಕ್ಷಣ ಮನುಷ್ಯ ಅಲ್ಲೋಗ್ಬಿಟ್ಟ ಇಲ್ಲಿ ಹೋಗ್ಬಿಟ್ಟ ಅವ್ನ ಆತ್ಮಕ್ ಶಾಂತಿ ಇಲ್ಲ ಓದಾಡ್ತಾ ಇದೆ ಅಲ್ಲಿ ಓಡಾಡ್ತಾ ಇದೆ ಅಂತ ತಿಳ್ಕೊಂಡಿರ್ತಾರೆ ಇದೇ ಭೂಮಿಗೆ ವಾಪಸ್ ಇದೇ ಮಾಂಸ ಎದ್ ಬಂದ್ರೆ ಜನ್ಗಳಿಗೆ ಹೆಂಗಿರ್ತಾರೆ ಅವಾಗ ಏನಪ್ಪ ಈ ತರ ಒಬ್ರು ದೇವ್ರ ಇದಾರ ಸತ್ತೋಗಿರೋ ವಾಪಸ್ ಇದೇ ತರ ಇದೇ ಭೂಮಿಲಿ ಎಬ್ಬಸ್ತಾರ ಏನ್ರಿ ಇನ್ಮೇಲೆ ಏನ್ರಿ ದೇವ್ರಿಗೆ ನಂಬಿಕೆ ಸರಾಗಿದ್ರೆ ಯುಗ ಯುಗಾಂತರ ಒಳಗೆ ಬದುಕ್ ದೇವ್ರು ನೋಡ್ಸೋದ್ ಏನಂದ್ರೆ ತನ್ನ ಪವರ್ ಏನ್ ಮಾಡ್ತಾರೆ ಸೆಕೆಂಡ್ ಅಂದ್ರೆ ಆಮೇಲೆ ಇದ್ರಲ್ಲಿ ಏನ್ ಗೊತ್ತಾಗ್ತಾರೆ ಏನು ಅಂದ್ರೆ ದೇವ್ರ ಜಸ್ಟಿಸ್ ಏನಾಗ್ತದೆ ಅಲ್ಲ ಗೊತ್ತಾಗ ಅದಕ್ಕೆ ನೋಡಿ ಕುದುರೆ ಏನಾಯ್ತು ಬಣ್ಣ ಒಂದೇ ಸತಿ ಏನಾಗಿಲ್ಲ ಬದಲಾವಣೆ ಆಗಿಲ್ಲ ಏನಾಯ್ತು ಬರ್ತಾ 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 ರೆಡ್ ಇಂದ ಹಿಡ್ದು ವೈಟ್ಗೆ ಹೋಯ್ತು ಒಂದೇ ಸತಿ ಹೋಗಿಲ್ಲ ನಿಧಾನೋಯ್ತು ಜನಗಳಿಗೆ ಸತ್ಯ ಬರ್ತಾ 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 ಏನ್ ಮಾಡ್ತಾರೆ ಜನಗಳು ಇದುವರೆಗೂ ನಮ್ಕೊಂಡು ಎಲ್ಲಾ ತಪ್ಪು ಸುಳ್ಳು ಅಂತ ಏನ್ ಮಾಡ್ತಾರೆ ರಿಯಲೈಸ್ ಮಾಡ್ಕೊಂತಾರೆ ಅವಾಗ ಕುದುರೆ ಬಣ್ಣ ಏನಾದಂಗೆ ಚೇಂಜ್ ಅರ ಜನ್ಗಳಲ್ಲಿ ಏನಾಗ್ತೀರಿ ಇವಾಗ ಪ್ರಭಾವ ಬೀಳ್ತಾರೆ ಗುಣ ಗುಣಲಕ್ಷಣಗಳು ಜನಗಳಿಗೆ ಹೊರಗಡೆ ಬರ್ತಾ 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 ಜನ್ಗಳೇನ್ ಮಾಡ್ತಾರೆ ತಿತ್ಕೊಳಕೆ ಹಾ ಶುರು ಮಾಡ್ತದ ಯೋಚನೆ ಮಾಡಿದ್ದೀನಿ ಮರಣ ದೇವ್ರು ಅಂದ್ಬಿಟ್ಟು ಪಾಪ ಸಂಬಳ ಏನ್ ಕೊಟ್ಟವ್ರೆ ಯೋಚನೆ ಮಾಡಿ ನಮ್ಗೆ ದೇವ್ರು ಹಂಗ ಕೊಡ್ದಿರ ಅವ್ನ ಜೀವಂತವಾಗಿ ಇರು ಅವ್ನ ಕೈ ಮಾತ್ರ ಕಟ್ ಮಾಡ್ಬಿಡು ಆ ಇನ್ನೊಂದ್ ಪಾಪ ಮಾಡಿದ್ ಕಲಾಲ್ ಕಟ್ ಮಾಡ್ಬಿಡು ಇನ್ನೊಂದ್ ಪಾಪ ಮಾಡಿದ ಒನ್ ಕಣ್ ಕಿತ್ತಾಕ್ಬಿಡೋನು ಅಂದ್ರೆ ಹೆಂಗಿರೋದು ಹ ಎಲ್ಲ ನಾವೆಲ್ಲ ಅಲ್ಲಿ ಇದ್ದಂಗೆ ಇರೋದು ಎಲ್ಲ ಅಲ್ಲಿ ಇದ್ದಂಗೆ ಏನೋ ಕಳ್ತನ ಮಾಡಿದ್ರೆ ಏನ್ ಮಾಡ್ತಾರೆ ಅವನ್ ಕೈನ ಕತ್ತಿಸ್ಬಿಡು ಅಂತ ಹೇಳ್ತಾರೆ ಅದರ ಅವ್ನೇನೋ ಏನ್ ಮೋಸವಾದ ಕೆಲಸ ಮಾಡೋದ್ ಕಾಲಿನ ಕತ್ತಿಸ್ಬಿಡು ಅಂತ ಹೇಳ್ತಾರೆ ಇಲ್ಲ ಚಾವಟಿಲಿ ಹೊಡಿ ಅಂತ ಹೇಳ್ತಾರೆ ನಮ್ಗೆನೋ ದೇವ್ ಹಿಂಗ ಕೊಟ್ಟಿರೋ ಶಿಕ್ಷೆಗಳು ಹೆಂಗಿರೋದು ಹಾ ಯಾವಾಗ ವಧೆಗಳೇ ಬಿಟ್ರಿ ಇರ್ತೀರಿ ಅಲ್ಲೋರ ಹ ವಧೆ ತಿಂದಿ ತಿಂದಿ ತಿಂದು ಬಿಡೋದು ಕೊನೆಗೆ ಅಯ್ಯ ಈ ದೇವರ ಏನಪ್ಪಾ ಮಾತತ್ರ ಹೊಡಿತಾರೆ ಬೇಡ ಬಿಡಪ್ಪ ಅಂತ ನಾವ್ ಏನ್ ಮಾಡೋ ದೇವ್ರ ಕಡೆ ಹೋಗಿರೋರ ದೇವ್ರ ಕಡೆ ಏನ್ ಮಾಡ್ಲಾ ತಿರುಗ್ತಾನೆ ಇರಲ್ಲ ಅದೇ ದೇವ್ ನೋಡಿ ಏನ್ ಸೂಪರ್ ಪ್ಲಾನ್ ಮಾಡ್ರೆ ಏನಿಲ್ಲ ಜಾಸ್ತಿ ದೇವ್ರ ಮಾತಾಡಲ್ಲ ಕಂದ ತಪ್ಪು ಮಾಡ್ತಾ ಪಾಪ ಮಾಡ್ತಾ ನೋಡಪ್ಪ ಕಂದ ಎಲ್ಲಾರ್ಗು ಒಂದೇ ರಿಸಲ್ಟ್ ಏನೋ ನೀನು ಒಂದ್ ಮಾರ್ಕ್ ಅರ ತೆಗಿ ಪಾಪದಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಅರ ತೆಗಿ ನೀನು ಹೋಗೋದು ಎಲ್ಲಿಗೆ ಇಬ್ಬರಿಗೂ ಒಂದೇ ಶಿಕ್ಷೆ ಪೆನಾಲ್ಟಿ ಡೆತ್ ಅಷ್ಟೇ ಡೆತ್ ಅನ್ನ ಏನ್ರಿ ಸತ್ ಮೇಲೆ ಆಯ್ತಾ ಸತ್ ಮೇಲೆ ಸಮಾಧಿ ಹೋಗ್ಬಿಟ್ಟು ಅಯ್ಯೋ ಮಣ್ಣಕ್ ಪಡಿ ಸಾರ್ ಸ್ವತೋಗ್ ಬಿಡ್ತೀನಿ ಉಸಿ ಕಟ್ಕತರಿ ಅಂತ ಹೇಳಿದ್ಯಾ ಅಷ್ಟೇ ಮುಗೀತು ಡೆತ್ ಅನ್ನೋ ಮುಗೀತು ಫುಲ್ ಸ್ಟಾಪ್ ಅಷ್ಟೇ ಮನುಷ್ಯನ್ಗೆ ಏನಂದೇನೂ ಗೊತ್ತಾಗಲ್ಲ ತಿರ್ಗ ಅದೇ ಮನುಷ್ಯ ವಾಪಸ್ ಎದ್ ಬರ್ತಾನೆ ಏನ್ ಗ್ರೇಸ್ ಒಂದು ಪ್ಲೇಸ್ ಆಫ್ ಟಾರ್ಚರ್ ಮಾಡಿಲ್ಲ ಅಂತನ್ಬೇಕಾರೆ ಜನಗಳಿಗೆ ಏನ್ ರಿಲೀಫ್ ಇರ್ತಾರೆ ಯೋಚನೆ ಮಾಡಿ ಕ್ರಿಶ್ಚಿಯನ್ ರಾಜ್ಯದ್ ಬಂದ್ರೆ ಇದನ್ನೇ ದೇವ್ರ ಏನ್ ತನ್ನ ಜನಗಳಿಗೆ ನೋಡ್ಸಿ ಲಾಸ್ಟ್ ಅಲ್ಲಿ ದೇವ್ರ ವಿಜಮ್ ಏನಪ್ಪಾ ಈ ತರ ಸೂಪರ್ ಪ್ಲಾನ್ ನ ದೇವ್ರ್ ಯಾವಾಗ ಮಾಡವ್ರೆ ಫಾರ್ಟಿ ನೈನ್ ತೌಸಂಡ್ ಇಯರ್ಸ್ ಬಿಫೋರ್ ಲೋಕ ಉತ್ಪತ್ತಿ ಮಾಡಕ್ಕಿಂತ ಮುಂಚೆನೆ ದೇವ್ರ ಬ್ಯೂಟಿಫುಲ್ ಪ್ಲಾನ್ ಮಾಡವ್ರೆ ಅಂತ ಅನ್ಬೇಕ್ರೆ ಜನಗಳಿಗೆ ಆಗ ದೇವ್ರೆಲ್ಲ ಕೆಟ್ಟದ್ ಬಿಟ್ಟೆ ಅದು ಮೋಸ ಅಲ್ಲ ಒಳ್ಳೇದಿಕ್ಕೆ ಬಿಟ್ಟವ್ರೆ ಅಂತ ಏನ್ ಮಾಡ್ತಾರೆ ಅವಾಗ ಜನಗಳು ಅವರು ರಿಲೀಸ್ ಮಾಡ್ತಾ ಇದಾರೆ ಅಲ್ವರ ಅದಕ್ಕೆ ದೇವ್ರ ಗುಣಲಕ್ಷಣಗಳನ್ನ ಏನ್ರೀ ದೇವ್ರ ಏನ್ ಮಾಡ್ತಾರೆ ಆ ಕೃಷ್ಣನ್ ರಾಜ್ಯದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಜನಗಳ ಪುನರ್ಥನ ಬಂದ್ಮೇಲೆ ಹೆಂಗ್ ಗೊತ್ತಾ ಮಾಡ್ತಾರೆ ನೀತಿ ಮಾರ್ಗದಲ್ಲಿ ನಡೀತಾ ನಡಿತಾ 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 ಸತ್ಯಗಳನ್ನ ಏನ್ ಮಾಡ್ತಾರ ಅವ್ರಿಗನ್ನ ತಿಳಿತಾರೆ ಸತ್ಯ ತಿಳಿತಾ 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 ಏನ್ ಮಾಡ್ತಾರೆ ತನ್ನ ಮಾರ್ಗದಲ್ಲಿ ಮಾಡ್ತಾರೆ ಇವಾಗ ಹಂಗೆ ಮೇಲೆ ಬೆಳೆದಿ ಬೆಳೆದಿ ಬೆಳ್ದಿ ಏನ್ ಮಾಡ್ತಾರೆ ಹೋಗ್ತಾರೆ ಇವಾಗ ನಾವೆಲ್ಲ ಏನ್ ಮಾಡ್ತಾ ಇದ್ರಿ ಸತ್ಯ ಕಲಿತಾ ಇದ್ದೀರಿ ಅದರ ಇಷ್ಟ ವರ್ಷ ಸತ್ಯ ಕಲಿತಾ ಇದ್ರೆ ಕಲಿತಾ ಏನ್ ಮಾಡ್ತಾ ಇದ್ದೀರಿ ಕೆಳಗಡೆ ಹೋಗ್ತಾ ಇದ್ರೆ ಮೇಲಕ್ ಹೋಗ್ತಾ ಇದ್ದೀರಾ ನಾವು ಬೈಬಲ್ ಓದ್ತಿರಲಿಲ್ಲ ಏಷ್ಯಾ ಮೂವತ್ತೈದು ರಾಜ್ಯ ಮಾರ್ಗ ಇರುವುದು ಎಂತ ಮಾರ್ಗ ಅಂತೆ ಹಾ ಪೆರುಮ್ ಪಾದೈ ಅದರಾ ಎಂತ ಮಾರ್ಗ ಅಂತ ಹಾ ಜೀವ ಮಾರ್ಗ ಓದಿ ಬೈಬಲ್ ಅಲ್ಲಿ ಏಷ್ಯಾ ಮೂವತ್ತೈದು ಎಂಟು ಐ ಜ ತರ್ಟಿ ಫೈವ್ ಏಯ್ಟ್ ಅಲ್ಲಿ ರಾಜ್ಯ ಮಾರ್ಗವಿರುವುದು ಆ ಅಲ್ಲಿ ಏನಿರ್ತಂತೆ ರಾಜ್ಯ ಮಾರ್ಗವು ರುವುದು ಹೌದು ಹೋಗಿ ಬರುವ ದಾರಿ ಎಂತ ದಾರಿ ಹೋಗಿ ಬರುವ ದಾರಿ ಬರುವ ದಾರಿ ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು ಯಾವ ಅಲ್ಲಿ ನಡೆಯನ್ನು ಯಾವ ದೇವರಾಜದಲ್ಲಿ ಅಶುದ್ಧವಾಗಿರಕ್ ಸಾಧ್ಯ ಇಲ್ಲ ಕೆಲಗಡೆ ಹೋಗ್ ಸಾಧ್ಯ ಇಲ್ಲ ಹೋದ್ರೆ ಎಲ್ಲಿ ಹೋಗ್ಬೇಕಿವೆ ಹೋಗ್ಬೇಕು ಆಡಮಿಕ್ ಪರ್ಫೆಕ್ಷನ್ ಏನಾಗಬೇಕು ಹೋಗ್ಬೇಕಲ್ವಾ ದೇವ್ರ ಮನುಷ್ಯ ಹೆಂಗೋತ ಮಾಡ್ತಾನಲ್ಲಿ ಅಲ್ಲಿ ಬೆಳೀತಾ ಹೋಗ್ತೇನೆ ಅದಕ್ಕೆ ಸತ್ಯದ ಎಫೆಕ್ಟ್ ಕ್ರಿಶ್ಚನ್ ರಾಜ್ಯದಲ್ಲಿ ಇರ್ಬೇಕಾದ್ರೆ ಹೆಂಗಿರ್ತಾರೆ ಅದನ್ನೇ ನಮ್ಗೆ ಏನ್ ಮಾಡಿದೆ ನೋಡಿದ್ರೆ ಅದ್ ನೋಡ್ಬೇಕಾದ್ರೆ ಈ ಒಂದು ಮನುಷ್ಯ ಸುಗಂಧ ವೃಕ್ಷದ ನಡುವೆ ಏನ್ ಮಾಡಿದ್ದಲ್ಲಿ ಬಂದು ನಿಂತಿದೆ ಅದರ ದೇವರು ತನ್ನ ರಾಜ್ಯ ಭೂಲೋಕ ಸ್ಥಾಪನೆ ಮಾಡ್ಬೇಕಾದ್ರೆ ಪಿತೃಗಳೆಲ್ಲ ಆಳ್ವಿಕೆ ಮಾಡ್ತಾರೆ ಅವಾಗ ದೇವ್ರು ಯಾವ ತರ ಒಂದು ಸಮಾಧಾನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಏನ್ ಮಾಡಿ ಬ್ಯೂಟಿಫುಲ್ ಆಗಿ ಚಿತ್ರೀಕರಣ ಕೊಟ್ಟವ್ರೆ ಅದರ ಅದಕ್ಕೆ ಓದಿ ನಿಂತಿನಿ ಏಷ್ಯಾ ಮೂವತ್ತೆರಡು ಐಸ ತರ್ಟಿ ಟು ಫಿಫ್ಟೀನ್ ಇಂದ ನೈನ್ಟೀನ್ ಏಷ್ಯಾ ಮೂವತ್ತೆರಡನೇ ಅಧ್ಯಾಯ ಹದಿನೈದರಿಂದ ಹತ್ತೊಂಬತ್ತು ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮ ಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು ಆಗ ಅರಣ್ಯವು ತೋಟವಾಗುವುದು ಹೇಳ್ತಾರೆ ಅರಣ್ಯವು ಯಾವ ಅರಣ್ಯ ನಾವೇನಂತ ನೋಡಿದ್ರೆ ಆ ಏನ್ ಬಿತ್ತನೆ ಆ ಸುಗಂಧ ವೃಕ್ಷ ಸುಗಂಧ ವೃಕ್ಷಕ್ಕೆ ಆಪೋಸಿಟ್ ಏನು ಮುಳ್ಳು ಅಂದ್ರೆ ದೇವ್ರೇನ್ ಮಾಡ್ತಾರೆ ತೋಟನ ಮಾಡ್ತಾರಂತೆ ಅಲ್ಲ ಅರಣ್ಯ ಅಲ್ರ ಅಂದ್ರೆ ಏನೋ ಆಗಿರಂತ ಭೂಮಿನ ಶಾಪಿಸಲ್ಪಟ್ಟದ್ದು ಈ ಒಂದು ಭೂಮಿ ಏನ್ ಮಾಡ್ತಾರೆ ದೇವ್ರು ಬ್ಯೂಟಿಫುಲ್ ಈಡೆನ್ ತೋಟದ ತರ ಮಾಡ್ತದೆ ನೆಕ್ಸ್ಟ್ ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು ಕಾಣಿಸ್ತಂತೆ ಅರಣ್ಯವಾಗಿ ಕಾಣಿಸುವುದು ಆಮೇಲೆ ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು ಆಹ್ ಯಾಕಂದ್ರೆ ನೀತಿ ನ್ಯಾಯ ಅಡವಿಲಿ ಏನಾಗಿರ್ತದೆ ಆ ತಗ್ಗಲ್ ನೋಡಿದ್ದು ದರ್ಶನ ಆಮೇಲೆ ಧರ್ಮವು ತೋಟದಲ್ಲಿ ಇದ್ದೇ ಇರುವುದು ನೋಡ್ರ ಏನಂತ ಧರ್ಮ ಎಲ್ಲಿರ್ತಂತೆ ತೋಟದ ಆ ಆ ನೀತಿಯ ವೃಕ್ಷ ತಗ್ಗಲಿದ್ದೆ ಇರುವುದು ಆಮ್ ನೆಕ್ಸ್ಟ್ ಧರ್ಮದಿಂದ ಸಮಾಧಾನವು ಫಲಿಸುವುದು ನೋಡ್ರ ಧರ್ಮದಿಂದ ಏನಂತ ಇವಾಗ ಸಮಾಧಾನ ಆ ಒಂದು ಸುಗಂಧ ವೃಕ್ಷದಲ್ಲಿ ಏನಂತ ಫ್ಲವರ್ ಇತ್ತು ವೈಟ್ ಫ್ಲವರ್ಸ್ ಅರ ಪಿತೃಗಳು ಇರ್ಬೇಕಾರ ಬುಲ ಇರ್ತದೆ ಸಮಾಧಾನ ಸಮಾಧಾನ ಪ್ರಭು ಯಾರು ಬರ್ಬೇಕಿಲ್ಲ ಅವಾಗ ಹೇಳ್ತಾರೆ ಸಮಾಧಾನ ಇದ್ದೇ ಇರ್ತಾರೆ ಬೂಲ ನೆಕ್ಸ್ಟ್ ಆಮೇಲೆ ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮಗಳಾಗಿರುವ ಇದು ಪರಿಣಾಮ ಏನಂತಪ್ಪ ನಿತ್ಯ ಸಮಾಧಾನ ನಿತ್ಯ ಶಾಂತಿ ಅದಕ್ಕೆ ಕೇಳ್ತಾರಲ್ಲ ಇವ್ರು ಯಾರು ಇವ್ರು ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಅಲ್ಲಿ ಏಂಜಲಿ ಅಂತ ಉತ್ತರ ಕೊಡ್ತಾರೆ ಕುದುರೆಗಳು ಯಾರು ಅಂತ ಹೇಳ್ಬೇಕು ಹೇಳ್ತಾರೆ ಇವರು ಯಹೋವನಿಂದ ಕಳ್ಸಿ ಕೊಟ್ಟಲ್ಪಟ್ಟವ್ರು ಏನಕ್ಕೆ ಲೋಕ ಸಂಚಾರ ಮಾಡಕ್ಕೆ ಕಳ್ಸಿಕೊಳ್ಳಲ್ಪಟ್ಟವರು ಅಂತ ಹೇಳ್ತಾರೆ ಅದ್ರ ದೇವ್ರು ಏನ್ ಮಾಡೋದಿದ್ನಲ್ಲ ಡಾಕ್ಟರಿಂದ ಸಹ ಮಾಡೋದು ದೇವ್ರು ಸತ್ಯನೇ ಮಾಡ್ತಾರೆ ಅಲ್ಲಿ ಬಿಡುಗಡೆ ಮಾಡ್ತಾರೆ ಹೆಂಗ್ ಸತ್ಯ ಬಿಡುಗಡೆ ಮಾಡ್ತಾರೆ ಸಮುದ್ರದಲ್ಲಿ ತರ ನೀರ್ ತುಂಬಿದ್ಯೋ ಆತರ ಯಹೋವನ್ ಜನ ಏನಾಗ ಹೇಳ್ತಾರೆ ಅದು ಯಾರು ಕೇಡು ಮಾಡೋದಿಲ್ಲ ಯಾರು ಹಾನಿ ಮಾಡೋದಿಲ್ಲ ಬೂರೋ ಸಮಾಧಾನ ಏನ ತುಂಬಿರ್ತದ ಅದಕ್ಕೆ ದೇವರಿಂದಾನೇ ಇವು ಒಟ್ಟು ಬಂದಿರುವಂತ ಏನ್ರಿ ಒಂದು ವಾಕ್ಯ ಅಲ್ವಾರ ಅದಕ್ಕೆ ಅವಾಗ ಹಿಂಗಿರ್ ಪರಿಣಾಮ ಹಿಂಗಿರ್ತಾರೆ ಅದೇನು ಅಂತ ಉತ್ತರ ಕೊಟ್ರು ನಾವು ಲೋಕನೆಲ್ಲಾ ಸಂಚಾರ ಮಾಡ್ಕೊಂಡ್ ಬಂದಿದೀರಿ ಭೂಮಿ ಹಿಂಗಿದೆ ಅಂತ ಇವಾಗ ಸಮಾಧಾನವಾಗುತ್ತೆ ಅಂದ್ರೆ ಭೂಮಿ ಸಮಾಧಾನವಾಗಿರ್ಬೇಕಂದ್ರೆ ದೇವರು ವಾಕ್ಯ ಏನಬೇಕು ಲೋಕದಲ್ಲಿ ಎಲ್ಲಾ ಕಡೆ ಅದ್ಕೇಳ್ತಾರೆ ಅಮ್ಮರ ವಾಕ್ಯ ಬೈದು ಮಧುರ ವಾಕ್ಯ ಬೈದು ಅದರ ಸಮಾಧಾನ ಶಾಂತಿ ಸಮಾಧಾನ ಕೊಡೋ ಅಂತ ಒಂದು ಯಾವ್ದು ವಾಕ್ಯ ದೇವರ ವಾಕ್ಯ ಅವ್ನು ಮುಂದಕ್ಕೋದಿಯ ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು ನೆಮ್ಮದಿಯ ಆಶ್ರಯದಲ್ಲಿ ಏನಾಗ್ತದ್ದು ನೆಲೆಗೊಂಡಿರ್ತಾರೆ ಅಂದ್ರೆ ಅದಕ್ಕೆ ಎಂಡ್ ರಿಪೋರ್ಟ್ ಏನಂತ ಬಂತು ದ ಹೋಲ್ ಅರ್ತ್ ಇಸ್ ಎಂತಾರೆ ಈಸ್ ಎಟ್ ಪೀಸ್ ಅಲ್ರ ಅದಕ್ಕೆ ನೋಡ್ರಿ ಅಂತೀನಿ ಏನಂತಂದ್ರು ನಾವು ಲೋಕಲ್ ಏನ್ ಮಾಡಿದ್ರಿ ಅತ್ತ ಇತ್ತ ಸಂಚಾರ ಮಾಡ್ಕೊಂಡು ಬಂದಿದ್ರಿ ಹಂಗ ದೇವ್ರ ವಾಕ್ಯ ಲೋಕ ಆ ಕಡೆ ಇರಲ್ಲ ನೋಡ್ಕೊಂಡ್ ಬರ್ತದೆ ದೇವ್ರ ವಾಕ್ಯ ಎಲ್ಲ ಕಡೆ ರೌಂಡ್ ಹೊಡಿತದ ದೇವ್ರ ದೇರ್ ವಾಕ್ಯ ಹೋಗ್ಬಿಟ್ಟು ಬರ್ತದ ಹಾ ಆಯ್ತಾ ಆ ಥರ ವಾಕ್ಯ ಎಸ್ ದೇವ್ರ ವಾಕ್ಯ ಇರೋದು ಹಂಗೆ ಹೋದ್ರೆ ಕೆಲಸ ಮುಗಿಸ್ಕೊಂಡೆ ವಾಪಸ್ಸೇ ಮಾಡೋದಾ ಹಾ ಬರದ್ ನೋಡಿ ಐಝ ಫಿಫ್ಟಿ ಫೈವ್ ಲೆವೆನ್ ಇಂದ ತರ್ಟೀನ್ ಏಷಯ ಐವತ್ತೈದನೇ ಅಧ್ಯಾಯ ಹನ್ನೊಂದರಿಂದ ಹದಿಮೂರು ಹದಿಮೂರ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ನನ್ನ ಕಡೆಗೆ ವ್ಯರ್ಥವಾಗಿ ಹಾ ನೋಡ್ರ ದೇವ್ರ ಕೆಲಸ ಮಾಡಿದಿರಾ ದೇವ್ರ ವಾಕ್ಯ ಏನ್ ಮಾಡಲ್ಲ ವಾಪಸ್ ನಾವ್ ಹೋದ್ರೆ ಏನ್ ಮಾಡ್ತೀರಿ ಕೆಲಸ ಬಿಡಪ್ಪ ಕೆಲಸ ಆಗಿದ್ರೆ ಒಳ್ಳೇದು ವಾಪಸ್ ಹೋಗ್ಬಿಡೋಣ ಅಂತ ಓಡ್ಬಿಡ್ತೀನಿ ಅಲ್ಲ ದೇವ್ರ ಕೆಲಸ ಹೆಂಗಿದೆ ಅಂತ ಒಂದ್ ಸತಿ ಹೋಯ್ತು ಅಂದ್ರೆ ಎಂಟಿ ಹ್ಯಾಂಡಲ್ ಬರೋದಿಲ್ಲವಂತೆ ಅದರ ನಾವು ದೇವ್ರ ಮಕ್ಳು ಹಂಗಿರ್ಬೇಕು ಅದರ ಹೋದ್ರೆ ಏನ್ ಮಾಡಬೇಕು ಕೆಲ್ಸ ಮುಗಿಸ್ಕೊಂಡೇ ಮಾಡ್ಬೇಕು ಬರಂಗಿರ್ಬೇಕು ದೇವ್ರ ವಾಕ್ಯ ನಮ್ಮಲ್ಲಿ ಅದೇ ತರ ಎಫೆಕ್ಟ್ ಇರ್ಬೇಕು ನೋಡಿ ದೇವ್ ವಾಕ್ಯ ಎಫೆಕ್ಟ್ ಹೆಂಗಿ ನೋಡಿರ್ತೀನಿ ಹಂಗಾರೆ ನಾವ್ ಅದ ಪ್ರಕಾರ ನಡೆದಿಲ್ಲ ಅಂತಂದ್ರೆ ದೇವ್ರ ವಾಕ್ಯನ ಅಷ್ಟು ಕೇವಲ ಮಾಡ್ತಾ ಇದ್ರಿ ಅಂತ ಮೀನಿಂಗ್ ಅರ ದೇವ್ ವಾಕ್ಯಕ್ಕೆ ಪವರ್ ಇದೆಯಲ್ಲ ಪವರ್ ಇದೆ ಕ್ರಿಶ್ಚನ್ ರಾಜ್ಯದಲ್ಲಿ ಎಂತೆಂತ ಮೂಡ್ರನ್ನ ಕನ್ವರ್ಟ್ ಮಾಡಕ್ಕೆ ಶಕ್ತಿ ಇರೋ ದೇವ್ ವಾಕ್ಯ ಇವಾಗ ವಾಕ್ಯಕ್ಕೆ ಪವರ್ ಇಲ್ವಾ ಹೇಳ್ತಲ್ಲ ರಾಜ್ಯ ಮಾರ್ಗ ಹೆಂಗಿರ್ತಾರೆ ಮೂಡನೂ ಕೂಡ ಏನಾಗ್ಲಾ ದಾರಿಯನ್ನು ತಪ್ಪನ್ ಇವಾಗ ಜನ ಅವ್ರೆ ಎಷ್ಟು ಜನ ಸತ್ಯ ಹೇಳದ್ ಕೇಳ್ತಾರೆ ಕೇಳಲ್ಲ ಯೂರೋ ರಾಜದರ್ ಮಿಸ್ಟೇಕ್ ಮಾಡಲ್ವಂತ ಅಷ್ಟು ಕ್ಲಿಯರ್ ಆಗಿ ಅಷ್ಟು ಪವರ್ಫುಲ್ ಆಗಿರೋ ದೇವ್ರ ವರ್ಡ್ಸ್ ಇವಾಗ ನಮಗೆ ಕೊಟ್ಟರೆ ನಾವು ಇನ್ನ ಎงಗಿರಬೇಕು ಅದು ಹೇಳ್ತಾರೆ ದೇವ್ರ ವಾಕ್ಯ ಹೆಂಗಿದೆ ಅಂತಂದ್ರೆ ವಿನವಾಗಿ ಏನಾಗುತ್ತಿಲ್ಲ ವಾಪಸ್ ಹಿಂತಿರುಗೋದಿಲ್ಲ ಆಮೇಲೆ ನೀವು ಆನಂದವರಿತರಾಗಿ ಹೊರಡುವಿರಿ ಹ ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ ನೋಡಿra ಹೆಂಗಿರುತ್ತಂತೆ ಅವಾಗ ಸಮಾಧಾನದಿಂದ ಮೆರವಣಿಗೆ ಬರುವಿರಿ ಹ ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯ ಘೋಷ ಮಾಡುವವು ಹ ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವುಪ್ಪ ಅಡವಿಯ ಮರಗಳು ಎಂತ ಮರಗಳು ಸುಗಂಧ ವೃಕ್ಷಗಳು ಚಪ್ಪಾಳೆ ಹೊಡೆಯುವ ಆಮೇಲೆ ಮುಳ್ಳಿಗೆ ಬದಲಾಗಿ ತುರಾಯಿ ಹೇಳ್ತಾರೆ ಏನೋ ಮುಳ್ಳಿಗೆ ಅದ್ ಹೇಳುದು ಯಾವ್ದ್ ಬಗ್ಗೆ ಹೇಳೋದು ಎಲ್ಲ ಹೇಳ್ತಾರೆ ದೇವರಾಜ ಬಗ್ಗೆನೆ ದೇವರಾಜ್ದಲ್ಲಿ ಅವಾಗ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಸಮಾಧಾನ ಯಾವಾಗ ಇರ್ತಾರೆ ವಾಕ್ಯ ಹೊಟ್ಟ ಮೇಲೆ ಭೂದಕ್ಕೆ ಅಸಮಾಧಾನ ಇರೋದಿಲ್ಲ ಆವಾಗ ಹೆಂಗಿರ್ತದೆ ದೇವ್ರವಾಕ್ಯ ಹೊಟ್ಟು ಬಂದವಾಗ ಮುಳ್ಳಿಗೆ ಬದಲಾಗಿ ತುರಾಯಿ ತುರಾಯಿ ಆಮೇಲೆ ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವ ದತ್ತೂರಿಗೆ ಬದಲಾಗಿ ಸುಗಂಧವು ಬೆಳಿತಂತೆ ನೆಕ್ಸ್ಟ್ ಯಹೋವ ನಾಮ ಸ್ಮರಣೆಗೆ ಶಾಶ್ವತವಾದ ಗುರುತಾಗಿ ಎಂದಿಗೂ ಅಳಿಯದಿರುವ ವನವು ಅಲ್ರ ಸಮಾಧಾನದ ಒಂದು ತಗ್ಗು ಆ ವೃಕ್ಷಗಳು ಯಾವಾಗೂ ಯಾರಿಗೆ ಅಂತ ಮಹಿಮೆ ತರದ್ದು ದೇವರಿಗೆ ಅಲ್ರಾ ಅದಿಗೆ ಓದಿಂತೀನಿ ದೇವ್ರು ಒಂದು ಕಣ್ಣಿಂಗಿದೆ ಅಂತೆ ದೇವರು ಆಕ್ಯ ಓದಿ ಎರಡನೇ ಪೂರ್ವಕಲ್ಲ ಉತ್ತಂತ ಹದಿನಾರನೇ ಸೆಕೆಂಡ್ ಕ್ರಾನಿಕಲ್ ಸಿಕ್ಸ್ ಇಸ್ರಾಯೇಲಿಯರ ಅರಸನು ಯಹೂದ್ಯರ ಅರಸನಾದ ಕ್ರಾನಿಕಲ್ ಸಿಕ್ಸ್ಟಿ ಯಹೋವನು ಭೂಲೋಕದ ಎಲ್ಲಾ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ನೋಡ್ರ ದೇವ್ರ ಏನ್ ಮಾಡ್ತಾರಂತೆ ಯಾರು ನೀತಿವಂತರಾಗಿ ನಡೀತಾರೆ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಾರಂತೆ ನೋಡ್ತಾರಂತೆ ಓದಿ ಹ ಮುಗಿತಾ ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನಾಗಿ ಹೇಳ್ತಾರೆ ಇಂಗ್ಲಿಷ್ ಹೇಳ್ತೀನಿ ದ ಐಸ್ ಆಫ್ ದ ಲಾರ್ಡ್ ರನ್ ಟು ಅಂಡ್ ಫ್ರೋ ತ್ರೂ ದ ಹೋಲ್ ಹರ್ತ್ ಟು ಶೂ ಹಿಮ್ಸೆಲ್ಫ್ ಸ್ಟ್ರಾಂಗ್ ಇನ್ ಬಿಹಾಫ್ ಆಫ್ ದೆಮ್ ಹೂಸ್ ಆರ್ಟ್ ಇಸ್ ಪರ್ಫೆಕ್ಟ್ ದೇವರಿಗೆ ಯೋಗ್ಯವಾಗಿ ಯಾರು ಬಾಳ್ತಾರೆ ಅಂತ ಅಂದ್ಬಿಟ್ಟು ಅದು ಹುಡ್ಕೋದಿಕ್ಕೋ ಕಣ್ಣು ಏನ್ ಮಾಡ್ತಂತೆ ಬುಲ್ ಹಾಕ್ತಲಿ ಅತ್ತ ಐತ ತಿರ್ಗಾಡ್ತಾ ಇದೆ ನೋಡ್ತಾರೆ ತನ್ನ ವಾಕ್ಯದ ಮುಖಾಂತರ ಯಾರು ವಾಕ್ಯಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ದೇವ್ರ ಏನ್ ಮಾಡ್ತಂತೆ ಅತ್ತೈತ ತಿರುಗಾಡ್ತಾನೆ ಇವರಂತೆ ಅಲ್ರ ಅದಿ ಹೊಡ್ಬೇಕ್ರೆ ಏನ್ ಉತ್ತರ ಕೊಡ್ತೋ ಹಾ ನಾವು ಭೂಮಿಯಲ್ಲ ಏನ್ ಮಾಡಿದಿರಿ ಸಂಚರಿಸ್ಕೊಂಡು ಬಂದಿದ್ದೀರಿ ಯಹೋನ ವಾಕ್ಯ ಕಳ್ಸಿದ ಮೇಲೆ ವೇಸ್ಟ್ ಆಗಿ ಏನಾಗುದಿಲ್ಲ ಬರಲ್ಲ ಲಾಸ್ಟ್ ಅಲ್ಲಿ ಏನ್ ರಿಪೋರ್ಟ್ ಕೊಡ್ತಾರೆ ಭೂಮಿ ಇಲ್ಲ ರೌಂಡ್ ಹೊಡ್ಕೊಂಬಿ ಭೂಮಿ ಇದೆ ಸಮಾಧಾನವಾಗಿ ಇದೆ ಕ್ರಿಸ್ತನ್ ಅದಕ್ಕೆ ಯುದ್ಧ ಇರ್ತದಾ ಹ ಯುದ್ಧಾಭ್ಯಾಸ ಇನ್ಮೇಲೆ ನಡೆಯೋದೆ ಇಲ್ಲ ಎಲ್ಲರೂ ಸಮಾಧಾನವಾಗಿ ಏನಾಗಿರ್ತಾರೆ ದೇವ್ರ ವಾಕ್ಯಕ್ಕೆ ಅಷ್ಟು ಪವರ್ ಏನಾಗಿದೆ ಹೇಳ್ತಲ್ಲ ದೇವ್ರ ವಾಕ್ಯ ಹೆಂಗಿದೆ ಅಂದ್ರೆ ಏನ್ರಿ ಇಟ್ ಕ್ಯಾನ್ ಕನ್ವರ್ಟ್ ಎ ಫುಲ್ ಬೈಬಲ್ ಏನ್ರಿ ಒಬ್ಬ ಮುಟ್ಟಾಳನ್ ಕೂಡ ಸರಿ ಮಾರ್ಗಕ್ಕೆ ತರಕೆ ಯಾರ್ಕೆಲ್ಲಿ ಸಾಧ್ಯ ಅಂತೆ ದೇವ್ರಕ್ಕಿಲ್ಲ ಅದೇ ಸೆಂಟ್ರಲ್ ಜೈಲರ್ ಹೋದ್ರೆ ಹೇಳ್ತಾರೆ ಜೈಲರ್ ಇವರೆಲ್ಲ ಜೀವನದಲ್ಲಿ ಸುಧಾರಣೆ ಮಾಡ್ಕೊಳಕ್ ಆಗಲ್ಲ ಸಾರ್ ಅಂತ ಹೇಳ್ತಾರಂದ್ರೆ ಇವತ್ತೆಲ್ಲ ದೇವ್ರು ಮಾಡ್ತಾರೆ ಯಾವಾಗ ದೇವ್ರಾಜದಲ್ಲಿ ರಾಜ್ಯದಲ್ಲಿ ವಾಕ್ಯದಲ್ಲಿ ಏನ್ ಅಷ್ಟು ಪವರ್ ಏನಾಗಿದೆ ಅಲ್ಲಿದೆ ಅಲ್ಲರ ಅದ್ಗೆ ಏನ್ ದ ವರ್ಡ್ ಆಫ್ ಗಾಡ್ ಇಸ್ ಪವರ್ಫುಲ್ ಟು ಮೇಕ್ ಎ ಫುಲ್ ವೈಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಮೂಡನೂ ಕೂಡ ಜ್ಞಾನವಂತನಿಗೆ ಬುದ್ಧಿವಂತನಾಗಿ ಮಾಡಕ್ಕೆ ಯಾರು ಶಕ್ತಿ ಇದೆ ದೇವ್ರ ವಾಕ್ಯಕ್ಕೆ ಅಲ್ವರ ಅದೇ ನೋಡ್ಬೇಕಾದ್ರೆ ದೇವ್ರು ಅಂತ ಅಷ್ಟು ಪವರ್ಫುಲ್ ಆಗಿ ಏನಾಗಿದೆ ಅದಿದೆ ಅಲ್ವರ ಇದೇ ದೇವ್ರ ವಾಕ್ಯನ ದೇವ್ರ ನಮ್ಗೆ ಏನ್ ಮಾಡಿದ್ರಿ ಇವಾಗ ಅಲ್ವರ ಅಂದ್ರೆ ನಮ್ಮಲ್ಲಿ ಏನಿದೆ ಎಫೆಕ್ಟ್ ಅದರ ನಮ್ಮಲ್ಲಿ ಏನಾಗಿರ್ಬೇಕು ನಮ್ಮಲ್ಲಿ ವಾಕ್ಯ ಒಳಗಡೆ ಬಂದ್ಮೇಲೆ ನಮ್ಮಲ್ಲಿ ಏನಾಗಿರ್ಬೇಕು ಬದಲಾವಣಿಕೆಗಳು ಹ್ಮ್ ಇರ್ಬೇಕು ಅದರ ನೋಡಿ ಇದೇ ವಾಕ್ಯ ಪಿತೃಗಳಿಗೆ ಏನ್ ಮಾಡೋದು ದೇವ್ರು ಕೊಟ್ಟು ಪಿತೃಗಳಿಗೆ ಕೊಟ್ಟಿದ ತಕ್ಷಣ ಪಿತೃಗಳಲ್ಲಿ ಬದಲಾವಣಿಕೆ ಆಯ್ತಾ ಇಲ್ಲ ದೇವ್ರ ವಾಕ್ಯಕ್ಕೆ ಏನಾಗಿದ್ರು ಅವ್ರು ವಿಧೇಯರಾಗಿದ್ರು ಯಾವ ತರ ವಿಧೇಯರಾಗಿದ್ರು ಅಂತಂದ್ರೆ ಹಳೆ ಓಡೋ ಅಂತ ಎಲ್ಲಾ ಭಕ್ತರುಗಳು ನಮ್ಗೇನ್ರಿ ನಮಗೆ ಚೆನ್ನಾಗ್ ಗೊತ್ತು ಅವ್ರೆಲ್ಲ ದೇವ್ರಿಗೆಲ್ಲ ಯಾವ ಯಾವ ಋತು ಇಲ್ಲಿ ಏನಾಗಿದ್ರು ಅಂತೆ ಆ ಒಂದು ಫೇತ್ಫುಲ್ ಆಗಿದ್ರು ಅಂತ ನಾವ್ ಏನಂತೀ ನಾವು ಬೈಬಲ್ ಓದಿದ್ರಿ ಅದರ ಅಬ್ರಾಮು ಈಶಾಕು ಯಾಕೋಬು ಹಳೆಕಂತ ಎಲ್ಲಾ ಪ್ರವಾದಿಗಳು ದೇವ್ರು ಹೇಳಿದಂತ ಏನಾಗಿಲ್ಲ ಯಾರು ಯಾರು ಹಿಂಜರಿಗೇನು ಮಾಡ್ಲಿಲ್ಲ ನಾವು ನೋಡಿದಿಲ್ಲ ಅದರ ಐಝ ಪ್ರವಾದಿ ಎರೇಮಿಯಾ ಅದರ ಎಝಕಿಯಲ್ ಇವ್ರಿಗೆಲ್ಲ ದೇವ್ ಕೊಟ್ಟಂತ ಇದು ಅಂತ ಒಂದ್ ರೀತಿಯಲ್ಲಿ ಆಮೇಲೆ ಓಸಿಯಾ ಆಮೋಸ್ ಇವರಿಗೆಲ್ಲ ಏನ್ ಕೊಟ್ರು ಹೋಗ್ ಸ್ತ್ರೀ ಸ್ತ್ರೀನಿ ಮಾಡಿದಿನ ಹ ಮದುವೆ ಮಾಡ್ಕೊಂಬಾ ಅಂತ ಹೇಳ್ತಾರೆ ಆ ಮದುವೆ ಮಾಡ್ಕೊಂಡ ನಿಮ್ ಮೇಲೆ ಅವಮ್ಮ ಏನ್ ಮಾಡ್ತಾರೆ ಒಂದು ಡೀಸೆಂಟ್ ಆಗಿ ಸಂಸಾರ ಮಾಡಕ್ ಹೋಗಲ್ಲ ಇವ್ರು ಯಜಕರು ರಾ ಅವ್ರು ಏನ್ ಮಾಡ್ತಾರೆ ಅವಮ್ಮ ತಿರ್ಗಾ ಹೋಗ್ಬಿಟ್ಟು ವ್ಯವಿಚಾರ ಮಾಡ್ತಾರೆ ದೇವ್ರೆ ಹೇಳ್ತಾರೆ ತಿರ್ಗಾ ಹೋಗ್ಬಿಟ್ಟು ಸ್ತ್ರೀ ಸ್ತ್ರೀನ ಮಾಡ್ದೀನೋ ದುಡ್ಡು ಕೊಟ್ಟು ಕರ್ಕೊಂಬಾ ಅಂತ ಹೇಳ್ತಾರೆ ತಿರ್ಗಾ ಕರ್ಕೊಂಬಂದ್ರೆ ತಿರ್ಗಾ ವಾಪಸ್ ಏನ್ ಮಾಡ್ತಾರಂತೆ ಅದೇ ಕೆಲ್ಸಕ್ಕೆ ಹೋಗ್ತಾರೆ ಯೋಚನೆ ಮಾಡಿ ನಮ್ಗೆ ಏನಂ ಹೇಳಿದ್ರೆ ನಾವೇನ್ ಹೇಳ್ತಾರೆ ಅಯ್ಯೋ ದೇವ್ರೆ ನಿನ್ ಸವಾಸನೆ ಬೇಡ ನಿಮ್ ಕೆಲಸ ನಮ್ಗೆ ಯಾಕೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಸೆಲೆಂಟ್ ಆಗ್ಬಿಡ್ತೀರಿ ನ್ಯೂಟ್ರಲ್ ಆಗ್ಬಿಡ್ತೀರಿ ಅದ್ರೆ ಈ ಪ್ರೊಫೆಷ್ಸ್ ಗಳು ನೋಡಿ ಅವ್ರು ಮಾಡಿದಂತ ಸಾಕ್ರಿಫೈಸ್ ಗಳು ಹೆಂಗಿದೆ ಹೇಳ್ತಾರೆ ಕರ್ಕೊಂಬಂದ್ ಹೇಳ್ತಾರೆ ಇದೇ ತರ ಜನಗಳು ಎಷ್ಟೆಲ್ಲ ಹೋದ್ರೂ ನಾನ್ ಕರ್ಕೊಂಬತ್ತಿನಿ ಕರ್ಕೊಂಬಂದ್ರೆ ಮಾಡೋಂತ ಒಂದ್ ಕೆಲಸಗಳು ನೋಡಿ ಅಂತ ಹೇಳ್ತಾರ ಅದ್ಗೆ ದೇವ್ರು ಕೇಳದ ಹತ್ರ ಏನೋ ವಿಧೇಯತೆ ಅದರ ನಾವು ಮಾಡ ಒಂದೊಂದು ವಾಕ್ಯಕ್ಕೆ ವಿಧೇಯರಾಗಿತ್ರೋ ಅಥವಾ ಅವಿದ್ಯ ಆಗಿರ್ತರೋ ಇದೆಲ್ಲ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ತಂದೆ ದೇವ್ರಿಗೆ ಏನ್ರಿ ಒಂದು ಘನಮಾನ ತರ್ತೀರಾ ಅಂತ ಅಲ್ಲ ಅದಕ್ಕೆ ಹೇಳ್ತಲ್ಲ ಯೇಸು ಕ್ರಿಸ್ತು ನಿಮ್ಮ ನಡವಳಿಕೆ ನೋಡ್ಬಿಟ್ಟು ಜನಗಳು ಏನ್ ಮಾಡ್ಬೇಕಂತೆ ಯಾರ್ದ ಮಹಿಮೆ ಪಡಿಸ್ಲಿ ದೇವ್ರನ್ನ ಮಹಿಮೆ ಪಡಿಸ್ಲಿ ಅಂತಂಬ ಅದ್ಗೆ ನಾವು ಹೆಂಗಿಡ್ತಿರೋ ಮೇಲೆ ಏನ್ ನಮ್ಮ ದೇವ್ರಿಗೆ ಏನ್ ಹೆಸರು ಬರ್ತಾರೆ ಅಂತ ಡಿಪೆಂಡ್ ಆಗ್ತದೆ ಹೇಳ್ತಲ್ಲ ಆ ನಾನು ಇವ್ರ ದೇವ್ರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡಲ ಅಂತ ಏನಂದ್ರು ದೇವ್ರು ಯಾರ್ಡ್ ನೋಡ್ಬಿಟ್ಟು ಹೇಳ್ತಾರೆ ನಮ್ಮನ್ನ ನೋಬಿಟ್ಟು ಏನ್ ಹೇಳ್ತಾರೆ ಹ ಇವರಂತೂ ಖಂಡಿತವಾಗು ನನ್ ಮಕ್ಳಲ್ಲ ಅಂತ ಹೇಳಂಗೆ ನಾವ್ ಏನೋಬಾರ್ದು ನಾವ್ ಇರಬಾರ್ದು ಅದ್ರಂ ದೇವ್ರ ವಾಕ್ಯ ನಮ್ಮಲ್ಲಿ ಬಂತು ಅಂದ್ರೆ ನಮ್ಮಲ್ಲಿ ಏನಾಗಬೇಕು ಬದಲಾವಣಿಕೆಗಳು ನಮ್ ತರಬೇಕು ಅದ್ರ ಅದಕ್ಕೆ ನೋಡ್ಬೇಕು ನೋಡಿ ದೇವ್ರ ಗುಣಲಕ್ಷಣಗಳು ಏನಪ್ಪ ಇದೆ ದೇವ್ರ ಕ್ಯಾರೆಕ್ಟರ್ಗಳು ಪವರ್ ಜಸ್ಟಿಸ್ ಲವ್ ವಿಸ್ಡಮ್ ಅದ್ರ ಇವೆಲ್ಲ ಗುಣಗಳು ಯಾರಲ್ಲಿ ಇರ್ಬೇಕ ನಮ್ಮಲ್ಲಿ ಇರ್ಬೇಕು ಅದ್ರ ನಮ್ಮಲ್ಲಿ ಪವರ್ ಸೂಪರ್ ಆಗಿರ್ತದೆ ಪವರ್ ಜಸ್ಟಿಸ್ ವಿಸ್ಡಮ್ ಎಲ್ಲ ಚಕತಾಗಿರ್ತದೆ ಅರೆ ಈ ಲವ್ ಅಂತ ಅದೇ ಅದೇ ಭಯಂಕರ ಕಮ್ಮಿ ಅದರ ಈ ಲವ್ ಅದ ಏನಂತಾರೆ ಅದ ನಮ್ಮ ಹತ್ರ ಇಲ್ಲ ತುಂಬಾ ತುಂಬಾ ಕಮ್ಮಿ ಯಾಕಂದ್ರೆ ಲವ್ ಜಾಸ್ತಿ ನೋಡ್ಸ ಮಾಡ್ತಾರೆ ಮಾಡ್ತಾರೇಳಿ ಹ ಅಡ್ವಾಂಟೇಜ್ ತಗೊಂಡ್ಬಿಡ್ತೇನೆ ಮಿಸ್ಯೂಸ್ ಮಾಡ್ಬಿಡ್ತಾರೆ ಅದಕ್ಕೆ ಲವ್ ಏನ್ ಮಾಡಕ್ ಹೋಗಲ್ಲ ಯಾರೋ ದೇವರ ಜಲ್ ದೇವ್ ನೋಡ್ಸೋದ ಏನ್ರಿ ಇವಾಗ ಹಾ ಪ್ರೀತಿ ಅಲ್ರ ಅದೇ ನೋಡ್ಬೇಕು ನಮ್ಮ ಅಲ್ಟಿಮೇಟ್ ಕಾನೂನು ಎಲೆಕ್ಷನ್ ಶುರು ಮಾಡ್ಕೊಬೇಕ ನಮ್ಮ ಅಲ್ಟಿಮೇಟ್ ಆಗಿ ಲಾಸ್ಟ್ ನೋಡಂತ ಗುಣ ಯಾವ್ದೇಳಿ ಹಾ ಪ್ರೀತಿ ಅದರ ಇದನ್ ಬೆಳ್ಸ್ಕೊಂಡ್ ಬಿಟ್ಬಿಟ್ಟು ಜಗಳ ಹೊಟ್ಟೆ ಕಿಚ್ಚು ದ್ವೇಷ ಇವೆಲ್ಲಾ ಬೆಳಸ್ಕೊಂಡ್ರೆ ಬೂಲ್ ಹೋಗ್ತಾ ಪರ್ಮನೆಂಟ್ ಫೆವಿಕಲ್ ಹಾಕೊಂಡು ನಾವೇನ್ ಏನ್ ಮಾಡ್ಬೇಕು ಇಲ್ಲೇ ಕೂತ್ಕೊಂಡಂಗೆ ಅಂತ ಅರ್ಥ ಓದಿ ಗಲಾತಿಯರಲ್ಲಿ ಐದನೇ ಅಧ್ಯಾಯ ಹದ್ನೈದನ ಫೈವ್ ಫಿಫ್ಟೀನ್ ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರು ನಾಶವಾದಿ ಒಬ್ಬರದೊಬ್ಬ ಕಚ್ಕೊಂಡು ಏನ್ ಆದ್ರೆ ಒಬ್ರು ನಾಶವಾಗ್ಬಿಡ್ತೀರಾ ಅದರ ರಕ್ಷಣೆ ರಕ್ಷಣೆಯಲ್ಲಿ ಅಂತ ಅಂದ್ಬಿಟ್ಟು ಯಾರನ್ನ ಕೊಟ್ಟರಂತೆ ಮಗನ್ನೇ ಕೊಟ್ಟಿರ್ಬೇಕಾರೆ ನಮ್ಮಲ್ಲಿ ಒಂದು ಕ್ಯಾರೆಕ್ಟರ್ಗಳನ್ನ ಇವೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ನಾವು ರಕ್ಷಣೆ ಮಾಡ್ಕೊಳಕ್ಕೆ ಸಾಧ್ಯನಾ ಖಂಡಿತವಾಗೇನಿಲ್ಲ ಸಾಧ್ಯ ಅದಕ್ಕೆ ಹೇಳ್ಬೇಕು ದೇವ್ರ ಮಕ್ಕಳು ಯಾವ್ದು ವಿಧೇಯ ಆಗ್ತಾರ ಇಲ್ಲೋ ಅದರ ಅದು ಯಾವ್ದು ಸೆಂಡ್ರಾಗ್ಬಿಡ್ಬೇಕು ದೇವ್ರ ಅಕ್ಕಕ್ಕೆ ಏನ್ಬಿಡ್ಬೇಕು ಫಸ್ಟು ಬಿಡಬೇಕು ಅದರ ದೇವ್ರು ಹೇಳ್ತಾರೆ ಅಂತಂದ್ರೆ ದೇವ್ರಿಗೆ ಏನಬೇಕು ಫಸ್ಟು ಒಬ್ಬಿಂಟಾಗ್ಬಿಡ್ಬೇಕು ಅದರ ಬೈಬಲ್ ನೋಡಿ ಎಷ್ಟೆಷ್ಟು ಒಂದು ಮಕ್ಳುಗಳಿದಾರೆ ನೀವೇನೋ ಫ್ರೀ ಇದ್ರೆ ಸ್ಟಡಿ ಮಾಡಿ ಒಬಿಡಿಯನ್ಸ್ ಮತ್ತೆ ಡಿಸೋಬಿಡಿಯನ್ಸ್ ಕಂಪಾರಿಸನ್ ಹಾಕ್ರಿ ಅದರ ಅಬ್ರಾಹ್ಮರು ಒಬಿಡಿಯಂಟ್ ಆಗಿದ್ರು ಲೋತ್ ಏನಾಗಿದ್ರು ಆ ಡಿಸೋಬಿಡೆಂಟ್ ಆಗಿದ್ರು ಕಾಯ್ನಿನ್ ಡಿಸೊಬಂಟ್ ಫಸ್ಟ್ ಆಡಮ್ ಡಿಸೋಬಿಡಿಯಂಟ್ ಸೆಕೆಂಡ್ ಆಡಮ್ ಏನ್ರೀ ಒಬಿಡಿಯಂಟ್ ಅದರ ಫಸ್ಟ್ ಮಾರ್ನಿಂಗ್ ಸ್ಟಾರು ಏನ್ರೀ ಒಬಿಡಿಯಂಟ್ ಸೆಕೆಂಡ್ ಮಾರ್ನಿಂಗ್ ಸ್ಟಾರ್ ಏನ್ರೀ ಡಿಸೋಬಿಡಿಯಂಟ್ ಅದರ ಅದೇ ತರ ಬೈಬಲ್ ಅನ್ನ ನೋಡ್ಕೊಂಡ್ ಬರ್ತೀನಿ ಏಸಾವೋ ಯಾಕೋಬ್ ಅದರ ಏಸಾವೋ ಡಿಸೋಬಿಡಿಯೆಂಟ್ ಯಾಕೋಬ್ನ್ರೀ ಒಬಿಡಿಯಂಟ್ ಅದರ ರಾಹೇಲು ಮತ್ತೆ ಲೇಹ ಇದ್ರಲ್ಲಿ ಯಾರು ಒಬ್ಬಿಡಿ ಅಂಟೇ ಲೇಹನಾ ರಾಹೆಲ ಹಾ ಆಮಲ್ ಏನ್ರಿ ರಾಹೇಲೋ ರಾಹೆ ಮಿಸ್ಟೇಕ್ ಮಾಡ್ತಾಳೆ ಮಾಡ್ತಲ್ಲ ನೋಡ್ರ ಆದ್ರೂ ಪ್ರಕಟ ನಮ್ಗೆ ಇದ್ರಲ್ಲಿ ಹೇಳ್ಬೇಕ್ರೆ ಯಾರ ತರ ಇರು ಅಂತ ಹೇಳ್ತಾರೆ ಯಾಕೆ ಮಿಸ್ಟೇಕ್ಸ್ ಮಾಡ್ತಾರೆ ಆದ್ರೆ ತಿದ್ದಕೊಂಡು ನೆಕ್ಸ್ಟ್ ಅದೇ ಮಿಸ್ಟೇಕ್ನ ಇನ್ನೊಂದ್ಸತಿ ಏನ್ ಮಾಡಕ್ ಅಲ್ಲ ರಾಹೆಲೋ ಹೋಗಿಲ್ಲ ಪಾಠ ಏನ್ ಮಾಡ್ತಾಳಲ್ವಾ ಅಲ್ಲಿ ಕಲ್ತ್ಕೊಂಡ್ಬಿಡ್ತಾ ಇದ್ರ ಅದಕ್ಕೆ ನೋಡ್ಬೇಕಾರೆ ದೇವ್ರ ನಮ್ಮ ಟು ಇಸ್ ವರ್ಡ್ ಅದರ ಸ್ಯಾಮ್ಯಲ್ ಡೇವಿಡ್ ಸ್ಯಾಮ್ ಸಾರಿ ಸೌಲ್ ಮತ್ತೆ ಡೇವಿಡ್ ಸೌಲ್ ಮಾಡಿದೆ ಏನ್ ದೊಡ್ಡ ಮಿಸ್ಟೇಕ್ಸ್ ಅಲ್ಲ ಅನ್ಸ್ತದೆ ಡೇವಿಡ್ ದ ಗ್ರೇಟೆಸ್ಟ್ ಮಿಸ್ಟೇಕ್ ಅದರ ಆದ್ರೂ ಕೂಡ ದೇವ್ರು ಯಾರು ಕೃಪೆ ಕೊಟ್ಟರು ಡೇವಿಡ್ ಕೊಟ್ರು ಅಲ್ದರಾ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಏನ್ ಹಳೆ ಓಡಂಬ ನಮ್ಮ ಬಿಲಾಮ್ ಬಗ್ಗೆ ಒತ್ತಿರಿ ಅದರ ಏನೋ ಬಿಲಾಮ್ ಪ್ರೊಫೆಟ್ ಬಲಾಮ್ ಬಿಲಾಮ್ ಏನ್ ಮಾಡ್ತಾನೆ ದೇವ್ರ ಏನ್ ಹೇಳ್ತಾರ ಅದಕ್ಕೆ ಆಪೋಸಿಟ್ ಆಗಿ ಏನ್ ಮಾಡ್ತಾನೆ ಮಾಡ್ತಾರೆ ದೇವ್ರನ್ನ ರೆಕಗ್ನೈಸ್ ಮಾಡಿದ್ರ ಮಾಡ್ಲಾ ಇದೇ ಯೋನ ದೇವ್ರು ಹೇಳದ್ಕೆ ಆಪೋಸಿಟ್ ಆಗಿ ಮಾಡ್ತಾರೆ ದೇವ್ರ ಅವನ್ ಏನ್ ಮಾಡಿದ್ರು ಯಾಕೆ ಅಲ್ಟಿಮೇಟ್ ಆಗಿ ದೇವ್ ಪಕ್ಕಕ್ಕೆ ಏನಾಗಿದ್ರಲ್ಲ ವಿಧೇರಾಗಿದ್ರು ಅದರ ದೇವ್ರ ನಮ್ಮ ನೋಡೋದು ಅಲ್ಟಿಮೇಟ್ ಆಗಿ ಏನ್ ಹೇಳಿ ಇದೆ ಅದರ ಸೌಲು ಪೌಲ್ ಅದರ ಸೌಲಾಗಿರ್ಬೇಕಾ ಒಬ್ಬ ಉಂಟಾಗಿದ್ರ ಅದೇ ಪೌಲ್ ಆಗ್ಬಿಟ್ಟು ಏನಾದ್ರಂತೆ ಹೆಂಗ ಏನು ಒಬ್ಬಡಿ ನೋಡ್ರಿ ನೋಡ್ರಿ ಅದ್ರ ಅದರ ಅದ್ಗೆ ಹೇಳ್ತಾರೆ ದೇವ್ರ್ ಕರಿಬೇಕು ಹೇಳ್ತಾರೆ ಎಲ್ಲ ನೀನು ಹೇಳ್ತಾರೆ ನನ್ನ ನಿಮಿತ್ತವಾಗಿ ಎಷ್ಟೆಲ್ಲ ಅನ್ಭವಸ್ಬೇಕು ಬಾ ಅಂತ ಏನ್ ಮಾಡ್ತಾರ ದೇವ್ರು ಕರೀತಾರೆ ನಮ್ಗೆ ಹಿಂಗ ಹೇಳ್ಬಿಟ್ಟು ಬಾ ಮಗನೇ ನಿಂಗೆಲ್ಲ ಮಾಡ್ತೀನಿ ಏನೆಲ್ಲ ಮಾಡ್ಬೇಕು ನೀಂಗ್ ಮಾಡ್ತೀನಿ ಬಾ ಹಿಂಗೆಲ್ಲ ಮಾಡಿದ್ಯಾ ನಿಂಗೆಲ್ಲ ಏನೋ ಅನ್ಭವಸ್ಬೇಕು ಬಾ ಅಂತಂದ್ರೆ ನಾವೇನ್ ಮಾಡ್ತೀರಿ ಊ ಇವ್ ಸವಾಸನೆ ಬಡಕಣಪ್ಪ ಓಡೋ ಬಿಡೋಣ ಅಂತ ಏನ್ ಮಾಡೋದು ತಿರುಗು ನೋಡೋದಿಲ್ಲ ಅಪೋಸ್ಲ್ ಪೌಲ್ ಬಂದವ್ರೆ ಅಂತಂದ್ರೆ ಏನ್ ಗ್ರೇಟ್ ಸಾಕ್ರಿಫೈಸ್ ರೀ ದೇವ್ರು ಏನ್ ಮಾಡಿದ್ರು ಎಷ್ಟು ಮೆಚ್ಚು ಗೊತ್ತಾ ಯಾಕೆ ಗೊತ್ತಾ ಸಿದ್ಧವಾಗಿದ್ರು ಯಾರಿಗೆ ಕೊಡೋದಿ ಕುಸ್ರಾ ದೇವ್ರಿಗೋಸ ಮಾಡ್ತಕ್ಕ ಆಗಿದಾಯ್ತು ಮಿಸ್ಟೇಕ್ಸ್ ಅದ್ರ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಕೊಂಡು ದೇವ್ರ ವಾಕ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ವಿದ್ಯಾರ್ ಆಗಿರೋದಕ್ಕೆ ಯಾರು ಸಿದ್ಧವಾಗಿದ್ರು ಅದಕ್ಕೆ ಜೂಡಾಸ್ ಜಾಗದಲ್ಲಿ ದೇವ್ರು ಯಾರು ಪೌಲ್ ವ್ಯವಸ್ಥೆ ಮಾಡ್ರಿ ಯುವಾಸಿನ ಒಬ್ಬಳಿ ಇದ್ದಿದ್ರೆ ಹೆಂಗಿರ್ತಾ ಇತಿ ಒಂದು ಸಿಚುವೇಶನ್ ಅವರ ಸಭೆದು ಫುಲ್ ಅಧಿಕಾರ ಯಾರು ಕೊಟ್ಟಿರೋರು ಮೋಸ್ಟ್ಲಿ ಯೂದಾಸ್ ಕೊಟ್ಟಿರೋರು ಅದರ ಅದೇ ಪೀಟರ್ಗೆ ಏನ್ ಮಾಡೋದು ದೇವ್ರದ ಅದ್ ಕೊಟ್ಟರು ಅದರ ಪೀಟರು ಜಾನ್ ಅದರ ನೋಡಿ ಈ ತರ ಬೈ ಎಷ್ಟೋ ನಾವ್ ಏನ್ ಎಕ್ಸಾಂಪಲ್ಸ್ ನೋಡಬಹುದು ಇವರೆಲ್ಲ ಏನಾಗಿದ್ರು ದೇವ್ರ ಮಕ್ಳು ಗೊತ್ತಾ ದೇವ್ರಿಗೆ ಏನಾಗಿದ್ರಂತೆ ವಿಧೇಯರಾಗಿದ್ರು ಅದರ ಅದಕ್ಕೆ ಇವೆಲ್ಲ ನಮಗೇನ್ ಪಾಠ ಅಂತಂದ್ರೆ ನಾವು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು ವಿಧೇಯರಾಗಿರ್ಬೇಕು ಅದರ ದೇವರು ನಮ್ಮಲ್ಲಿ ಬಂದು ವಾಸ ಮಾಡ್ಬೇಕು ಅಂತಂದ್ರೆ ನಾವು ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು ಓದಿಂತೀನಿ ಐಸೆಯ ಫಿಫ್ಟಿ ಸೆವೆನ್ ಫಿಫ್ಟೀನ್ ಸದಮಲೆ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತಿ ಗೆನ್ನುತ್ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ಮನನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದವನ ಮನಸ್ಸನ್ನು ಜೀವಿಸುವವನಾಗಿದ್ದೇನೆ ಕತೆ ನಮ್ಮಕೊಂಡು ದೇವರು ಏನಪ್ಪ ಮಾಡ್ತಾರೆ ಏನಕ್ಕೆ ಅಂದ್ರೆ ಆಲೆಯನ್ನು ಕಟ್ಟದಕ್ಕೆ ಏನಾಗ್ಲಿ ಎಂಕರೇಜ್ ಇದೇ ತರ ದೇವರು ನಮಗೆ ವಿಷನ್ ಇಟ್ಟಿರೋ ಪಾಠ ಏನಂದ್ರೆ ನಮ್ಮನ್ನು ಎಂಕರೇಜ್ ಮಾಡೋದಕ್ಕೋಸ್ಕರ ಅದರ ನಮ್ಮ ಆಲೆಯನ್ನು ಕಟ್ಟೋದಕ್ಕೆ ನಮ್ ಕೈ ಆಗ್ತಾನೆ ಇಲ್ಲ ಅದರ ಈ ಅನೇಕ ಒಂದು ವೀಕ್ನೆಸ್ ಗಳು ದೇವ್ ಹೇಳ್ತ ಗೊತ್ತಾ ಉಜ್ಜಿಸೋದಕ್ಕೆ ದೇವ್ ನಮ್ಮಲ್ಲಿ ಮನೆ ಮಾಡ್ತಂತೆ ವಾಸ ಮಾಡ್ತಾರೆ ಯಾರಿಗೆ ಕುಗ್ಗಿ ಹೋದ ದೀನ ಮನದೊಂದಿಗೆ ಇದ್ದು ಅಲ್ವರ ಅದ್ಗೆ ಈ ದೀನ ಮನಸ್ಸು ಯಾರಲ್ಲಿ ಇರಬೇಕು ನಮ್ಮಲ್ಲಿ ಇರ್ಬೇಕು ಅದರ ಅದ್ಕೆ ನೋಡ್ಬೇಕಾದ್ರೆ ಏನ್ ಕರ್ತನೇ ಪ್ರೀತಿ ಅಂತ ಸೋದರ ಈ ಜಕೆರೆನ ಒಂದು ಗ್ರಂಥದಲ್ಲಿ ಈ ತರ ಒಂದು ವಿಷಯ ನಮ್ಗೆ ಏನ್ ಮಾಡೋರೆ ದೇವ್ರು ನಮ್ಗೆ ನಮ್ಗೆ ಕೊಟ್ಟರೆ ಈ ತರ ಒಂದು ಆತ್ಮಿಕ ಪಠ ದೇವ್ ನಮ್ಗೆ ಏನ್ ಮಾಡೋರೆ ನಮ್ಗೆ ಇಟ್ಟವ್ರ ಇಂದ ದೇವ್ರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಕ್ರಿಸ್ತನಲ್ಲಿ ಪ್ರೀತಿಯ ಸೋದರ ಸೋದರಿಯರೇ ಈ ದಿನದಲ್ಲಿ ಕೂಡ ದೇವರು ನಮಗೆ ಒಳ್ಳೆ ಒಂದು ಪಾಠವನ್ನು ಕೊಟ್ಟರು ತನ್ನ ದಾಸನ ಮುಖಾಂತರವಾಗಿ ನಾವು ಎಂಕರೇಜ್ ಆಗೋಂಥ ರೀತಿಯಲ್ಲಿ ದೇವರು ನಮಗೆ ಒಳ್ಳೆಯದೊಂದು ಪಾಠವನ್ನು ನಾವು ನೋಡಿದ್ವಿ ಸೊ ಯಾವುದಂದರೆ ನಾವು ಒಂದು ದರ್ಶನ ನೋಡಿದ್ವಿ ಯಾವುದು ಜಕಾರಿಯ ನೋಡಿದಂಥ ಒಂದು ದರ್ಶನ ಅಲ್ವಾ ಸೊ ಸೈರಸ್ ಕಾಲದಲ್ಲಿ ಆಳುವ ರಾಜ ಆಳುವ ಸಮಯದಲ್ಲಿ ಆಲಯವನ್ನು ಕಟ್ಟುವಂತ ಎಬ್ಬಿಸುವ ಆಜ್ಞೆ ಬರುವ ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಜಕಾರಿ ಏನು ಮಾಡ್ತಾರೆ ಒಂದು ದರ್ಶನವನ್ನು ನೋಡ್ತಾರೆ ಯಾವುದಕ್ಕೆ ಈ ದರ್ಶನ ನೋಡ್ತಾರೆ ಅಂದರೆ ನೋಡುವಾಗ ಲೋಕದಲ್ಲಿ ಎಲ್ಲೂ ಏನಿದೆ ಸಮಾಧ ಸಮಾಧಾನ ಇದೆ ಆದ್ರೆ ಇಸ್ರೇಲ್ ಜನರ ಮಧ್ಯದಲ್ಲಿ ಏನಿಲ್ಲ ಸಮಾಧಾನ ಇಲ್ಲ ಸೊ ಈ ರೀತಿ ಒಂದು ಮನಸ್ಥಿತಿ ಇರುವ ಸಮಯದಲ್ಲಿ ದೇವರು ಅದನ್ನ ಪ್ರಕಟಣೆ ಮಾಡಕ್ಕೋಸ್ಕರ ದೇವರು ಏನ್ಮಾಡ್ತಾರಂದ್ರೆ ಜಕಾರ್ಯ ಮೂಲಕವಾಗಿ ಒಂದು ದರ್ಶನ ರೀತಿ ಮಾಡ್ತಾರೆ ತೋರಿಸ್ತಾರೆ ಯಾಕೆ ಯಾವ ರೀತಿ ಈ ಒಂದು ಸಮಾಧಾನ ಇಸ್ರೇಲ್ ಜನದಲ್ಲಿ ಇಂದ ಬರುತ್ತೆ ಅವರಿಂದ ಇಡೀ ಲೋಕಕ್ಕೆ ಹೆಂಗೆ ಬರುತ್ತೆ ಅಂತ ಅದಕ್ಕೋಸ್ಕರನೇ ಏನ್ ಮಾಡ್ತಾರೆ ದೇವರು ಒಂದು ಜಕಾದ್ರ ಮೂಲಕವಾಗಿ ಒಂದ್ ದರ್ಶನದಲ್ಲಿ ತೋರ್ಸೋದನ್ನ ನಾವು ನೋಡ್ತೀವಿ ಅಲ್ವಾ ಸೊ ಯಾವ ರೀತಿ ಇಷ್ಟೇಲ್ ಜನಕ್ಕೆ ಸಮಾಧಾನ ಬರುತ್ತೆ ಅಂತ ನೋಡ್ಬೇಕಾದ್ರೆ ಮೊದ್ಲೇದಾಗಿ ಆ ದರ್ಶನದಲ್ಲಿ ಆ ಬೆಟ್ಟ ಗುಟ್ಟಲ ನಡುವೆ ಯಾರು ಬಂದ್ರಂತೆ ಆ ಕೆಂಪು ಕುದ್ರ ಮೇಲೆ ಒಬ್ರು ಕುತ್ಕೊಂಡು ಫಸ್ಟ್ ಅವ್ರು ಬಂದು ನಿಂತ್ಕೊಂಡ್ರಂತೆ ಅಲ್ವಾ ಸೊ ಅವರು ಯಾರಕ್ಕೆ ಹೋಲಿಕೆ ಆಗಿದ್ದಾರೆ ಯೇಸು ಕ್ರಿಸ್ತನಿಗೆ ಹೋಲ್ಕೆ ಆಗಿದ್ದಾರೆ ಅಂತ ನಾವು ನೋಡ್ತೀವಿ ಸೊ ಇವರ ಮೂಲಕವಾಗಿ ಫಸ್ಟ್ ಬೋಧನೆ ತನ್ನ ರಾಜ್ಯದಲ್ಲಿ ಇಷ್ಟೇಲ್ ಜನಕ್ಕೆ ಸಮಾಧಾನ ಬರುವ ಸಮಯದಲ್ಲಿ ಫಸ್ಟ್ ಬೋಧನೆ ಏನ್ ಏನ್ ಬರುತ್ತಂತೆ ನ ಏನ್ ಮಾಡ್ತಾರೆ ದೇವ್ರ ರಾಜ್ಯದಲ್ಲಿ ಅದನ್ನ ಹೇಳ್ಕೊಡೋದನ್ನ ನಾವು ನೋಡ್ತೀವಿ ಫಸ್ಟ್ ಫಸ್ಟ್ ಯೇಸು ಕೃಷ್ಣ ಮಾಡಿದ ಒಂದು ಈಡು ಬಲಿಯನ್ನ ಇಡೀ ಲೋಕಕ್ಕೆ ಇಷ್ಟೇಲ್ ಜನಕ್ಕ ಮೂಲಕವಾಗಿ ಏನ್ ಮಾಡ್ತಾರೆ ಅದು ಫಸ್ಟ್ ಬೋಧನೆಯನ್ನು ಕೊಡುವುದನ್ನ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಅದ ಆ ನಂತರ ನೆಕ್ಸ್ಟ್ ಎಷ್ಟು ಕುದುರೆ ಬಂತಂತೆ ಮೂರು ಕುದುರೆ ಬಂತು ಅಲ್ವಾ ಸೊ ಮೂರು ಕುದುರೆ ಬಂತು ಅದು ಯಾವ ರೀತಿ ನಾವು ನೋಡ್ಬೇಕಾದ್ರೆ ಆ ನಾವು ನೋಡ್ತೀವಿ ಮೊದಲನೇದಾಗಿ ನೋಡ್ಬೇಕಾದ್ರೆ ಆ ಕುದುರೆಗಳಂದ್ರೆ ಯಾವ್ದಕ್ಕೆ ಹೋಲಿಕೆ ಆಗಿದೆ ಡಾಕ್ಟ್ರಿನ್ಗೆ ಹೋಲಿಕೆ ಆಗಿದೆ ಅಂದ್ರೆ ದೇವರ ರಾಜ್ಯದಲ್ಲಿ ಯಾವ ರೀತಿ ಸಮಾಧಾನ ಬರುತ್ತೆ ಇಸ್ರೇಲ್ ಜನಕ್ಕೂ ಲೋಕಕ್ಕೂ ಯಾವ ರೀತಿ ಬರುತ್ತೆ ಎಂಬುದಕ್ಕೋಸ್ಕರ ನಾವು ನೋಡ್ತೀವಿ ಆ ಒಂದು ದೇವರ ಒಂದು ಉಪದೇಶ ಈ ಲೋಕದಲ್ಲಿರೋ ಜನರಿಗೆ ಯಾವ ರೀತಿ ಪ್ರಕಟಣೆ ಆಗುತ್ತೆ ಅಂತ ಏನ್ ಮಾಡ್ತಾರೆ ದೇವರು ಹ ಅದನ್ನ ಹೇಳ್ಕೊಡೋದನ್ನ ನೋಡ್ತೀವಿ ಸೊ ನೋಡ್ಬೇಕಾದ್ರೆ ಮೊದಲನೇದಾಗಿ ದೇವರ ಒಂದು ಪವರ್ ದೇವರ ಒಂದು ಶಕ್ತಿ ಯಾವ ರೀತಿ ತೋರಿಸ್ಕೊ ತೋರ್ಸ್ಕೊಳ್ತಾರೆ ಅಂತ ನೋಡ್ಬೇಕಾದ್ರೆ ಅನ್ನ ಒಂದು ಬಲದಿಂದ ಶಕ್ತಿಯಿಂದ ಮಾಡಿದ ಪ್ರತಿ ಒಂದು ವಿಷಯನೂ ಏನ್ ಮಾಡ್ತಾರೆ ಆ ರಾಜ್ಯದಲ್ಲಿರೋ ಎಲ್ಲ ಜನರಿಗೂ ಅವರು ಹೇಳ್ಕೊಡೋದನ್ನು ನೋಡ್ತೀವಿ ನೆಕ್ಸ್ಟ್ ನ್ಯಾಯವನ್ನು ಮಾಡ್ತಾರೆ ಎಲ್ಲ ಜನರಿಗೂ ಕಲಿಸ್ಕೊಡ್ತಾರೆ ನೆಕ್ಸ್ಟ್ ದೇವರು ಯಾವ ರೀತಿ ಜ್ಞಾನವನ್ನು ಅಹ್ ಎಂಬುದನ್ನು ಕೂಡ ಮಾಡ್ತಾರೆ ಅದನ್ನು ಕೂಡ ಅವರು ದೇವರ ರಾಜ್ಯದಲ್ಲಿ ಹೇಳ್ಕೊಡೋದನ್ನು ನೋಡ್ತೀವಿ ಈ ರೀತಿ ಈ ಒಂದು ರಾಜ್ಯದಲ್ಲಿ ನಡೆಯುವ ಒಂದೊಂದು ವಿಷಯವನ್ನು ಕೂಡ ಮಾಡ್ತಾರೆ ಜಕಾರಿಯ ಮೂಲಕವಾಗಿ ಒಂದು ದರ್ಶನ ರೀತಿ ಅದನ್ನು ತೋರಿಸೋದನ್ನು ನಾನು ನೋಡ್ತೀವಿ ಅಲ್ವಾ ಸೊ ಈ ರೀತಿ ಇದು ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಎರಡು ಸಲ ಏನ್ ಮಾಡಿದಿರಾ ಈ ಸಬ್ಜೆಕ್ಟ್ ಕೇಳಿದಿರಾ ನಾನು ಹೆಚ್ ಮಾತಾಡೋದಿಲ್ಲ ಸೊ ಈ ಒಂದು ಸತ್ಯವನ್ನು ಕೂಡ ನಮ್ಮ ಮಧ್ಯದಲ್ಲಿ ಹಂಚಿಕೊಂಡ ಸಹೋದರಿಗೆ ಸಭೆಯ ಪ್ರಕಾರವಾಗಿ ನಾನು ಒಂದೇ ಸಲ್ಲಿಸುತ್ತೇನೆ ಸೊ ಇನ್ನುವಾಗಿ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ಇದೆ ಈ ಅನೌನ್ಸ್ಮೆಂಟ್ ಕೂಡ ನಮ್ಮ ಮಧ್ಯದಲ್ಲಿ ಕೇಳಿಕೊಳ್ಳುತ್ತೇನೆ ಕೇಳಿಕೊಳ್ಳುತ್ತೆ ಇವತ್ತು ಬೇಸಿಕ್ ಕ್ಲಾಸ್ ಲಿಸ್ಟು ಈ ವಾರದಲ್ಲಿ ಏನಿದೆ ಬೇಸಿಕ್ ಕ್ಲಾಸ್ ಅಂತೆಲ್ಲ ಹೇಳ್ತೀರಿ ಆ ಇವತ್ತು ಚನ್ನಪಟ್ಟಣ ಮತ್ತೆ ಹುಣಸೂರು ಸಹೋದರಿಗಳಿಗೆ ಸಂಜೆ ಐದು ಗಂಟೆಗೆ ಬೇಸಿಕ್ ಕ್ಲಾಸ್ ಇದೆ ಆಮೇಲೆ ಅದೇ ತರ ಸಂಡೆ ಇವತ್ತು ಸಂಜೆ ಆ್ಯಂಟಿ ಕ್ರೈಸ್ಟ್ ಪಾರ್ಟ್ ತ್ರೀ ನಾವು ಮೊದಲು ಎರಡು ಭಾಗ ನೋಡಿದಿರಿ ಸೊ ಇವತ್ತು ಆ್ಯಂಟಿ ಕ್ರಿಸ್ತದು ಮೂರನೇ ಭಾಗ ಇರ್ತಾರೆ ಕ್ರಿಸ್ತ ವಿರೋಧಿ ಸೊ ಸಂಜೆ ಐದು ಗಂಟೆಗೆ ಸಿಗ್ತಾರೆ ಸೊ ದಯವಿಟ್ಟು ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ಈ ವಾರದಲ್ಲಿ ಸೋಮವಾರ ಎಂಟು ಗಂಟೆಗೆ ಅಂದ್ರೆ ನಾಳೆ ಎಂಟು ಗಂಟೆಗೆ ವಾಲ್ಯೂಮ್ ಶೆಡಿ ಇರ್ತಾರೆ ಆರನೇ ವಾಲ್ಯೂಮು ಆಮೇಲೆ ವೀಕ್ಲಿ ಬೇಸಿಕ್ ಕ್ಲಾಸ್ಗಳು ಹುಬ್ಳಿ ದಾವಣಗೆರೆ ಮಂಗ್ಳೂರು ಗೋವಾ ಇವರೆಲ್ಲರಿಗೂ ಇರ್ತಾರೆ ಸೊ ಯಾವ ಟೈಮ್ ಇರ್ತಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಮೆಸೇಜ್ ಮಾಡಿ ಮಾಡ್ತೀನಿ ಇನ್ಫಾರ್ಮ್ ಮಾಡ್ತೀನಿ ಐತಾರೆ ಈಜಿಪುರ ಆರ್ಟಿನಗರು ಕೂಡ ಶನಿವಾರ ಏನಿರ್ತಾರೆ ಒಂದು ಪಾಠಗಳಿರ್ತಾರೆ ಆಮೇಲೆ ಬರೋ ಫ್ರೈಡೆ ಟ್ಯಾಬ್ ನಾಯ್ಕಲ್ ಬುಕ್ಸ್ ಇರ್ತಾರೆ ಸಂಜೆ ಎಂಟು ಗಂಟೆಗೆ ಆಮೇಲೆ ಆ ಇವತ್ತು ನಿಮ್ಗೆ ಯಾರು ಹುಬ್ಳಿ ದಾವಣ್ಗೆರೆ ಮಂಗಳೂರು ಗೋವಾ ಈ ಕಡೆ ಇವ್ರೆಲ್ಲರಿಗೂ ಅಂತಿಕ್ರಿಸ್ತದ್ದು ಪಾಠ ಇರ್ತಾರೆ ಐದು ಗಂಟೆಗೆ ಸೊ ದಯವಿಟ್ಟು ನೀವೆಲ್ಲರೂ ಏನ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಅಂತ ಕೇಳ್ಕೊಂತೀನಿ ನಿಮ್ಗೆಲ್ಲರಿಗೂ ಇನ್ನ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ ಡೀಟೇಲ್ಸ್ ಎಲ್ಲ ಥ್ಯಾಂಕ್ ಯು ನಾವೀಗ ಕೊನೆ ಅಂಶಕ್ಕೆ ಬಂದಿದ್ದೀವಿ ಒಂದು ಹಾಡು ಹಾಡಿ ನಾವು ಈ ಕೂಟವನ್ನು ಮುಗಿಸೋಣ ತಮಿಳ್ನಾಡು ಒಂದನೇ ಹಾಡು ಹಳೆ ಎಂಬನ್ನು ಹಾಡಿಕೊಳ್ಳೋಣ ಇದರ ನಂತರ ನಮ್ಮ ಮಧ್ಯದಲ್ಲಿರುವ ಸಹೋದರ ಅದರ ಸಾಲ್ಮನ್ ಬದ್ರ ಬಂದ್ಬಿಟ್ಟು ಕೊನೆ ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೀವಿ